ಪಿಯುಸಿ ಮೈಂಡ್ ಸೆಟ್ ಅಲ್ಲೇ ಇರ್ತೇವೆ ಸೊ ಹಾಗಾಗಿ ನನಗೆ ಇವತ್ತು ಅನ್ಸಿದ್ದು ಇದು ಆಕ್ಚುಲಿ ಡಿಗ್ರಿ ಮಕ್ಕಳಿಗೆ ಡಿಗ್ರಿಯಲ್ಲಿ ಸೆಕೆಂಡ್ ಇಯರ್ ಮತ್ತೆ ಫೈನಲ್ ಇಯರ್ ಗಿಂತ ಫಸ್ಟ್ ಇಯರ್ ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅದರಲ್ಲೂ ಎಸ್ಪೆಷಲಿ ಎನ್ಇಪಿ ಇದೆ ಸೊ ಹಾಗಾಗಿ ಇದು ಆಕ್ಚುಲಿ ನಮ್ಮಲ್ಲಿ ಸೆಕೆಂಡ್ ಇಯರ್ ಮತ್ತೆ ಫೈನಲ್ ಇಯರ್ ಮಕ್ಕಳು ಕೂಡ ಇದ್ದಾರೆ ಸೊ ಫಸ್ಟ್ ಇಯರ್ ಕೂಡ ಯೂಸ್ ಆಗುತ್ತೆ ಸೆಕೆಂಡ್ ಇಯರ್ ಫೈನಲ್ ಇಯರ್ ಮಕ್ಕಳಿಗೂ ಕೂಡ ಯೂಸ್ ಆಗುತ್ತೆ ನಮಗೆ ಏನಾಗ್ತದೆ ಅಂತ ಹೇಳಿದ್ರೆ ಹೇಗೆ ಓದಬೇಕು ಅಥವಾ ಓದಲಿಕ್ಕೆ ಆದ್ರೆ ಈಗ ನಾವು ಎಕ್ಸಾಮ್ಗೆ ನಾವು ಏನೇನ್ ತಯಾರಿಗಳನ್ನ ಮಾಡ್ಕೋಬೇಕು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವುದಿಲ್ಲ ಹೌದಾ ಗೊತ್ತಿರುವುದಿಲ್ಲ ಅಂತ ಹೇಳಿದ್ರೆ ಗೊತ್ತಿರುವುದಿಲ್ಲ ಅಂತ ಹೇಳಿಕ್ಕೂ ಆಗುದಿಲ್ಲ ಗೊತ್ತಿದೆ ಅಂತ ಹೇಳಿಕ್ಕೂ ಆಗುದಿಲ್ಲ ಬಟ್ ಆದ್ರೆ ಕೆಲವೊಂದು ಟ್ರಿಕ್ಸ್ ಗಳಿರುತ್ತೆ ಟ್ರಿಕ್ಸ್ ಗಳು ನಮ್ಗೆ ಗೊತ್ತಿರುವುದಿಲ್ಲ ಸೊ ಆ ಟ್ರಿಕ್ಸ್ ಗಳನ್ನ ನಾವಿವತ್ತು ತಿಳ್ಕೊಡುವ ಓಕೆ ನಾವೀಗ ಮೊದಲನೇದಾಗಿ ಇಲ್ಲಿ ಫಸ್ಟ್ನೇದಾಗಿ ನಮ್ದು ಏನಂತ ಹೇಳಿದ್ರೆ ಡೋಂಟ್ ಬಿ ಏನು ಓವರ್ ಕಾನ್ಫಿಡೆಂಟ್ ಅಂತ ಅಂದ್ರೆ ಈಗ ನಮ್ಗೆ ಮುಖ್ಯವಾಗಿ ನಾವೇನ್ ಮಾಡ್ತೇವೆ ಓವರ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಜಾಸ್ತಿ ನಮ್ಮ ಹೇಗೋ ನಡೆಯುತ್ತೆ ಹೇಗು ಹೇಗೋ ಎಕ್ಸಾಮ್ ನಡೆಯುತ್ತೆ ಹೇಗೋ ಆಗತ್ತೆ ಹೌದಾ ಈ ಒಂದು ಎಕ್ಸ್ಪೆಕ್ಟೇಷನ್ ನಾನು ನೋಡಿದೀನಿ ಹೊರಗಡೆ ಸ್ಟೂಡೆಂಟ್ಸ್ ಗಳು ಮಾತಾಡುವಾಗ ನಾನು ನೋಡಿದ್ದೇನೆ ಮೈಂಡಿಗೆ ಬಂದ್ಬಿಟ್ಟಿದೆ ಬಿಡು ಹೇಗಿದ್ರು ಪಾಸ್ ಆಗ್ತೀನಿ ಹೇಗಿದ್ರು ಆಗತ್ತೆ ಅಥವಾ ಎಕ್ಸಾಮ್ ಬಂದ್ಮೇಲೆ ನೋಡ್ಕೊಳ್ಳೋಣ ಅನ್ನುವಂತಹ ಮನೋಭಾವ ಎಲ್ಲರಲ್ಲೂ ಇರುತ್ತೆ ಈ ಮನೋಭಾವ ಮೊದಲನೇದಾಗಿ ತೆಗೀರಿ ನಿಮ್ ತಲೆಯಿಂದ ಈ ಒಂದು ಓವರ್ ಎಕ್ಸ್ಪೆಕ್ಟೇಷನ್ ಇಲ್ಲ ನಾನು ರ್ಯಾಂಕ್ ತೆಗಿತೀನಿ ನಾನು ರ್ಯಾಂಕ್ ತೆಗಿತೀನಿ ಹೌದಾ ನನ್ನ ಪಿಯುಸಿಯಲ್ಲಿ 70-80 ಪರ್ಸೆಂಟೇಜ್ ಇದೆ ನಾನು ಡಿಗ್ರಿಯಲ್ಲಿ 80-90 ತಕೊಂಡ್ಬಿಡ್ತೀನಿ ಅನ್ನುವಂತಹ ಈ ಓವರ್ ಎಕ್ಸ್ಪೆಕ್ಟೇಷನ್ ಅನ್ನ ಅಥವಾ ಓವರ್ ಕಾನ್ಫಿಡೆನ್ಸ್ ಅನ್ನ ಫಸ್ಟ್ ಬಿಡಬೇಕು ಓಕೆನಾ ಇದು ಫಸ್ಟ್ನೇದಾಗಿ ಈ ಒಂದು ಕಾನ್ಸೆಪ್ಟ್ ಅನ್ನ ಬಿಡಿ ನೆಕ್ಸ್ಟ್ ನೆಕ್ಸ್ಟ್ ಪ್ರಾಕ್ಟಿಸ್ ಟು ಸಿಟ್ ಫಾರ್ ಸ್ಟಡೀಸ್ ಅಂತ ಹೇಳಿ ಹೇಳ್ತೀನಿ ಅಂದ್ರೆ ಪ್ರಾಕ್ಟೀಸ್ ಮಾಡಿ ಈಗ ಎಷ್ಟೋ ಜನ ಮಕ್ಕಳಿಗೆ ನಾನು ಕೇಳಿದೆ ಇವತ್ತು ಬೆಳಗ್ಗೆ ಎಷ್ಟೋ ಜನಕ್ಕೆ ನಾನು ಕೇಳಿದ್ದೀನಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರ ಇಲ್ಲ ಸರ್ ಇನ್ಮೇಲೆ ಶುರು ಮಾಡ್ತೀನಿ ಸರ್ ಅಂತ ಹೇಳ್ತಾರೆ ಇನ್ಮೇಲೆ ನಾನು ಶುರು ಮಾಡ್ತೀನಿ ಅಂತ ಹೇಳಿ ಅಂದ್ರೆ ನಾವು ಕೂತ್ಕೊಳ್ಳಿಕ್ಕೆ ಪ್ರಾಕ್ಟೀಸ್ ಮಾಡ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಗೆ ಪ್ರಾಕ್ಟೀಸ್ ತಪ್ಪೋಗಿದೆ ಕಾಲೇಜಲ್ಲಿ ಪ್ರೋಗ್ರಾಮ್ಸ್ ಇದೆ ಕ್ಲಾಸ್ ಇದ್ರೂ ಕೂಡ ನಾವು ಕ್ಲಾಸಿಗೆ ಕೂತ್ಕೊಳ್ಳಲಿಲ್ಲ ಹೌದಾ ಕ್ಲಾಸಸ್ ಎಲ್ಲೋ ಒಂದೊಂದು ಗ್ಯಾಪ್ ಇತ್ತು ಅಂತ ಮಧ್ಯದಲ್ಲಿ ಕ್ಲಾಸಿಗೆ ನಾವು ಕೂತ್ಕೊಳ್ತಾ ಇರಲಿಲ್ಲ ಪ್ರಾಕ್ಟೀಸ್ ಆಗಿರ್ಲಿಲ್ಲ ಬಟ್ ಆದ್ರೆ ನಿಮ್ಗೆ ಓದ್ಬೇಕು ಅಂದ್ರೆ ಆರಾಮ ಸಡನ್ ಹೋಗಿ ನಾನು ಇವತ್ತು ಕೂತ್ಕೊಂಡು ಓದ್ತೀನಿ ಅನ್ನೋದು ಸುಳ್ಳು ಹೇಳ್ತಾ ಇದ್ದೀನಿ ಯಾರು ಕೂಡ ಒಂದೇ ದಿನ ಹೋಗಿ ನಾನು ಕೂತ್ಕೊಂಡು ಓದ್ತೀನಿ ಅಂತ ಓದಿ ಯಾರಿಗೂ ತಲೆಗೆ ಹೋಗಲ್ಲ ಬೇಡಪ್ಪ ತಂದು ಬಿಸಾಡ್ಬಿಡೋಣ ಅನ್ನೋಂತ ಸಿಚುವೇಶನ್ ಎದುರಾಗ್ತದೆ ದಯವಿಟ್ಟು ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಫಸ್ಟ್ ಕೂತ್ಕೊಳ್ಳಿ ಪ್ರಾಕ್ಟೀಸ್ ಮಾಡಬೇಕು ಸ್ಟಡೀಸ್ಗೆ ಕೂತ್ಕೊಳ್ಳಿ ಪ್ರಾಕ್ಟೀಸ್ ಮಾಡ್ಬೇಕು ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಕೂತ್ಕೊಳ್ಳಿಕ್ಕೆ ಚೇರ್ಮನ್ ಕೂತ್ಕೊಳ್ಳಿಕ್ಕ ಇಲ್ಲ ಇಲ್ಲಿ ಏನಾಗ್ತದೆ ಅಂದ್ರೆ ಕಾನ್ಸಂಟ್ರೇಷನ್ ನಮ್ಗೆ ಬರ್ಬೇಕು ಓದ್ಲಿಕ್ಕೆ ಕಾನ್ಸಂಟ್ರೇಷನ್ ಬರ್ಬೇಕಂದ್ರೆ ನೀವು ತಕ್ಷಣ ಹೋಗಿ ಯಾವ್ದೋ ಸಬ್ಜೆಕ್ಟ್ ಅನ್ನ ಹಿಡ್ಕೊಂಡು ಕೂತ್ಕೊಂಡ್ರೆ ದೇವರಾಣಿ ನಿಮ್ಗೆ ಕಾನ್ಸಂಟ್ರೇಷನ್ ಬರಲ್ಲ ನಿಮ್ಗೆ ಏನಾಗುತ್ತೆ ಜಿಗುಪ್ಸೆ ಬರುತ್ತೆ ಜಿಗುಪ್ಸೆ ಬರುತ್ತೆ ಅಂದ್ರೆ ಈ ಸಬ್ಜೆಕ್ಟ್ ಇದೆಯಾ ಹೀಗಿದೆಯಾ ಕೆಲವೊಂದು ಕಾನ್ಸೆಪ್ಟ್ ಗಳು ಅರ್ಥ ಆಗಲ್ಲ ಟೆನ್ಷನ್ ಶುರು ಆಗುತ್ತೆ ಅದಕ್ಕೆ ಅಲ್ಲಿ ಏನಾಗುತ್ತೆ ಬೇಡ ಎಕ್ಸಾಮ್ ಬಂದಾಗ ನೋಡ್ಕೊಳ್ಳೋಣ ಅಂತ ಹೇಳಿ ನೀವು ಬುಕ್ಸ್ ಅನ್ನ ಅಥವಾ ಏನು ನೀವೇನು ಸ್ಟಡಿ ಮೆಟೀರಿಯಲ್ಸ್ ಅಂತ ಇಟ್ಕೊಂಡಿರ್ತಾರೆ ಆ ಸ್ಟಡಿ ಮೆಟೀರಿಯಲ್ಸ್ ಅನ್ನ ದೂರ ತಳ್ಳೋ ಸಾಧ್ಯತೆ ಇರ್ತದೆ ಸೊ ಹಾಗಾಗಿ ನೀವು ಕೂತ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು ಹೇಗೆ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟ ಆಗಿರೋ ಪುಸ್ತಕವನ್ನು ಓದಿ ಸ್ಟಾರ್ಟ್ ಒಂದು ಎರಡು ದಿನ ಅಟ್ಲೀಸ್ಟ್ ಎರಡು ದಿನ ಇಷ್ಟ ಆಗಿರೋ ಪುಸ್ತಕ ಅಂದ್ರೆ ಯಾವ್ದಾದ್ರು ಸ್ಟೋರೀಸ್ ಯಾವ್ದಾದ್ರು ಸ್ಟೋರಿ ತಗೊಳ್ಳಿ ಇಲ್ಲ ನಿಮ್ಗೆ ಮೋದಿ ಇಷ್ಟನ ರಾಹುಲ್ ಗಾಂಧಿ ಇಷ್ಟನ ಗಾಂಧೀಜಿ ಇಷ್ಟನ ಯಾರ್ದಾದ್ರು ಒಂದು ಪುಸ್ತಕವನ್ನು ತಗೊಂಡು ಓದ್ಲಿಕ್ಕೆ ಶುರು ಮಾಡ್ರಿ ಇಲ್ಲ ಅಂದ್ರೆ ಯಾವ್ದೋ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸ್ಟೋರಿ ಬುಕ್ಸ್ ಗಳನ್ನ ನೀವು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ ಆಗ ಏನಾಗ್ತದೆ ಅಂತ ಹೇಳಿದ್ರೆ ಅದಕ್ಕೆ ಅಲ್ಲಿ ಕೂತ್ಕೊಂಡು ಅಭ್ಯಾಸ ಆಗ್ತದೆ ನೀವು ನೋಡಿರ್ಬೋದು ಎಷ್ಟೋ ಜನ ನ್ಯೂಸ್ ಪೇಪರ್ ಡೈಲಿ ನ್ಯೂಸ್ ಪೇಪರ್ ಓದೋರಿಗೆ ಒಂದಿನ ನ್ಯೂಸ್ ಪೇಪರ್ ಇಲ್ಲಾಂದ್ರೆ ತಿಂಡಿ ಇಲ್ಲಾಂದ್ರೆ ಬದುಕು ಬಿಡ್ತಾರೆ ನ್ಯೂಸ್ ಪೇಪರ್ ಇಲ್ಲಾಂದ್ರೆ ಬದುಕಲ್ಲ ಅದೇನು ಅದು ಯಾವ್ದ್ರಿಂದ ಬಂದದ್ದು ಬೈ ಪ್ರಾಕ್ಟೀಸ್ ಬಂದದ್ದು ಏನು ಬೈ ಪ್ರಾಕ್ಟೀಸ್ ಬಂದ ಸೊ ಹಾಗಾಗಿ ನಾನು ಮೇನ್ ಆಗಿ ಹೇಳ್ತಾ ಇದ್ದೀನಿ ನೀವು ಮೊದಲು ಕುತ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ ಓದ್ಲಿಕ್ಕೆ ಕುತ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ ಓದೋದನ್ನ ಹೇಗೆ ಓದ್ಬೇಕು ಅಂತ ಹೇಳಿ ನಮ್ಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ನಮ್ಗೆ ಕಾನ್ಸಂಟ್ರೇಷನ್ ಬರಬೇಕು ಅಂತ ಹೇಳಿದ್ರೆ ನೀವ್ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಅಥವಾ ಯಾವ್ದಾದ್ರು ಒಂದು ತುಂಬಾ ಈಸಿ ಇಲ್ಲಾಂದ್ರೆ ಇನ್ನೂ ಒಂದು ಕೆಲಸ ಮಾಡಬಹುದು ತುಂಬಾ ಈಸಿ ಸಬ್ಜೆಕ್ಟ್ ಯಾವ್ದಿದೆ ನಿಮ್ಗೆ ತುಂಬಾ ಈಸಿ ಆಗಿರುವಂತಹ ಸಬ್ಜೆಕ್ಟ್ ಯಾವ್ದಿದೆ ಯಾವ್ದೋ ತುಂಬಾ ಚೆನ್ನಾಗಿ ಅರ್ಥ ಆಗಿರೋ ಕಾನ್ಸೆಪ್ಟ್ ಏನಿದೆ ಆ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಕೂತ್ಕೊಳ್ಳಿ ಓಕೆನಾ ಆಗ ನಿಮ್ಗೆ ಏನಾಗ್ತದೆ ಅಂದ್ರೆ ಕೂರ್ಲಿಕ್ಕೆ ಪ್ರಾಕ್ಟೀಸ್ ಆಗುತ್ತೆ ಕುತ್ಕೊಂಡು ಓದ್ಲಿಕ್ಕೂ ಪ್ರಾಕ್ಟೀಸ್ ಆಗುತ್ತೆ ಒಂದು ಎರಡು ದಿನ ಅಷ್ಟೇ ಕಷ್ಟ ಆಗುತ್ತೆ ಎರಡು ದಿನ ಕಷ್ಟ ಆಗುತ್ತೆ ಎರಡು ದಿನ ನಂತರ ಅದೇನಾಗುತ್ತೆ ಕಂಟಿನ್ಯೂಟಿ ತಗೊಳತ್ತೆ ಮತ್ತೆ ನಿಮ್ಗೆ ಅದು ಕಷ್ಟ ಅನ್ಸಲ್ಲ ನೀವು ನೋಡ್ಬೋದು ರನ್ನಿಂಗ್ ಅಲ್ಲಿ ಜಾಗಿಂಗ್ ಅಲ್ಲಿ ಒಂದಿನ ಹೋದ್ರೆ ಹೊಟ್ಟೆ ಎಲ್ಲ ನಾವು ಜಾಗಿಂಗ್ ಮಾಡಿದ್ರೆ ಯಾರಾದ್ರೂ ಫಸ್ಟ್ ಟೈಮ್ ಜಾಗಿಂಗ್ ಜಿಮ್ ಮಾಡಿದವ್ರಿಗೆಲ್ಲ ನೋಡಿ ಹೊಟ್ಟೆ ನಾವು ಫಸ್ಟ್ ದಿನ ಸಿಕ್ಕಾಪಟ್ಟೆ ಮಸಲ್ಸ್ ಎಲ್ಲ ಪೇನ್ ಬರುತ್ತೆ
ಅದು ದಿನ ಪ್ರಾಕ್ಟೀಸ್ ಆಯ್ತು ಅಂತ ಹೇಳಿದ್ರೆ ಅದು ನಿಮಗೆ ಯಾವ ಮಸಲ್ಸ್ ಪೇನ್ ಇರಲ್ಲ ಏನು ಇರಲ್ಲ ಸೊ ಹಾಗೇನೆ ಸ್ಟಡೀಸ್ ಕೂಡ ಹಾಗೆ ನೀವು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡಲಿಕ್ಕೆ ನೀವು ಇವತ್ತಿಂದಲೇ ಸ್ಟಾರ್ಟ್ ಮಾಡಬೇಕು ನೆಕ್ಸ್ಟ್ ಸ್ಲೈಡ್ ಇದರ ಜೊತೆಯಲ್ಲಿ ಸ್ವಲ್ಪ ಯೋಗ ಮೆಡಿಟೇಷನ್ ತುಂಬಾ ಇಂಪಾರ್ಟೆಂಟ್ ಯೋಗ ಮೆಡಿಟೇಷನ್ ಯಾಕೆ ಇಂಪಾರ್ಟೆಂಟ್ ಹೇಳಿ ಯೋಗ ಮೆಡಿಟೇಷನ್ ಯಾಕೆ ಇಂಪಾರ್ಟೆಂಟ್ ನಮಗೆ ಕಾನ್ಸಂಟ್ರೇಷನ್ ಬರಲಿಕ್ಕೆ ಹೌದಾ ಕಾನ್ಸಂಟ್ರೇಷನ್ ಪವರ್ ಬರಬೇಕು ಅಂತ ಹೇಳಿದ್ರೆ ಅಥವಾ ಮೆಮೊರಿ ಪವರ್ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ನಾವು ಮುಖ್ಯವಾಗಿ ಯೋಗ ಮತ್ತೆ ಮೆಡಿಟೇಷನ್ ಹೋಗ್ಬೇಕು ಯಾಕೆ ಅಂತ ಹೇಳ್ತೀವಿ ನೋಡಿ ಅದರಲ್ಲೂ ಎಸ್ಪೆಷಲಿ ನನ್ನ ಬಿ ಎ ಮಕ್ಕಳಿಗೆ ಯಾಕೆ ಇದು ಇದನ್ನ ಈ ಸ್ಲೈಡ್ ನಾನು ಹಾಕ್ಬಾರ್ದಿತ್ತು ಬಟ್ ಇದನ್ನ ಹಾಕಿದ್ದೀನಿ ಯಾಕೆ ಅಂದ್ರೆ ನನ್ನ ಬಿ ಎ ಮಕ್ಕಳು ಕೊನೆ ಮೂಮೆಂಟ್ ಅಲ್ಲಿ ಓದೋದು ಕೊನೆ ಮೂಮೆಂಟ್ ನಾಳೆ ಎಕ್ಸಾಮ್ ಅಂದ್ರೆ ಇವತ್ತು ಓದೋರು ಅವರಿಗೆ ಸ್ಟ್ರೆಸ್ ಜಾಸ್ತಿ ಸ್ಟ್ರೆಸ್ ಇಂದ ರಿಲೀಫ್ ಇದು ಯೋಗ ಮೆಡಿಟೇಷನ್ ಒಂದೇ ಮೂಗಲು ಉತ್ತರ ಕೊಡೋದು ಒಂದ್ ಮೂಗಲು ಯಾಕೆಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವು ಸಿಕ್ಕೊಂಡಿರ್ತೀವಲ್ಲ ಗಾಳಿ ಅಷ್ಟು ಬರ್ತಾ ಇರತ್ತೆ ಟೆನ್ಷನ್ ಆಗಿ ಈ ಏನ್ ಹೇಳ್ತಾರೆ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಆಗಿರೋ ಅಂದ್ರೆ ಒಂದು ಎಫ್ ಸಿ ಆಗದೆ ಇರೋ ಹಳೆ ಕಾಲದ ಗಾಡಿ ಗೊತ್ತಲ್ಲ ಲಾರಿ ಎಲ್ಲ ಹೊಗ 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 ಹೊಗೆ ಕಿಂಗ್ಬಿಡ್ತಿರಂತಲ್ಲ ಹಾಗೆ ಆ ಲೆವೆಲ್ಗೆ ಕಾರ್ಖಾನೆಗಳಲ್ಲಿ ಹೊಗೆ ಬಂದಷ್ಟು ಟೆನ್ಷನ್ ಹೊರಗಡೆ ಬರ್ತಾ ಇರತ್ತೆ ಮಕ್ಕಳ ಯಾಕೆ ಅಂದ್ರೆ ನಾವು ಲಾಸ್ಟ್ ಅಲ್ಲಿ ಇಟ್ಕೊಂಡ್ಬಿಟ್ಟಿದೀವಿ ಸಿಲೆಬಸ್ ನ ಸಿಲೆಬಸ್ ಆಗ್ಲಿಲ್ಲ ಅಂತ ಗೊತ್ತಾಗಿತ್ತು ಅವಾಗ್ಲೇ ಅಲ್ಲಿವರೆಗೂ ಜೀವನ ಇಲ್ಲ ಯಾರಿಗೂ ಹೌದಾ ಈಗ ಎಷ್ಟೋ ಜನ ಟೆನ್ಷನ್ ಸಿಲೆಬಸ್ ಆಗ್ಲಿಲ್ಲ ಅಂತ ಗೊತ್ತಾಗಿ ಈ ಮೂಮೆಂಟ್ ಅಲ್ಲಿ ಸಿಲೆಬಸ್ ಇವೆಲ್ಲ ಇದಾವ ಈ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಇದನ್ನ ನೀವು ಮೊದಲೇ ಬುದ್ಧಿವಂತರಾಗಿದ್ರೆ ಮೊದಲೇ ಕಡಿಮೆ ಮಾಡ್ಕೊಳ್ತಿದ್ರಿ ಯಾವ್ದಾದ್ರು ಸಿಲೆಬಸ್ ಆಗಿಲ್ಲ ಅದನ್ನ ನೀವು ಮಾಡಿ ಅಂತ ಹೇಳಿ ಅಥವಾ ಆ ಸರ್ಗಳಿಗೆ ಇನ್ಫಾರ್ಮ್ ಮಾಡಿ ನೀವು ಮಾಡ್ಕೊಳ್ತಿದ್ರೆ ಅನುಕೂಲ ಆಗ್ತಿತ್ತು ಇದನ್ನ ಜನರಲ್ ಆಗಿ ಹೇಳ್ತಾರೆ ನಮ್ಮ ಕಾಲೇಜಿಂದಲ್ಲ ನಮ್ಮ ಕಾಲೇಜಿನ ಸ್ಟೋರಿ ನಾನು ಹೇಳ್ತಾ ಇಲ್ಲ ಜನರಲ್ ಆಗಿ ಎಲ್ಲರಿಗೂ ರೀಚ್ ಆಗೋ ತರ ನಾನು ಹೇಳ್ತಿರೋದು ಬೇರೆ ಕಾಲೇಜ್ ಕೂಡ ಅಪ್ಲಿಕೇಬಲ್ ಆಗುತ್ತೆ ಎಲ್ಲಿ ಸಿಲೆಬಸ್ ಆಗಿಲ್ಲ ಆ ಟೆನ್ಷನ್ ಎಲ್ಲ ನಿಮ್ಮಲ್ಲಿ ಇರುತ್ತೋ ಆ ಟೆನ್ಷನ್ ಗೆ ರಿಲೀಫ್ ಮಾಡ್ಕೊಳ್ಳಿಕ್ಕೆ ನಮಗೆ ಸ್ಟ್ರೆಸ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ನಮಗೆ ಏನು ಮೆಡಿಟೇಷನ್ ಮತ್ತೆ ಯೋಗದ ಅವಶ್ಯಕತೆ ಇದೆ ನಮ್ಮ ಹೆಲ್ತ್ ಅನ್ನ ಒಂಚೂರು ಕಂಟ್ರೋಲ್ ಮಾಡ್ಕೊಂಡು ಮತ್ತೆ ಕಾನ್ಸಂಟ್ರೇಷನ್ ಪವರ್ ಕೂಡ ನಿಮ್ಗೆ ಇಂಪ್ರೂವ್ ಆಗ್ತದೆ ಓಕೆನಾ ನೆಕ್ಸ್ಟ್ ನೀವು ಹತ್ರನೇ ಕುತ್ಕೊಂಡ್ಬಿಡಿ ನಾವೇ ಚೇರ್ ಹತ್ರ ಹೇಳ್ಬಿಡಿ ಬೇರೆ ಅಲ್ಲೇ ಇದೆ ಸೊ ಹಾಗೆ ಇಲ್ಲಿ ಮುಖ್ಯವಾಗಿ ಸಬ್ಜೆಕ್ಟ್ ಸ್ಪೆಷಲೈಸೇಷನ್ ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನಮ್ ಡಿಗ್ರಿ ಮಕ್ಕಳಿಗೆ ಯಾರಿಗೂ ಗೊತ್ತಿಲ್ಲ ನನ್ಗೆ ಫೈನಲ್ ಇಯರ್ ಮಕ್ಕಳ ಕ್ಲಾಸ್ ಅಲ್ಲಿ ಒಂದಿನ ಮಾತಾಡುವಾಗ ನಿಮ್ಗೆ ಈ ವಿಷಯ ನನ್ಗೆ ಗೊತ್ತಾಯ್ತು ಇದ್ರ ಬಗ್ಗೆ ಯಾರಿಗೂ ಅನುಭವ ಇಲ್ಲ ತುಂಬಾ ಜನ ಎಚ್ ಡಬಲ್ ಇ ತಗೊಂಡಿದ್ದಾರೆ ಆಯ್ತಾ ಎಕನಾಮಿಕ್ಸ್ ಹಿಸ್ಟ್ರಿ ಸೋಷಿಯಲಜಿ ತಗೊಂಡಿದ್ದಾರೆ ಇಂಗ್ಲಿಷ್ ಮೇಜರ್ ಎಕನಾಮಿಕ್ಸ್ ಮತ್ತೆ ಹಿಸ್ಟ್ರಿ ತಗೊಂಡಿದ್ದಾರೆ ಅವ್ರು ಯಾವ ಸಬ್ಜೆಕ್ಟ್ ಅಲ್ಲಿ ಸ್ಪೆಷಲೈಸ್ ಆಗ್ಬೇಕು ಅನ್ನೋದು ಗೊತ್ತಿಲ್ಲ ಅವರಿಗೆ ಮೂರ್ ಸಬ್ಜೆಕ್ಟ್ ಇದೆ ಮೂರನ್ನು ಓದ್ತಾ ಇದ್ರ ಅವೆಲ್ಲ ನೀವೆಲ್ಲರಿಗೂ ಪ್ರಿಫರೆನ್ಸ್ ಕೊಡಬೇಕು ತುಂಬಾ ಖುಷಿ ಇಲ್ಲಿ ಸೋಷಿಯಾಲಜಿ ಕೆಳಗಲ್ಲ ಎಕನಾಮಿಕ್ಸ್ ಮೇಲಲ್ಲ ಅಥವಾ ಇಂಗ್ಲಿಷ್ ಮೇಜರ್ ಮೇಲಲ್ಲ ಸೊ ನೀವು ತಗೊಂಡಿದ್ರೆ ಅಂದಾಗ ಅದು ಎಲ್ಲಾ ಕಾಂಬಿನೇಷನ್ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು ಓಕೆನಾ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು ಅದರಲ್ಲಿ ನೀವು ಹೈಯರ್ ಎಜುಕೇಶನ್ ಹೋಗ್ತೀನಿ ಅಂತ ಯಾರಿದ್ದೀರಾ ಹೈಯರ್ ಎಜುಕೇಶನ್ ಗೆ ಯಾರು ಹೋಗ್ತೀನಿ ಅಂತ ರೆಡಿ ಇದ್ದೀರಾ ಆ ಹೈಯರ್ ಎಜುಕೇಶನ್ ಹೋಗೋ ಸ್ವಲ್ಪ ತಲೆ ಓಡಿಸಿ ಇಂಗ್ಲಿಷ್ ಮೇಜರ್ ಹೋಗೋರು ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಇಂಗ್ಲಿಷ್ ಗೆ ಕೊಡಬೇಕು ಇಲ್ಲ ಸರ್ ನಾನು ಎಕನಾಮಿಕ್ಸ್ ಹೋಗ್ತೀನಿ ಎಕನಾಮಿಕ್ಸ್ ಲೆಕ್ಚರ್ ಆಗ್ತೀನಿ ಎಕನಾಮಿಕ್ಸ್ ಒಬ್ಬರು ಎಕನಾಮಿಕ್ಸ್ ಗೆ ಸ್ವಲ್ಪ ಜಾಸ್ತಿ ಒತ್ತನ ಕೊಡಬೇಕು ಯಾಕೆ ಅಂತ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಅದ್ರ ಜೊತೆಯಲ್ಲಿ ನೆಕ್ಸ್ಟ್ ಹಿಸ್ಟ್ರಿ ಹೋಗುವಂತವರು ಹಿಸ್ಟ್ರಿ ಗೆ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡಬೇಕು ಯಾಕೆ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ನಾನು ಪಿ ಜಿ ಗೆ ಟೀಚ್ ಮಾಡುವಾಗ ನಾನು ಅಡ್ಮಿಷನ್ ಅಲ್ಲಿ ಕುತ್ಕೊಂಡಿದ್ದೆ ಎಂ ಎ ಮಕ್ಕಳಿಗೆ ಪಾಠ ಮಾಡುವಾಗ ಕೋಲ್ಪ ಯೂನಿವರ್ಸಿಟಿಯಲ್ಲಿ ಅಲ್ಲಿ ನಾನು ಅಡ್ಮಿಷನ್ ಕುತ್ಕೊಂಡಾಗ ನನಗೆ ಗೊತ್ತಾಗಿತ್ತು ಮತ್ತೆ ನಾನು ಅಡ್ಮಿಷನ್ ಆಗುವಾಗ ಕೂಡ ನನಗೆ ಅವಾಗಲೇ ಗೊತ್ತಾಗಿದೆ ಅಲ್ಲಿವರೆಗೂ ಯಾವ ಟೀಚರ್ ಕೂಡ ನಮ್ಗೆ ಹೇಳಿಲ್ಲ ಏನ್ ಹೇಳಿದ್ರು ಅಂತ ಹೇಳಿದ್ರೆ ನೀವು ಎಕನಾಮಿಕ್ಸ್ ಗೆ ಅಡ್ಮಿಷನ್ ಆಗ್ಲಿಕ್ಕೆ ಹೋದ್ರೆ ಎಂ ಎ ಎಕನಾಮಿಕ್ಸ್ ಗೆ ಜಾಯ್ನ್ ಆಗ್ಲಿಕ್ಕೆ ಹೋದ್ರೆ ನಿಮ್ಮ ಡಿಗ್ರಿಯಲ್ಲಿ ಫಸ್ಟ್ ಸೆಮ್ ಇಂದ ಲಾಸ್ಟ್ ಸೆಮ್ ವರೆಗೂ ಎಕನಾಮಿಕ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ತೆಗ್ದಿರ ಅದನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ ಇನ್ ಯಾವ ಸಬ್ಜೆಕ್ಟ್ ಅನ್ನು ಕೇಳೋದಿಲ್ಲ ಇನ್ ಯಾವ ಸಬ್ಜೆಕ್ಟ್ ಮಾರ್ಕ್ಸ್ ಅನ್ನು ಕೇಳೋದಿಲ್ಲ ಎಕನಾಮಿಕ್ಸ್ ಮಾತ್ರ ಅದೇ ಇಂಗ್ಲಿಷ್ ಮೇಜರ್ ಆದ್ರೆ ಇಂಗ್ಲಿಷ್ ಮೇಜರ್ ವರೆಗೂ ಕೂಡ ಫಸ್ಟ್ ಸೆಮ್ ಇಂದ ಹಿಡಿದು ಸಿಕ್ಸ್ತ್ ಸೆಮ್ ವರೆಗೂ ಏನಿದೆ ಇಂಗ್ಲಿಷ್ ಮೇಜರ್ ಸಬ್ಜೆಕ್ಟ್ ತಗೊಂಡು ಅದರಲ್ಲಿ ಪರ್ಸೆಂಟೇಜ್ ಹಾಕಿ ಅದರಲ್ಲಿ ಟಾಪ್ ಇಂದ ಸೀಟ್ ಅಲರ್ಟ್ ಮಾಡ್ತಾ ಬರ್ತಾರೆ ಆಗ ನಿಮ್ಗೆ ಅನ್ಸುತ್ತೆ ಅಯ್ಯೋ ನಮ್ಗೆ ಗೊತ್ತೇ ಇಲ್ಲಲ್ಲ ಅನ್ಕೊಳ್ಳೋಕ್ಕಿಂತ ಮುಂಚೆ ನೀವು ಇಲ್ಲಿ ತಿಳ್ಕೊಳ್ಳಿ ಸೊ ನಿಮ್ಗೆ ಈಗ ಅರಿವು ಬಂದ್ರೆ ಫಸ್ಟ್ ಇಯರ್ ಅಲ್ಲಿ ಇದ್ದೀರಾ ಸೆಕೆಂಡ್ ಇಯರ್ ಅಲ್ಲಿ ಇರೋರು ಫೈನಲ್ ಇಯರ್ ಇರೋರು ಮೇ ಬಿ ನನಗೆ ಗೊತ್ತಿಲ್ಲ ಅನ್ಕೊಳ್ತೀನಿ ಗೊತ್ತಿದ್ರೆ ಬೇರೆ ಗೊತ್ತಿತ್ತ ಅಭಿನಯ ಗೊತ್ತಿತ್ತ ಶೃಂಗ ಗೊತ್ತಿತ್ತ ನಿಮ್ಗೆ ಇಲ್ಲಲ್ಲ ಸೊ ಇದು ನೀವು ಹಾಗಾಗಿ ಸ್ವಲ್ಪ ಒತ್ತು ಕೊಡುವಾಗ ಯಾವ್ದಕ್ಕೆ ಪ್ರಿಫರೆನ್ಸ್ ಕೊಡಬೇಕು ಕಲ್ಯಾಣಿಗೆ ಗೊತ್ತಾಯ್ತಾ ಸೊ ಹೀಗೆ ಇದೊಂದು ತುಂಬಾ ಇಂಪಾರ್ಟೆಂಟ್ ನಿಮ್ಗೆ ಸೊ ಅದೊಂದು ತಲೆ ಇಟ್ಕೊಳ್ರಿ ಮತ್ತೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇಲ್ಲ ನಾನು ಹೇಳ್ತೇನೆ ಓದುವಾಗ ಯೂಶಲಿ ಈ ದಾರಿ ತಪ್ಪಿಸೋರ್ ಕಡೆ ಹೋಗ್ಬಿಡಿ ದಾರಿ ತಪ್ಪಿಸೋರು ಅಂತ ಇರ್ತದೆ ನಮ್ಮಲ್ಲಿ ಜಲಸ್ ಪ್ರೊಫೆಷನಲ್ ಜಲಸ್ ಅಂತ ಟೀಚಿಂಗ್ ಅಲ್ಲಿ ಪ್ರೊಫೆಷನಲ್ ಜಲಸ್ ಇರುತ್ತೆ ನೀವು ಯಾವ್ದೇ ಸೆಕ್ಟರ್ ಆದ್ರೂ ಪ್ರೊಫೆಷನಲ್ ಜಲಸ್ ಅನ್ನೋದೊಂದು ಇದೆ ಕಾಮನ್ ಏನು ನಾನೇ ಎಕ್ಸ್ಪರ್ಟ್ ಆಗ್ಬೇಕು ನಾನೇ ಒಳ್ಳೆಯ ಆಗ್ಬೇಕು
ನಾನೇ ಚೆನ್ನಾಗಿರಬೇಕು ಎಲ್ಲರಿಗಿಂತ ನಾನೇ ಟಾಪ್ ಅಲ್ಲಿ ಇರಬೇಕು ಅನ್ನುವಂತದ್ದು ಎಲ್ಲಾ ಸೆಕ್ಟರ್ಗೂ ಇದೆ ಸೊ ಅದು ಎಜುಕೇಶನ್ ಸೆಕ್ಟರ್ ಸ್ವಲ್ಪ ಜಾಸ್ತಿ ಇದೆ ಅದರಲ್ಲೂ ಎಸ್ಪೆಷಲಿ ಸ್ಟೂಡೆಂಟ್ಸ್ ಗಳ ಮಧ್ಯದಲ್ಲಿ ಜಾಸ್ತಿ ಇದೆ ಹೇಗೆ ಅಂತ ಹೇಳಿದ್ರೆ ನಾನೇ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ನಾನೇ ರ್ಯಾಂಕ್ ಹೋಲ್ಡರ್ ಆಗಬೇಕು ದಾರಿ ತಪ್ಪಿಸೋದು ಏಯ್ ಓದ್ಬೇಡಕ್ಕೆ ಬರಲ್ಲ ಅದು ಇಂಪಾರ್ಟೆಂಟ್ ಅಲ್ಲ ಅವಳಿಗೆ ಗೊತ್ತ ಅದು ಇಂಪಾರ್ಟೆಂಟ್ ಅಂತ ಅವಳಿಗೆ ಅದು ಗೊತ್ತಿದೆ ಅಥವಾ ಅವಳಿಗೆ ಅದು ಗೊತ್ತಿದೆ ಅದು ಇಂಪಾರ್ಟೆಂಟ್ ಅಂತ ಬಟ್ ಏ ಅದು ಓದ್ಬೇಡ ಯಾಕೆ ಓದ್ತೀಯ ನಾವೆಲ್ಲ ಬಿಟ್ಬಿಟ್ಟಿದೀವಪ್ಪ ಅವಳು ಯಾಕಂದ್ರೆ ಓದ್ಬಿಟ್ಬಿಟ್ಟಾಳೆ ಓದಿದಕ್ಕೆ ಸೆಡಿಗೆ ಹಾಕಿದಾಳೆ ಇನ್ನೊಬ್ಬನಿಗೆ ಹೇಳೋದು ಅಥವಾ ಇನ್ನೊಬ್ಬಳಿಗೆ ಹೇಳೋದು ಓದ್ಬೇಡ ಅದ್ರಲ್ಲಿ ಅದೇನು ಇಂಪಾರ್ಟೆಂಟ್ ಅಲ್ಲ ಅಂತ ಈ ರೀತಿಯಾದಂತಹ ಕೆಲವೊಬ್ಬರು ಮನೋಭಾವ ಇದೆ ಅಂತವ್ರ ಹತ್ರ ಸೇರ್ಬೇಡಿ ಅಂತವ್ರ ಹತ್ರ ಸೇರ್ಬೇಡಿ ಒಂದು ಯಾರ ಯಾರ ಮಾತಿಗೂ ಕಿವಿ ಕೊಡ್ಬೇಡಿ ಗೊತ್ತಾಯ್ತಾ ಯಾರ ಮಾತಿಗೂ ಕಿವಿ ಕೊಡ್ಬೇಡಿ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಲೈಫ್ ನಿಮ್ ಕೈಯಲ್ಲಿರುತ್ತೆ ನೀವೆಷ್ಟು ಸ್ಟಡಿ ಮಾಡ್ತಿರೋ ನೀವೆಷ್ಟು ಎಫರ್ಟ್ ಹಾಕಿ ಓದ್ತಿರೋ ನೀವೆಷ್ಟು ಎಫರ್ಟ್ ಹಾಕಿ ಎಕ್ಸಾಮ್ ಬರೀತಿರೋ ಅದರ ರಿಸಲ್ಟ್ ಮನೆಯಲ್ಲಿ ಬರೋದು ಬಿಟ್ರೆ ಯಾರೋ ಹೇಳಿದ್ರು ಯಾರೋ ಕೇಳಿದ್ರು ಅದನ್ನ ಕೇಳಿ ಎಲ್ಲೂ ಕೂಡ ನಿಮ್ಗೆ ಏನು ಮಾರ್ಕ್ಸ್ ಆಗ್ಲಿ ಏನೇ ಆಗಿ ಬರೋದಿಲ್ಲ ಓಕೆನಾ ಸೊ ಇದೊಂದು ಇದೊಂದು ತುಂಬಾ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಹುಡುಗಿಯರ ಸ್ವಲ್ಪ ಜಾಸ್ತಿ ಬುದ್ಧಿ ಹುಡುಗರ ಜಸ್ಟ್ ಮಾತಾದ್ರೆ ಸಾಕು 35-40 ಅಂದ್ರೆ ಸಾಕು ಹುಡುಗಿಯರಲ್ಲಿ ನಾನೇ ರ್ಯಾಂಕ್ ಮಾಡ್ಬೇಕು ಬೇರೆಯವ್ರು ಬರಬಾರ್ದು ನಾನು ಯಾರನ್ನು ದೂರ್ತಾ ಇಲ್ಲ ಯೂಶಲಿ ನಿಮಗೂ ಅದು ಗಮನಕ್ಕೆ ಬಂದಿರುತ್ತೆ ಈಗ ಆಲ್ರೆಡಿ ಹುಡುಗಿಯರಿಗೆ ಗಮನಕ್ಕೆ ಬಂದಿರುತ್ತೆ ಇದೆಯಾ ಎಷ್ಟೋ ಜನ ಪ್ರಾಬ್ಲಮ್ ನನ್ನ ಹತ್ರ ಅದನ್ನ ಹೇಳ್ಕೊಂಡಿದ್ದಾರೆ ಎಷ್ಟೋ ಜನ ಹೇಳ್ಕೊಂಡಿದ್ದಾರೆ ಏನ್ ಹೇಳ್ತಾರೆ ಸ್ಟಡಿ ಮೆಟೀರಿಯಲ್ ಸಿಕ್ತು ಅಂದ್ರೆ ಕದಿಟ್ಕೊಂಡ್ಬಿಡೋದು ಕೊಡೋದೇ ಇಲ್ಲ ನನಗೆ ಸಿಕ್ಕೇ ಇಲ್ಲ ಕೇಳಿ ಅವಳ ಹತ್ರ ಇಷ್ಟು ದಪ್ಪ ಬುಕ್ಸ್ ಇರತ್ತೆ ಅವನ್ ಹೇಳಿದ್ರು ಜೆರಾಕ್ಸ್ ಮಾಡಿದ್ರು ಇವನ್ ಹೇಳಿದ್ರು ಜೆರಾಕ್ಸ್ ಮಾಡಿದ್ರು ನಮ್ಮ ಅಜಯ ಹೇಳಿದ್ರು ಜೆರಾಕ್ಸ್ ಮಾಡ್ಕೊಂಡ್ರು ಇದು ಬದಿದೆಲ್ಲ ಜೆರಾಕ್ಸ್ ಮಾಡಿ ಇಷ್ಟು ದಪ್ಪ ಥೀಸಿಸ್ ಬರ್ದಾಗಿ ಪಿ ಎಚ್ ಡಿ ಥೀಸಿಸ್ ಬರ್ದಾಗ ಇಷ್ಟು ನೋಟ್ಸ್ ಇಟ್ಕೊಂಡಿರ್ತಾಳೆ ಬಟ್ ಅದು ಅವಳು ಯೂಸ್ ಮಾಡಲ್ಲ ಬೇರೆಯವ್ರಿಗೂ ಯೂಸ್ ಮಾಡ ಸೊ ಈ ರೀತಿಯ ಹುಡುಗಿ ಅಂತ ಅಲ್ಲ ಹುಡುಗನಿಗೂ ಆಯ್ತಾ ಹುಡುಗರು ಅಂತ ತಂದೆ ನೋಡಲ್ಲ ಅದನ್ನ ಮತ್ತೆ ಗುದ್ರಿಗೆ ಹಾಕುವಾಗ ತಗೊಂಡು ಸೆಮಿಸ್ಟರ್ ಮುಗಿದ್ಮೇಲೆ ಗುದ್ರಿಗೆ ಹಾಕುವಾಗ ಎಷ್ಟು ಕೆ ಜಿ ಬರುತ್ತೆ ಅಂತ ತೂಕ ತಕಡಿ ನೋಡ್ತಾರೆ ಅಷ್ಟೇ ಆಯ್ತಾ ಸೊ ಈ ರೀತಿಯಾದಂತಹ ಮನೋಭಾವ ಇರ್ತದೆ ಬಟ್ ಇದನ್ನ ಚೇಂಜ್ ಮಾಡ್ಕೊಳ್ಳಿ ಥಾಟ್ ಅನ್ನ ಚೇಂಜ್ ಮಾಡ್ಕೊಳ್ಳಿ ದಯವಿಟ್ಟು ಸಿಕ್ಕಿರುವಂತಹ ಸೋರ್ಸ್ ಅನ್ನ ಎಲ್ಲ ಫ್ರೆಂಡ್ಸ್ ಗೂ ಶೇರ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೋಬಹುದು ಅದರಿಂದ ನಾನು ಮುಂದೆ ನಾನು ಹೇಳ್ತೀನಿ ಅಂತ ಹೇಳ್ತೇನೆ ಚಾಲೆಂಜ್ ಯೋರ್ಸೆಲ್ಫ್ ನಿಮ್ಗೆ ನೀವು ಚಾಲೆಂಜ್ ಮಾಡ್ಕೊಳ್ಳಿ ನನ್ನದು ಎಸ್ ಎಸ್ ಎಲ್ ಸಿ ಅಲ್ಲೂ ಅಥವಾ ಪಿ ಯು ಸಿ ತೀರಾ ಕಡಿಮೆ ಮಾರ್ಕ್ಸ್ ಇದೆ ಹೌದಾ ಪಿ ಯು ಸಿ ಅಲ್ಲಿ ಅಥವಾ ಎಸ್ ಎಸ್ ಎಲ್ ಸಿ ತುಂಬಾ ಕಡಿಮೆ ಮಾರ್ಕ್ಸ್ ಇದೆ ಜಸ್ಟ್ ಪಾಸ್ ಆಗಿದ್ದೀನಿ ಯಾರೋ ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂತ ಸೀಟ್ ಸಿಕ್ಕಿದೆ ಅಥವಾ ದುಡ್ಡು ಜಾಸ್ತಿ ಕೊಟ್ಟೆ ಅಂತ ಸೀಟ್ ಸಿಕ್ಕಿರ್ಬೋದು ಎಲ್ಲಾ ಕಾಲೇಜ್ ಅಲ್ಲಿ ನಮ್ ಕಾಲೇಜ್ ಅಲ್ಲಿ ಇರ್ತಿಲ್ಲ ಎಲ್ಲಾ ಬೇರೆ ಕಾಲೇಜ್ ಗಳಲ್ಲಿ ಈ ರೀತಿಯಾದಂತಹ ಕೆಲವೊಂದು ಏನು ಯಾವ್ದೋ ಇನ್ಫ್ಲೂಯೆನ್ಸ್ ಇಂದನೋ ಅಥವಾ ಯಾವ್ದೋ ಒಂದು ಅದೃಷ್ಟದಿಂದನೋ ಮಾವನೋ ಅತ್ತೆನೋ ಯಾರೋ ಹೇಳಿದ್ರು ಅಂತ ಹೇಳಿ ಸೀಟ್ ಸಿಕ್ಕಿರ್ಬೋದು ಆ ಸೀಟ್ ಸಿಕ್ಕಿದೆ ಅದು ನಮ್ಮದು ಅವಕಾಶ ವರ ಅಂತ ತಿಳ್ಕೊಳ್ಳಿ ನಿಮ್ಗೆ ನೀವು ಚಾಲೆಂಜ್ ಮಾಡ್ಕೊಳ್ಳಿ ನಾನು ಪಿ ಯು ಸಿ ಅಲ್ಲಿ 50% 60% ಅಲ್ಲಿ ಪಾಸ್ ಆದವನು ಈಗ 80% ತೆಗಿಬಾರ್ದಂತ ಏನಿಲ್ಲ ಇದೆಯಾ ಇಲ್ಲ ಅಲ್ವಾ ಸೊ ಚಾಲೆಂಜ್ ಮಾಡಿ ನಿಮ್ಗೆ ನೀವು ಚಾಲೆಂಜ್ ಮಾಡ್ಕೊಳ್ಳಿ ನಾನು ಈ ಸರಿ ಮೋರ್ ದನ್ 80% ಅಥವಾ 90% ತೆಗಿತೀನಿ ಅಂತ ಚಾಲೆಂಜ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ 70 ಆದ್ರೂ ಬರುತ್ತೆ ಕೇಳಿ ಅಟ್ಲೀಸ್ಟ್ 70 ಆದ್ರೂ ಬರುತ್ತೆ ನಮ್ಮ ಎಕ್ಸ್ಪೆಕ್ಟೇಷನ್ ಯಾವಾಗ್ಲೂ ಎಲ್ಲಿರುತ್ತೆ ಹೇಳಿ ಪಾಸ್ ಆದ್ರೆ ಸಾಕಪ್ಪ ಪಾಸ್ ಆದ್ರೆ ಸಾಕು ಹುಡುಗರು ಎಸ್ಪೆಷಲಿ ನಮ್ಮ ಮಕ್ಕಳು ಹುಡುಗರು ಗಂಡ್ಮಕ್ಳು ಕೇಳಿ ಪಾಸ್ ಆದ್ರೆ ಸಾಕು ಅನ್ನೋ ಕಾನ್ಸೆಪ್ಟ್ ಅನ್ನ ಬಿಟ್ಬಿಡಿ ಎಲ್ಲರಿಗಿಂತ ಜಾಸ್ತಿ ತೆಗಿತೀನಿ 70% ಗಿಂತನೂ ಜಾಸ್ತಿ ಬೇಕು ನನಗೆ ಅಥವಾ 80% ಗಿಂತ ಜಾಸ್ತಿ ಬೇಕು ಅಂತ ಆ ಎಕ್ಸ್ಪೆಕ್ಟೇಷನ್ ಗೆ ಆ ಲೆವೆಲ್ ಗೆ ನಿಮ್ಮ ಪ್ರಿಪರೇಷನ್ ಬೇಕು ಓಕೆನಾ ನಿಖಿತ್ ಆ ಲೆವೆಲ್ ಗೆ ನಿಮ್ದು ಎಕ್ಸ್ಪೆಕ್ಟೇಷನ್ ಇರಬೇಕು ಅಲ್ಲಿ ಇಲ್ಲಿ ಬಗ್ ನೋಡಿದ್ರೆ ಸಿಗಲ್ಲ ಆಯ್ತಾ ಓಕೆನಾ ಸೊ ಹಾಗಾಗಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಯಾವಾಗ್ಲೂ ಹೈ ಲೆವೆಲ್ ಅಲ್ಲಿ ಇರ್ಲಿ ಮತ್ತೆ ನಿಮ್ಗೆ ನೀವೇ ಚಾಲೆಂಜ್ ಮಾಡ್ಬೇಕು ನಿಮ್ಗೆ ನೀವೇ ಚಾಲೆಂಜ್ ಮಾಡ್ಕೋಬೇಕು ಆಗ ನೀವು ಒಳ್ಳೆ ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ನೆಕ್ಸ್ಟ್ ಯುಟಿಲೈಸ್ ಮ್ಯಾಕ್ಸಿಮಮ್ ರಿಸೋರ್ಸಸ್ ಏನು ಮ್ಯಾಕ್ಸಿಮಮ್ ರಿಸೋರ್ಸಸ್ ಹೋದ ವರ್ಷದ ಹತ್ತು ವರ್ಷದೆಲ್ಲ ನೋಡ್ಕೊಳ್ಳತ್ತಂತ ದುಡ್ಡು ಹಾಕ್ಬಿಡದ ಈಗ ನಿಮ್ಗೆ ಏನ್ ಬೇಕು ನೋಡಿ ನಾನು ನಿಮ್ಗೆ ಪ್ರತಿ ಸರಿ ಹೇಳ್ತಾ ಇದ್ದೀನಿ ಮಾತಾಡಿದ್ರೆ ಹೇಳ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೇನೆ ನೀವು ನೋಟ್ಸ್ ಅನ್ನ ರೆಡಿ ಮಾಡೋದು ಕಲ್ತ್ಕೊಂಡು ನೀವು ಎಷ್ಟು ಮ್ಯಾಕ್ಸಿಮಮ್ ರಿಸೋರ್ಸಸ್ ಸಿಗತ್ತೆ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ಸ್ಟಡೀಸ್ ಗೆ ಕುತ್ಕೊಳ್ಳೋದಕ್ಕಿಂತ ಮುಂಚೆ ನೋಟ್ಸ್ ನಿಮ್ಮ ಹತ್ರ ರೆಡಿ ಇರ್ಬೇಕು ನೋಟ್ಸ್ ಆಗಿರ್ಬೋದು ಟೆಕ್ಸ್ಟ್ ಬುಕ್ ಆಗಿರ್ಬೋದು ನಾನು ಮ್ಯಾಕ್ಸಿಮಮ್ ಪ್ರಿಫರ್ ಮಾಡೋದು ನೋಟ್ಸ್ ಸಿಗಲ್ಲ ಟೆಕ್ಸ್ಟ್ ಬುಕ್ ಸಿಗುತ್ತೆ ಟೆಕ್ಸ್ಟ್ ಬುಕ್ಸ್ ಯಾರು ಓದ್ತಾರೋ ಅವರು ಆಲ್ವೇಸ್ ಟಾಪರ್ಸ್ ಆಗಿರ್ತಾರೆ ಯಾರು ಟೆಕ್ಸ್ಟ್ ಬುಕ್ಸ್ ಅನ್ನ ಓದ್ತಾರೆ ಒಂದಕ್ಕಿಂತ ಹೆಚ್ಚು
ಯಾದವ್ ಬಂದು ಯಾದವ್ ಒಬ್ರು ಬರ್ತಿರೋದು ಕೃಷ್ಣೇಗೌಡರು ಬರ್ತಿರೋದು ಪ್ರಭಾಕರ್ ಸುಶೀಲ ಬರ್ತಿರೋದು ಯಾರೋ ಒಂದು ಎರಡು ಮೂರು ಜನ ಆಥರ್ ಗಳ ಹೆಸರು ಇಟ್ಕೊಂಡ್ಬಿಟ್ಟು ಅದನ್ನೇ ಓದೋದಲ್ಲ. ನಾನು ನಿಮ್ಗೆ ಒಂದು ದಿವಸ ಹೇಳ್ತಿದ್ದೀನಿ, ಎರಡರಿಂದ ಮೂರು ಆಥರ್ಸ್ ಗಳ ಬುಕ್ಸ್ ಅನ್ನ ನೀವು ರೆಫರ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ನನಗೆ ಪ್ರಭಾಕರ್ ಸುಶೀಲದು ಬುಕ್ಸ್ ನನಗೆ ತುಂಬಾ ಈಸಿಯಾಗಿ ಅರ್ಥ ಆಗ್ತಾ ಇತ್ತು. ನಾನು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಓದಿದ್ದು, ಪ್ರಭಾಕರ್ ಸುಶೀಲ್ ಒಳ್ಳೆ ಆಥರ್. ಯಾಕೆ ಅಂತ ಹೇಳಿದ್ರೆ ಅಲ್ಲಿದ್ದು ಲ್ಯಾಂಗ್ವೇಜ್ ಗೆ, ಮ್ಯಾಂಗ್ಳೂರ್ ಲ್ಯಾಂಗ್ವೇಜ್ ಗೆ ಸಂಬಂಧಪಟ್ಟ ಹಾಗೆ ಅವ್ರು ಬರಿತಾ ಇದ್ರು. ನನಗೆ ಸ್ಟಾರ್ಟಿಂಗ್ ಇಲ್ಲಿಂದ ಅಲ್ಲಿ ಹೋದಾಗ ಅರ್ಥ ಆಗ್ತಿರ್ಲಿಲ್ಲ. ಅಲ್ಲಿ ಸ್ವಲ್ಪ ದಿನ ಆದ್ಮೇಲೆ ಪ್ರಭಾಕರ್ ಸುಶೀಲ್ ಬುಕ್ಸ್ ಓದಲೇಬೇಕಾಗಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಇಲ್ಲಿ ಆಫರ್ ಗಳದ್ದು ಅಲ್ಲಿ ಸಿಗ್ತಿರ್ಲಿಲ್ಲ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಸಂಬಂಧಪಟ್ಟ ಹಾಗೆ. ಸೊ ಹಾಗಾಗಿ ಅದನ್ನು ಓದಕ್ಕೆ ಶುರು ಮಾಡಿದೆ. ಆತರದ ಬುಕ್ಸ್ ನನಗೆ ಅರ್ಥ ಆಗ್ತಾ ಇತ್ತು. ಬಟ್ ಇಲ್ಲಿ ಕೃಷ್ಣೇಗೌಡರದ್ದು ನಾನು ನಂತರದಲ್ಲಿ ಇಲ್ಲಿ ಬಂದಾಗ ಬುಕ್ಸ್ ಓದ್ಲಿಕ್ಕೆ ಹೋದ್ರೆ ನನಗೆ ಇದು ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಮಿನಿಮಮ್ 2-3 ಆಥರ್ಸ್ ಅನ್ನ ರೆಫರ್ ಮಾಡಬೇಕು. ಯಾಕೆಂದ್ರೆ ನಿಮ್ಗೆ ಒಬ್ರು ಈಸಿ, ಒಬ್ರು ಕಷ್ಟದ ವೇಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಇನ್ನೊಬ್ರು ಈಸಿ ವೇಯಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಕಾನ್ಸೆಪ್ಟ್ ಅನ್ನ ತುಂಬಾ ಈಸಿ ವೇಯಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಹಾಗಾಗಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಏನ್ ಮಾಡ್ಬೇಕು, ಎರಡರಿಂದ ಮೂರು ಆಥರ್ ಗಳಿರುವಂತಹ ಬುಕ್ ಗಳನ್ನ, ಅಂದ್ರೆ ಎರಡು ಮೂರು ಆಥರ್ ಗಳ ಬೇರೆ ಬೇರೆ ಡಿಫ್ರೆಂಟ್ ಆಥರ್ಸ್ ಗಳದ ಬುಕ್ಸ್ ಅನ್ನ ಫಸ್ಟ್ ನೋಡ್ಕೋಬೇಕು, ಓದ್ಕೋಬೇಕು. ಯಾವ ರೀತಿ ಆಗುತ್ತೆ ಅದನ್ನ ನೀವು ಅದನ್ನ ಇಟ್ಕೊಂಡು ನೀವು ನೋಟ್ ಮಾಡ್ಕೊಂಡ್ರೆ ಒಳ್ಳೇದು. ನೆಕ್ಸ್ಟ್ ಸ್ಲೈಡ್. ಇಲ್ಲಿ ಟೈಮ್ ಟೇಬಲ್ ಅನ್ನ ಅಥವಾ ಏನ್ ಹೇಳ್ತಾರೆ ಸ್ಟಡಿ ಟೈಮ್ ಟೇಬಲ್ ಅನ್ನ ನೀವು ಮಾಡ್ಕೋಬೇಕು. ಮೊದಲನೇದಾಗಿ ಏನು ಸ್ಟಡಿ ಟೈಮ್ ಟೇಬಲ್ ಅಂದ್ರೆ ನಾವೇನ್ ಮಾಡ್ತೀವಿ, ಇಂಗ್ಲಿಷ್ ಕಷ್ಟ ಅಂತ ಇಂಗ್ಲಿಷ್ ಅನ್ನ ಬಿಟ್ಟಾಕೋದು. ಇಂಗ್ಲಿಷ್ ಕಷ್ಟ ಅಂತ ಹೇಳಿ ಇಂಗ್ಲಿಷ್ ಅನ್ನ ಸೈಡ್ ಅಲ್ಲೇ ಬಿಟ್ಬಿಡ್ತೀವಿ. ಹೌದಾ? ದಯವಿಟ್ಟು ಹಾಕ್ ಮಾಡ್ಬೇಡಿ. ಈಸಿ ಇರೋ ಸಬ್ಜೆಕ್ಟ್ ಅನ್ನ ಸ್ವಲ್ಪ ಲಾಸ್ಟ್ ಕ್ಲಾಸ್ ನಲ್ಲಿ ನೀವು ಒಂದಿನ ಎರಡು ದಿನ ಇದೆ ಅಥವಾ ಓದ್ಕೊಳ್ಳಿ ಬಿಟ್ಕೊಂಡ್ರು ಪರವಾಗಿಲ್ಲ. ನಿಮಗೆ ಕಷ್ಟ ಆಗಿರೋ ಕಾನ್ಸೆಪ್ಟ್ ಯಾವ್ದಿದೆ, ಕಷ್ಟ ಆಗಿರೋ ಕಾನ್ಸೆಪ್ಟ್ ಯಾವ್ದಿದೆ, ಆ ಒಂದು ಕಾನ್ಸೆಪ್ಟ್ ಅಥವಾ ಕಷ್ಟ ಆಗಿರೋ ಸಬ್ಜೆಕ್ಟ್ ಅನ್ನ ನೀವು ಕಾನ್ಸಂಟ್ರೇಟ್ ಮಾಡಿ. ಇಂಗ್ಲಿಷ್ ಕಷ್ಟ, ಎಕನಾಮಿಕ್ಸ್ ಕಷ್ಟ, ಆ ಸಬ್ಜೆಕ್ಟ್ ಗಳಿಗೆ ಜಾಸ್ತಿ ಪ್ರಿಫರೆನ್ಸ್ ಅಥವಾ ಜಾಸ್ತಿ ಟೈಮ್ ಅನ್ನು ಕೊಡಿ. ಒಂದು ದಿನದಲ್ಲಿ ನೀವು ಟೈಮ್ ಟೇಬಲ್ ಹಾಕೊಂಡಾಗ ಎಕನಾಮಿಕ್ಸ್ ಗೆ 2 ಗಂಟೆ, ಇಂಗ್ಲಿಷ್ ಮೇಜರ್ ಗೆ 2 ಗಂಟೆ, ಕನ್ನಡ ಸ್ವಲ್ಪ ಈಸಿ ಇದೆ ತೊಂದರೆ ಇಲ್ಲ ಓದಿಲ್ಲ ಅಂತ ಬರಿತೀನಿ ಅಂದ್ರೆ 1 ಗಂಟೆ, ಹೌದಾ? ಮತ್ತೆ ಇನ್ನ ಸೋಷಿಯಾಲಜಿ ಓದೇ ಇಲ್ಲ ಅಂತ ಬರಿತೀನಿ ಅಂದ್ರೆ ಬೇಡ ಅಂತ 1 ಗಂಟೆ. ಯಾಕೆ ಅಂತ ಹೇಳಿದ್ರೆ ಜನರಲ್ ಬರ್ಬಿಡ್ತೀನಿ ಅನ್ನೋದಂತ ಹಿಸ್ಟ್ರಿ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಹಿಸ್ಟ್ರಿ ಓದೋದೇ ಬೇಡ ಅಂದ್ರೆ ಅದಕ್ಕೆ 1 ಗಂಟೆ ಬೇಡ. ಸೊ ಹೀಗೆ ನಿಮ್ಗೆ ಏನಾಗ್ತದೆ ಅಂದ್ರೆ ಜಾಸ್ತಿ ಕಷ್ಟ ಯಾವ್ದಿದೆ, ನಾವು ಹೇಗೆ ಫುಡ್ ಅಲ್ಲಿ ಯಾವ್ದು ತುಂಬಾ ಚೆನ್ನಾಗಿದೆ ಅದನ್ನ ಜಾಸ್ತಿ ತಿನ್ನಕ್ಕೆ ಇಟ್ಕೊಳ್ತೀವೋ, ಹಾಗೆ ಇಲ್ಲಿ ಕಷ್ಟ ಇರೋದನ್ನ ಸ್ವಲ್ಪ ಜಾಸ್ತಿ ಟೈಮ್ ಅನ್ನ ಅದ್ರ ಜೊತೆ ಕಳೆಯೋಣ. ಯಾರು ನಮ್ಗೆ ಅಡ್ಜಸ್ಟ್ ಆಗಿಲ್ಲ, ಹೌದಾ, ಅವ್ರ ಜೊತೆ ಜಾಸ್ತಿ ಹೋಗ್ತಿದ್ರೆ ನಾವು ಅಡ್ಜಸ್ಟ್ ಬೇಗ ಅಡ್ಜಸ್ಟ್ ಆಗ್ತೇವೆ. ಹಾಗೆ ಇಲ್ಲಿ ಓದೋದ್ರಲ್ಲೂ ಕೂಡ ಅಷ್ಟೇ, ಯಾವ ಸಬ್ಜೆಕ್ಟ್ ಸ್ವಲ್ಪ ಕಷ್ಟ ಇದೆ ಆ ಸಬ್ಜೆಕ್ಟ್ ಜೊತೆಗೆ ಸ್ವಲ್ಪ ನಿಮ್ಮ ಸಮಯವನ್ನ ಏನು ವಿನಿಯೋಗಿಸಿ ಅಥವಾ ಅದರ ಜೊತೆಯಲ್ಲಿ ಸ್ವಲ್ಪ ಹೊಡೆದಾಡಿ ಅಂತ ಹೇಳಿ ನಿಮ್ಗೆ ನೆಕ್ಸ್ಟ್ ಏನು ಲಾಸ್ಟ್ ಇಯರ್ ಪ್ರಾಕ್ಟಿಸ್ ಏನಂತ ಪೇಪರ್ ಗಳನ್ನ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಸೇರಿಸಿ ಅದನ್ನ ನೀವು ಏನ್ ಮಾಡ್ಬೋದು, ಪ್ರಾಕ್ಟಿಸ್ ಮಾಡಬಹುದು. ಪ್ರಾಕ್ಟಿಸ್ ಮಾಡಿ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಒಂದು ಎನಿ ಕ್ಯೂರ್ಗೆ ಸಿಗಲ್ಲ, ಇದೊಂದು ಎಕ್ಸ್ಕ್ಯೂಸ್. ಯಾಕೆ ಅಂತ ಹೇಳಿದ್ರೆ ಎನಿ ಕ್ಯೂರ್ ಇದೇ ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ನಿಮ್ಗೆ ಸಿಗುದಿಲ್ಲ. ಬಟ್ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಲಾಸ್ಟ್ ಪ್ರಾಕ್ಟಿಸ್ ಕ್ವಶನ್ಸ್ ಅಂತ ಬುಕ್ಸ್ ಅಲ್ಲಿ ಇರುತ್ತೆ, ನೀವು ಅದನ್ನ ರೆಫರ್ ಮಾಡಿದ್ರೆ ಆಗ್ಬಹುದು. ಬಟ್ ಬೇರೆ ಮಕ್ಕಳು, ನಮ್ಮ ಸೆಕೆಂಡ್ ಇಯರ್ ಫೈನಲ್ ಇಯರ್ ಮಕ್ಕಳು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಲಾಸ್ಟ್ 3 ಇಯರ್ಸ್ ಇದ್ದು ಕ್ವಶನ್ ಪೇಪರ್ ಇಟ್ಕೊಂಡು ಕಾಮನ್ ಆಗಿ ಯಾವ್ದು ಬಂದ್ರೆ ಅದ್ರ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಕೊಡಿ. ಕಾಮನ್ ಕ್ವಶನ್ಸ್ ಏನಿದೆ ಅದ್ರ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಕೊಡಿ. ಅದರ ಜೊತೆಯಲ್ಲಿ ಬೇರೆ ಕಾನ್ಸೆಪ್ಟ್ ಅನ್ನು ಓದಿ. ಕೆಲವು ತುಂಬಾ ಬುದ್ಧಿವಂತರು ಜಾಸ್ತಿ ಕಾಮನ್ ಆಗಿ ಯಾವ ಕ್ವಶನ್ ಬಂದಿದೆ ಅದನ್ನ ಮಾತ್ರ ಓದ್ತಾರೆ, ಅವರು ಸಮಟೈಮ್ಸ್ ಫೇಲ್ಯೂರ್ ಆಗ್ತಾರೆ. ಎಲ್ಲಿ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿ ಆಸ್ ಎ ಸ್ಟೂಡೆಂಟ್ ಆಗಿ ನೀವೆಷ್ಟು ತಲೆ ಓಡಿಸಿ 5 ವರ್ಷದ ಕ್ವಶನ್ ಪೇಪರ್ ಹಿಡ್ಕೊಂಡು ಕಾಮನ್ ಕ್ವಶನ್ಸ್ ಅನ್ನ ಆಯ್ಕೆ ಮಾಡಿ ಓದ್ಕೊಳ್ತಿರೋ ನಾವು ಟೀಚರ್ಸ್ ಆಗಿ ಇವ್ಯಾಲ್ಯುಯೇಟರ್ಸ್ ಆಗಿ ಕ್ವಶನ್ ಪ್ರಿಪೇರ್ ಮಾಡೋರಾಗಿ ನಾವೆಷ್ಟು ತಲೆ ಓಡ್ತಲ್ಲ. ನಾವು 5 ವರ್ಷದ ಕ್ವಶನ್ ಪೇಪರ್ ಹಿಡ್ಕೊಂಡು ಅದರಲ್ಲಿ ಯಾವಾಗ ಬಂದಿದ್ದನ್ನ ಬಿಟ್ಟು ಬರ್ದಿರೋದನ್ನ ಕೊಟ್ರೆ ಏನ್ ಮಾಡ್ತೀರಾ? ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹೌದಾ? ನಿಮ್ಮ ಬುದ್ಧಿವಂತಿಕೆ ನೀವು ಓಡ್ತಿರ್ತೀರಾ, ನಮ್ಮ ಬುದ್ಧಿವಂತಿಕೆ ನಾವು ಓಡ್ತಿದ್ರೆ ಅಲ್ಲಿ ಏನಾಗ್ತದೆ, ಕಾಮನ್ ಆಗಿರೋದ್ ಬಿಟ್ಟು ಬೇರೆ ಕೊಟ್ಟಾಗ ನಿಮ್ಗೆ ಗಲಿಬಿಲಿ ಆಗ್ತದೆ. ಅಯ್ಯೋ ನಾನು ಓದಿ ಬರಲೇ ಇಲ್ಲ, ಯಾರೋ ಫ್ರೆಂಡ್ ಹೇಳ್ದ 5 ವರ್ಷದ ಕ್ವಶನ್ ಪೇಪರ್ ನಾನು ಪ್ರಿಪೇರ್ ಏನ್ ಹೇಳ್ತಾನೆ, ಪ್ರಾಕ್ಟೀಸ್ ಮಾಡಿದಕ್ಕೆ ಈ ಸರಿ 80-90 ಸೀನಿಯರ್ ಯಾರು ಹೇಳಿರ್ತಾನೆ ಅವ್ನು ಬುದ್ಧಿವಂತ, ಅವ್ನು ಎಲ್ಲ ಕ್ಲಾಸ್ ಕೇಳಿರ್ತಾನೆ, ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಓದ್ಕೊಂಡಿರ್ತಾನೆ, ಅದ್ರ ಜೊತೆಯಲ್ಲಿ ಲಾಸ್ಟ್ ಗೆ ಪ್ರಿಫರೆನ್ಸಸ್ ಅನ್ನ ಲಾಸ್ಟ್ ಅಲ್ಲಿ ಜಾಸ್ತಿ ಕೊಟ್ಟಿರ್ತಾನೆ. ನೀವು ಅದನ್ನ ನೋಡುದಿಲ್ಲ, ಅವ್ನು ಹೇಳಿದ್ದಾನೆ ಕೇಳಿರ್ತಾರೆ, ಅವ್ನು ಏನು ಸರಿ ಇರುತ್ತೆ ಬಟ್ ಅದನ್ನ ನೀವು ಪೂರ್ತಿ ಕೇಳಿರೋದಿಲ್ಲ. ಹೌದಾ? ಸೊ ಹಾಗಾಗಿ ನೀವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ನೀವು ಓದುವಾಗ ಅದು ಮಾಡಿ, ಅದ್ರ ಜೊತೆಯಲ್ಲಿ ಸಬ್ ಪಾಯಿಂಟ್ಸ್ ಗಳಿಂದ ಅಥವಾ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಸುತ್ತೆ ಅದನ್ನು ಕೂಡ ಓದ್ಬೇಕು. ನೀವು ಒಂದ್ ಕಡೆಯಿಂದ ಬುಕ್ಸ್ ಅನ್ನು ಓದಕ್ ಸ್ಟಾರ್ಟ್ ಮಾಡೋದಕ್ಕೆ ಯಾವತ್ತೂ ಅಷ್ಟೇ ಯಾವುದು ಕೂಡ ಇಂಪಾರ್ಟೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡುವಾಗಿಲ್ಲ. ಇಲ್ಲಿ
ನನಗೆ ಇಂಪಾರ್ಟೆಂಟ್ ಅಂತ ಹೇಳಿ ಯಾವುದನ್ನು ಓದ್ಬಿಡಿ, ಇಡೀ ಬುಕ್ಸ್ ಇಂಪಾರ್ಟೆಂಟ್, ಇಡೀ ಸಿಲೆಬಸ್ ಇಂಪಾರ್ಟೆಂಟ್, ಇಡೀ ಸಿಲೆಬಸ್ ಅಲ್ಲಿ ಇರೋ ಕಾನ್ಸೆಪ್ಟ್ ಎಲ್ಲ ಇಂಪಾರ್ಟೆಂಟ್ ಅಲ್ಲ ಅಂದ್ರೆ ಸಿಲೆಬಸ್ ಅಲ್ಲಿ ಯಾಕೆ ಕೊಡ್ತಾನೆ? ಜಸ್ಟ್ ಇಮ್ಯಾಜಿನ್ ಮಾಡಿ, ಯೋಚನೆ ಮಾಡಿ, ಸಿಲೆಬಸ್ ಅಲ್ಲಿ ಇರುವಂತ ಕಂಟೆಂಟ್ ಇಂಪಾರ್ಟೆಂಟ್ ಅಲ್ಲ ಅಂದ್ರೆ ಅದನ್ನ ಅವರೇ ಫಿಲ್ಟರ್ ಮಾಡ್ತಾರೆ ಅಲ್ಲ, ಅವರೇ ಫಿಲ್ಟರ್ ಮಾಡಿ ಇಂಪಾರ್ಟೆಂಟ್ ಅಂತ ಹೇಳಿ ಕೊಟ್ಬಿಡ್ತಾರೆ. ಆಯ್ತಾ, ನೀವು ಆ ಒಂದು ಥಾಟ್ ಅನ್ನ ತಲೆಯಿಂದ ತಂದಾಕಿ ಇಂಪಾರ್ಟೆಂಟ್ ಅದು ಅನ್ಇಂಪಾರ್ಟೆಂಟ್ ಅನ್ನ ಅನ್ನುವಂತಹ ಒಂದು ಡಿವೈಡ್ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನ ಬಿಡಿ. ಓಕೆನಾ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಅಂದ್ರೆ ಇಟ್ ಮೀನ್ಸ್ ಏನು, ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡು ಹೋಗಿ, ಮಗ ಮಾಡ್ಬಿಡಿ. ರಾಮಕ್ಕೆ ಮೂರು ಮಕ್ಕಳು, ರಾಮಕ್ಕೆ ಮೂರು ಮಕ್ಕಳು ಅಲ್ಲಿ ಹೋಗುವಾಗ ನಾಲ್ಕಾಗಿರುತ್ತೆ ಎಕ್ಸಾಮ್ ಅಲ್ಲಿ, ಮಧ್ಯದಲ್ಲಿ ಯಾರಾದ್ರೂ ಮಾತಾಡ್ತಿದ್ರು ಅಲ್ಲಿ ಮತ್ತೊಂದು ಎರಡಾಗಿರುತ್ತೆ. ಸೊ ಈ ಮಗಪ್ ಮಾಡ್ತಿರಲ್ಲ, ನಾನು ಎಕ್ಸಾಂಪಲ್ ಕೊಡ್ತೇನೆ. ನನ್ನ ಸಿಸ್ಟರ್ ಒಬ್ಬರಿದ್ರು, ಹೇಗೆ ಅಂದ್ರೆ ಹುಲ್ಲಿನ ಗೊಡವೆ ಇರತ್ತಲ್ಲ, ಹುಲ್ಲಿನ ಗೊಡವೆಯಲ್ಲಿ ಹೊರ್ಕೊಂಡು ಓದೋದು ಹೇಗೆ ಅಂತ ಹೇಳಿದ್ರೆ, ಓದೋದು 24 ಗಂಟೆ ಬಾಯಟ್ ಹುಡಿ ಹುಡಿ ಹುಡಿ, ರಾತ್ರಿ 4 ಗಂಟೆ ಆದ್ರೂ ಬಾಯಟ್ ಹುಡಿ, 5 ಗಂಟೆ ಆದ್ರೂ ಬಾಯಟ್ ಹುಡಿ, ಬೆಳಗ್ಗೆ 3 ಗಂಟೆಗೆ ಕೂತ್ಕೊಂಡ್ರೆ ಹುಡಿ ಹುಡಿ, ಏನು ಹೇಳಿದ್ದೆ ಇಲ್ಲ ಮತ್ತದ್ ಸರಿ. ನಾವು ಮಲ್ಕೊಂಡವರಿಗೆ ಸೂಜಿ ಗಮನ ಹಚ್ಚಬೇಕು ಆ ರೀತಿ ಆಗ್ತಾ ಇತ್ತು. ಬಟ್ ನಾನು ಹೇಳ್ತಿದ್ದೀನಿ, ಅವ್ರಿಗೂ ಎಲ್ಲಿವರೆಗೂ ಅದು ತಲೆಯಲ್ಲಿ ಇರುತ್ತೆ ಅಂತ ನಾನು ಹೇಳ್ತೀನಿ. ಎಕ್ಸಾಮ್ ಮುಗಿದು ಮಾರನೇ ದಿನಕ್ಕೆ ಅದು ತಲೆಯಲ್ಲಿರಲ್ಲ. ಎಕ್ಸಾಮ್ ಆಗಿ ನೀವೇ ಬೇಕಾದ್ರೆ ಒಂದ್ಸರಿ ಟೆಸ್ಟ್ ಮಾಡಿ, ಸರತ್ ಸರೇನೋ ಸುಳ್ಳು ಹೇಳ್ತಿದಾರೋ ಅಂತ ಅನ್ಸಿದ್ರೆ, ನನಗೆ ಅನುಭವ ಬಂದ ಮಾತ್ರಗಳನ್ನ ನಾನು ಹೇಳ್ತಿರೋದು, ನೀವು ಯಾವಾಗ ಪಾಯಾಟ್ ಹೊಡಿತಿರೋ, ಪಾಯಾಟ್ ಹೊಡೆದಿದ್ದು ನಿಮ್ಗೆ ಎಲ್ಲಿವರೆಗೆ ಇರ್ತದೆ ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಅಂತ. ಹೆಚ್ಚಾದ್ರೂ ಎರಡು ದಿನ ಇಲ್ಲ 2 ವಾರ 3 ವಾರ, ಮ್ಯಾಕ್ಸಿಮಮ್ 1 ತಿಂಗಳು ಇರ್ಬೋದು. 1 ತಿಂಗಳು ಇರ್ತದೆ, ಆಮೇಲೆ ನಿಮ್ಗೆ ಅದು ತಲೆಯಲ್ಲಿ ಇರೋದಿಲ್ಲ. ಯಾಕೆ ಲೆಕ್ಚರ್ಸ್ ಗಳು ಒಂದು ವರ್ಷ ಮಾಡಿದ ಪಾಠವನ್ನ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಮಾಡ್ತಾರೆ ಹೇಳಿ? ಲೆಕ್ಚರ್ಸ್ ಗಳು ಈ ವರ್ಷ ಮಾಡಿದ ಪಾಠ ಸ್ವಲ್ಪ ತಿಂಕಾಡ್ಕೊಂಡು ಮಾಡಿದ್ರು ಕೂಡ ಮುಂದಿನ ವರ್ಷ ಆ ಕಾನ್ಸೆಪ್ಟ್ ಅನ್ನು ಇನ್ನೂ ಚೆನ್ನಾಗಿ ಮಾಡ್ತಾರೆ, ಅದ್ರ ಮುಂದಿನ ವರ್ಷ ಇನ್ನೂ ಅದು ಮತ್ತೂ ಚೆನ್ನಾಗಿ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊಂಡು ಓದಿರ್ತಾರೆ. ಯಾವಾಗ ನಾನು ಸ್ಟೂಡೆಂಟ್ ಆಗಿದ್ದೆ, ಸುಮ್ಮನೆ ನಿಮ್ಮಾಗಿ ಏನೋ ಒಟ್ಟಾರೆ ಓದ್ಬೇಕು, ಹರಕೆ ತೀರಿಸಬೇಕು ಅನ್ನೋದನ್ನ ನಾನು ಓದ್ತಾ ಇದ್ದೆ. ಈಗ ಯಾವಾಗ ಟೀಚಿಂಗ್ ಬಂದೆ, ನನಗೆ ಫಸ್ಟ್ ಕಾನ್ಸೆಪ್ಟ್ ಅರ್ಥ ಆಗ್ಬೇಕು, ನಿಮ್ಗೆ ಅರ್ಥ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ನನಗೆ ಕಾನ್ಸೆಪ್ಟ್ ಅರ್ಥ ಆಗಿರ್ಬೇಕು. ಅದಕ್ಕೆ ನಾವೇನ್ ಮಾಡ್ತೀವಿ, ಮಿನಿಮಮ್ ಒಂದೊಂದು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದ್ರೆ ತಲೆ ಕಟ್ಕೊಂಡು 3 ಸರಿ ಆದ್ರೂ ಓದ್ತೀವಿ. ಇದು ಕಾಮನ್ ನಾವು ಟೀಚರ್ಸ್ ಎಲ್ಲರೂ ಅಷ್ಟೇ, ಯಾರು ನಾವು ಉತ್ತರ ಎಲ್ಲ ತಿಳ್ಕೊಂಡ್ಬಂದಿರೋದಿಲ್ಲ. ಹೊಸ ಸಿಲೆಬಸ್ ಬಂತು ಅಂದ್ರೆ ಅದೇ ಸಬ್ಜೆಕ್ಟ್ಗೆ ಬಟ್ ಅದ್ರ ಡಿಫ್ರೆಂಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಟ್ಟಿರ್ತಾರೆ, ಆ ಕಡೆ ಈ ಕಡೆ ಚೇಂಜ್ ಮಾಡಿರ್ತಾರೆ. ಅದನ್ನ ನಾವು ರೆಡಿ ಆಗ್ಲೇಬೇಕು. ರೆಡಿ ಆಗುವಾಗ ಫಸ್ಟ್ ಟೈಮ್ ರೆಡಿ ಆಗಿದ್ದೀವಿ, ಓಕೆ ಕಾನ್ಸೆಪ್ಟ್ ಓದ್ತೀವಿ, ಓಕೆ. ನಿಮ್ಗೆ ನಾನು ಅದೇ ಹೇಳ್ತೀನಿ, ನೀವು ಯಾವುದೋ ಒಂದು ಕಾನ್ಸೆಪ್ಟ್ ಅಲ್ಲ ಓದ್ತಿರಾದ್ರೆ ನಿಮ್ಮ ನೈಜ ಜೀವನಕ್ಕೆ ಅಳವಡಿಸ್ಕೊಂಡು ಓದಿ, ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡು ಓದಿ. ಇನ್ನೂ ತುಂಬಾ ಚೆನ್ನಾಗಿ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಯಾವುದೋ ಒಂದು ತುಂಬಾ ಚೆನ್ನಾಗಿ ಹುಡುಗಿ ಹೋಗ್ತಾ ಇತ್ತು ಅಂದ್ರೆ, ಅಥವಾ ಚೆನ್ನಾಗಿ ಹುಡುಗ ಹೋಗ್ತಾ ಇತ್ತ ಅಂದ್ರೆ, ಅವನನ್ನ ನಾನು ನೋಡಿದ್ರೆ ನೆನಪಿರುತ್ತೆ. ಆಯ್ತಾ? ಯಾರೋ ಒಬ್ಬ ಕೇಳಿದ್ರೆ ಮಗ ಹುಡುಗಿನ ನೋಡಿದ್ದೆ ಅಂತ ಹೇಳಿದ್ರು, ಅವತ್ತು ನಾನು ನೋಡಿದ್ದೆ. ಯಾಕಂದ್ರೆ ಹುಡುಗಿ ನನಗೆ ತುಂಬಾ ಏನ್ ಹೇಳ್ತಾರೆ ಚೆನ್ನಾಗಿದ್ದಾಳೆ ಅಂತ ಅನ್ಸಿ ನಾನು ನೋಡಿರ್ತೇನೆ, ಅಥವಾ ಯಾರೋ ಹುಡುಗ ತುಂಬಾ ಚೆನ್ನಾಗಿದ್ದಾರೆ ಅಂತ ಅನ್ಸಿ ನಾನು ನೋಡಿರ್ತೇನೆ, ಹಾಗಾಗಿ ಅದು ತಲೆಯಲ್ಲಿ ಉಳ್ಕೊಂಡಿರ್ತದೆ. ಅದಕ್ಕೆ ನೀವಿಲ್ಲಿ ಓದುವಾಗ ಕಾನ್ಸೆಪ್ಟ್ ಅನ್ನ ತುಂಬಾ ಇಷ್ಟಪಟ್ಟು ಓದ್ಬೇಕು, ಇಷ್ಟಪಟ್ಟು ಅದನ್ನ ಅರ್ಥ ಮಾಡ್ಕೊಂಡು ಓದಿದ್ರೆ ಅದು ಯಾವತ್ತೂ ನಿಮ್ ತಲೆಯಲ್ಲಿ ಸ್ಟೋರ್ ಆಗಿರುತ್ತೆ. ನೀವು ತುಂಬಾ ಜೋಗ ಹೋಗಿರೋ ಪ್ಲೇಸ್ ಯಾವತ್ತೂ ಒಂದಿನ ಜೋಗಕ್ಕೆ ಹೋಗಿರ್ತೀರಾ, ಆ ಜೋಗಕ್ಕೆ ಯಾವತ್ತು ಹೋಗಿದ್ದೀರಾ ಅಂತ ಇವತ್ತು ಯಾರಿಗಾದ್ರೂ ಕೇಳಿದ್ರೆ ಹೇಳ್ತಾರೆ, ಹೌದು ನಾನು ಇವತ್ತು ಜೋಗಕ್ಕೆ ಹೋಗಿದ್ದೇನೆ. ಆ ಡೇಟ್ ಹೇಳ್ತಾರೆ, ವಿತ್ ಟೈಮ್ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಜೋಗ ಅವ್ರಿಗೆ ಇಷ್ಟ ಆಗಿದೆ ಅಂತ ಅರ್ಥ, ಅಥವಾ ಅವ್ರಿಗೆ ಇಷ್ಟ ಬಂದಿರೋ ಜೊತೆ ಹೋಗಿದ್ದಾರೆ ಅಂತ ಅರ್ಥ. ಹೌದಾ? ಫ್ಯಾಮಿಲಿ ಜೊತೆ ಹೋಗಿರ್ತೇವೆ, ಆಯ್ತಾ, ಫ್ರೆಂಡ್ಸ್ ಜೊತೆ ಹೋಗಿರ್ತೇವೆ, ಅಥವಾ ಎಲ್ಲೋ ಈಗ ನೋಡಿ ಎಲ್ಲೋ ಟ್ರಿಪ್ ಮುರುಡೇಶ್ವರ ಟ್ರಿಪ್ ಇಟ್ಟಿದ್ವಿ ನಾನು ಸ್ಕೂಲ್ ಟೈಮ್ ಅಲ್ಲಿ ಹೋಗಿದ್ದೆ ಅಂತ ಅನ್ಕೊಂಡ್ರೆ, ಆ ಸ್ಕೂಲ್ ಟೈಮ್ ಟ್ರಿಪ್ ನೆನಪಿರ್ತಾಕೆ ಅಂದ್ರೆ ಅದೊಂದು ಏನು ತುಂಬಾ ಖುಷಿ ಕೊಟ್ಟು ನಾವು ಆ ಟ್ರಿಪ್ ಅನ್ನ ಕಷ್ಟಪಟ್ಕೊಂಡು ಟೀಚರ್ಸ್ ಗೆ ಕನ್ವಿನ್ಸ್ ಮಾಡಿ ಒಪ್ಪಿಸಿ ಹೋಗಿರ್ತೇವೆ. ಆ ಟೈಮು ಡೇಟು ಪ್ರತಿಯೊಂದು ಮೂಮೆಂಟು ಅಥವಾ ಪ್ರತಿಯೊಂದು ಈವೆಂಟ್ ಗಳು ನಮಗೆ ನೆನಪಿರೋದು ಯಾಕೆ ಅಂತ ಹೇಳಿದ್ರೆ, ನಾವು ಅದನ್ನ ಇಷ್ಟಪಟ್ಟು ಆ ಕೆಲಸವನ್ನು ಮಾಡಿರ್ತೇವೆ. ಅದಕ್ಕೆ ನೀವು ಇಲ್ಲಿ ಮುಖ್ಯವಾಗಿ ಇಷ್ಟಪಟ್ಟು ಕಾನ್ಸೆಪ್ಟ್ ಗಳನ್ನ ಓದಿ ಅಂತ ಹೇಳ್ತೀವಿ. ಯಾವಾಗ ನೀವು ಕಾನ್ಸೆಪ್ಟ್ ಗಳನ್ನ ಇಷ್ಟಪಟ್ಟು ಓದ್ತಿರೋ ಅದು ತಲೆಯಲ್ಲಿ ಉಳ್ಕೊಳ್ತದೆ, ಎಕ್ಸಾಮ್ ಅಲ್ಲಿ ತುಂಬಾ ಚೆನ್ನಾಗಿ ಬರೀತೀರಾ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಸ್ಲೈಡ್ ಫೈಂಡ್ ದ ಸ್ಕೋರಿಂಗ್ ಸೆಕ್ಷನ್ಸ್ ಅಂತ. ಏನು ಸ್ಕೋರಿಂಗ್ ಸೆಕ್ಷನ್ ಗಳು ಯಾವುದು? ಯಾವುದು ಸ್ಕೋರಿಂಗ್ ಸೆಕ್ಷನ್? ಯೂಶಲಿ 5 ಮಾರ್ಕ್ಸ್ ಇದು, 10 ಮಾರ್ಕ್ಸ್ ಇದು, 15 ಮಾರ್ಕ್ಸ್ ಇದು, ಏನಿದೆ ಅದರಲ್ಲಿ ಮುಖ್ಯವಾಗಿ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ನೀವು ಚೂಸ್ ಮಾಡಿ ಓದಿ, ಅದ್ರ ಜೊತೆಯಲ್ಲಿ ಫಸ್ಟ್ ಬರೆಯುವಾಗ ಸ್ಕೋರಿಂಗ್ ಕಾನ್ಸೆಪ್ಟ್ ಸ್ಕೋರಿಂಗ್ ಸಬ್ಜೆಕ್ಟ್ ಗಳು ಯಾವ್ದಿದೆ ಅದಕ್ಕೆ ನೀವು ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸಸ್ ಅನ್ನ ಕೊಡಿ. 15 ಮಾರ್ಕ್ಸ್ ಇದು ಕ್ವಶನ್ ಗಳಿಗೆ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸಸ್ ಅನ್ನ ಕೊಡಿ. ಅದು ಮುಂದೆ ನಾನು ಮತ್ತೆ ಹೇಳ್ತೇನೆ, ಮತ್ತೆ ಪದೇ ಪದೇ ಅದೇ ಹೇಳೋದ. ಕ್ರಿಯೇಟ್ ಯುವರ್ ಓನ್ ಸ್ಟಡಿ ಮೆಟೀರಿಯಲ್ಸ್, ಕ್ರಿಯೇಟ್ ಯುವರ್ ಓನ್ ಸ್ಟಡಿ ಮೆಟೀರಿಯಲ್ಸ್ ಅಥವಾ ನೋಟ್ಸ್. ನಾವೇನ್ ಮಾಡ್ತೀವಿ, ಯಾರೋ ರೆಡಿ ಮಾಡಿರೋ ನೋಟ್ಸ್ ಗೆ ಕಾಯ್ತಾ ಇರ್ತೀವಿ. ಅಕ್ಕ ಒಂದು ನೋಟ್ಸ್ ರೆಡಿ ಮಾಡಿರ್ತಾರೆ,
ಅವರಿಗೆ ಅನುಕೂಲ ಸಂಬಂಧ ಅವರ ಅನುಕೂಲ ಪ್ರಕಾರ ಅವರು ತುಂಬಾ ಕಾನ್ಸೆಪ್ಟ್ ಓದಿರ್ತಾರೆ ಅದರಲ್ಲಿ ಮರಿಬಾರ್ದು ಅಂತ ಒಂದಿಷ್ಟು ಕಾನ್ಸೆಪ್ಟ್ ಗಳನ್ನ ಬರೆದು ನೋಟ್ಸ್ ಮಾಡಿ ಇಟ್ಕೊಂಡಿರ್ತಾರೆ ನಾವೇ ಮಾಡ್ತೀವಿ ಅವ್ರು ಓದಿರುವಂತ ಇಂಟ್ರೀಟ್ ಸಣ್ಣ ಕಾನ್ಸೆಪ್ಟ್ ಅನ್ನ ನಾವೇ ಮಾಡ್ತೀವಿ ಓದ್ಕೊಳ್ತೀವಿ ಅದನ್ನ ಅವ್ರ ಅನುಕೂಲ ಮಾಡ್ಕೊಂಡಿರೋ ನೋಟ್ಸ್ ಅನ್ನ ನಾವು ಓದಿದ್ರೆ ನಮ್ಗೆ ಅರ್ಥನೇ ಆಗಲ್ಲ ನಾವೇನ್ ಕೊಡ್ತೀವಿ ಅವ್ರ ನೋಟ್ಸ್ ಚೆನ್ನಾಗಿದೆ ಓದ್ಕೊಳ್ಬೇಕಂತ ಅದಕ್ಕೆ ನೀವೇನಾಗತ್ತೆ ಅಂತ ಹೇಳಿದ್ರೆ ನೀವು ಇಷ್ಟು ಮಾರ್ಕ್ಸ್ ಇಷ್ಟೇ ಇಷ್ಟು ಕಾನ್ಸೆಪ್ಟ್ ಅನ್ನ ನೀವು 15 ಮಾರ್ಕ್ಸ್ಗೆ ಬಂದ್ರೆ ನಿಮ್ಗೆ ಯಾರು ಮಾರ್ಕ್ಸ್ ಅನ್ನ ಕೊಡಲ್ಲ ಹೌದಾ ಇಷ್ಟು ಒಂದು ಎರಡು ಪ್ಯಾರ ನಿಮ್ಗೆ ಬರೆದ್ರೆ 15 ಮಾರ್ಕ್ಸ್ ಯಾರಾದ್ರೂ ಕೊಡ್ತಾರ ನಾವು ಇಂಟರ್ನಲ್ಸ್ ಅಲ್ಲೂ ಕೊಡಲ್ಲ ಹೌದಾ ಸೊ ಹಾಗಾಗಿ ನೀವು ಜಾಸ್ತಿ ಬರಿಬೇಕಾ ಕಂಟೆಂಟ್ ಜಾಸ್ತಿ ಬರಿಬೇಕಾ ಅಂತ ಅದಕ್ಕೆ ನೀವು ಜಾಸ್ತಿ ಓದ್ಬೇಕು ಅದ್ರ ಜೊತೆಯಲ್ಲಿ ನಿಮ್ಮದೇ ಆದಂತಹ ಒಂದು ಸ್ಟಡಿ ಮೆಟೀರಿಯಲ್ಸ್ ಅಥವಾ ನೋಟ್ಸ್ ಅನ್ನ ನೀವೇ ರೆಡಿ ಮಾಡ್ಕೋಬೇಕು ಆಯ್ತಾ ನೀವೇ ರೆಡಿ ಮಾಡ್ಕೋಬೇಕು ನೀವು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ಹೇಳಿ ಫಿಕ್ಸ್ಡ್ ನೋಟ್ಸ್ ಗಳಿಗೆ ಜಾಸ್ತಿ ಪ್ರಿಫರೆನ್ಸಸ್ ಅನ್ನ ಕೊಡ್ಬೇಡಿ ಓಕೆ ನೀವು ಯಾವಾಗ ರೆಡಿ ಮಾಡ್ಕೊಡ್ತೀರಾ ಆಗ ನಿಮ್ಗೆ ಅದು ಕ್ಲಿಯರ್ ಆಗಿ ಅರ್ಥ ಆಗ್ತದೆ ಹೌದಲ್ಲ ನೀವು ನೀವು ದುಡ್ಡಿರುವಂತ ಹಣವನ್ನ ಖರ್ಚು ಮಾಡುವಾಗ ಯೋಚನೆ ಮಾಡ್ತೀರ ಹೌದಾ ಅಪ್ಪ ಅಮ್ಮ ದುಡ್ಡಿರುವಂತ ಹಣವನ್ನ ಖರ್ಚು ಮಾಡುವಾಗ ಏನ್ ಮಾಡ್ತೀವಿ ಯೋಚನೆ ಮಾಡ್ತೀವ ಇಲ್ಲ ಒಟ್ಟಾರೆ ಕೊಡ್ತೀವಿ ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ನೀವೇ ನೋಟ್ಸ್ ಅನ್ನ ಪ್ರಿಪೇರ್ ಮಾಡ್ಕೋಬೇಕು ಅದರಲ್ಲಿ ನಿಮ್ಗೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೋಟ್ಸ್ ಗಳನ್ನ ರೆಡಿ ಮಾಡ್ಕೋಬೇಕು ತಿಳಿಸ್ಕೊಂಡ ಗ್ರೂಪ್ ಸ್ಟಡಿಗಳನ್ನ ಮಾಡಿ ಹೇಳಿ ಗ್ರೂಪ್ ಸ್ಟಡೀಸ್ ಅನ್ನ ಮಾಡೋದ್ರಿಂದ ಏನು ಬೆನಿಫಿಟ್ ನೋಡಿ ಗ್ರೂಪ್ ಸ್ಟಡೀಸ್ ಮಾಡೋದ್ರಿಂದ ಬೆನಿಫಿಟ್ ಏನಪ್ಪಾ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಏನಾಗ್ತದೆ ಒಂದು ಕಾನ್ಸೆಪ್ಟ್ ನನಗೆ ಅರ್ಥ ಆಗಿಲ್ಲ ಅಂದ್ರೂ ಕೂಡ ಇನ್ನೊಬ್ರು ನನಗೆ ಅರ್ಥ ಮಾಡಿಸ್ತಾರೆ ಈಗ ಕಲ್ಯಾಣ ಯೋಗಿ ಬರ್ತಾ ನನ್ನ ಹತ್ರ ಸರ್ ನನಗೆ ಇದು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ನಾವು ನಾಲ್ಕೈದು ಜನ ಕೂತ್ಕೊಂಡು ಓದ್ತಾ ಇರ್ತೀವಿ ಕಲ್ಯಾಣ ಯೋಗಿಗೆ ಅರ್ಥ ಆಗಿದ್ದು ಇವನಿಗೆ ಅರ್ಥ ಆಗಿಲ್ಲ ಯಾರಿಗೆ ಏನೋ ನೀನು ಹೆಸರು ಮಾಡ್ತಾ ಹಾ ವಿನಯ್ ಫೇವ್ರೆಟ್ ಸ್ಟೂಡೆಂಟ್ ಅವರ ಬಟ್ ಆದ್ರೆ ಬಾಯಿಗೆ ವಿನಯ್ಗೆ ಗೊತ್ತಿರೋದಿಲ್ಲ ಅಥವಾ ವಿನಯ್ಗೆ ಗೊತ್ತಿರೋ ಕಾನ್ಸೆಪ್ಟ್ ಇವನಿಗೆ ಗೊತ್ತಿರೋದಿಲ್ಲ ಅವಾಗ ಏನಾಗ್ತದೆ ಅಂದ್ರೆ ಒಬ್ರಿಗೊಬ್ರು ಏನಾಗ್ತದೆ ಅಂತ ಹೇಳಿದ್ರೆ ಆ ಒಂದು ವಿಷಯವನ್ನ ಅಲ್ಲಿ ನೀವು ಏನ್ ಮಾಡ್ಬೋದು ಹೇಳ್ಕೋಬಹುದು ಅಂದ್ರೆ ಒಬ್ರಿಗೊಬ್ರು ಕ್ಲಿಯರ್ ಮಾಡ್ಕೋಬಹುದು ಗೊತ್ತಿರೋ ವಿಷಯನ ಇನ್ನೊಬ್ಬರಿಗೆ ತಿಳಿಸಿ ಹೇಳ್ಬೋದು ಹಾಗಾಗಿ ನೀವು ಗ್ರೂಪ್ ಡಿಸ್ಕಷನ್ ಮಾಡೋದು ತುಂಬಾ ಅನುಕೂಲ ಒಟ್ಟಾರೆ ಏನ್ ಮಾಡ್ತೀವಿ ನಾವು ಇಂಡಿವಿಜುವಲ್ ಸ್ಟಡಿ ಮಾಡಕ್ ಹೋಗ್ತೀವಿ ಇಂಡಿವಿಜುವಲ್ ಸ್ಟಡಿ ಮಾಡ್ಲಿಕ್ಕೆ ಹೋದಾಗ ಏನಾಗ್ತದೆ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗ್ತದೆ ಅಂದ್ರೆ ಈ ಕೆಲವೊಂದು ಗೊತ್ತಿಲ್ಲದಿರೋ ಕಾನ್ಸೆಪ್ಟ್ ಗಳು ನಮ್ಗೆ ಗೊತ್ತಿರೋದಾಗೇನೆ ಇರ್ತದೆ ಬಿಟ್ರೆ ಗೊತ್ತಾಗೋದಿಲ್ಲ ಹೇಳ್ತಾ ಇದೆಯಾ ನೆಕ್ಸ್ಟ್ ಈಗ ಏನ್ ಹೇಳ್ತಾರೆ ಟೀಚ್ ಅದರ್ಸ್ ವಾಟ್ ಯು ಹ್ಯಾವ್ ಲರ್ನ್ಡ್ ಅಂತ ಹೇಳಿದ್ರೆ ನೀವು ಏನನ್ನ ಓದಿರ್ತಿರೋ ಅಥವಾ ಏನನ್ನ ಕಲ್ತಿರ್ತಿರೋ ಆ ಕಾನ್ಸೆಪ್ಟ್ ಅನ್ನ ನಿನ್ನ ನಿಮ್ಮ ಫ್ರೆಂಡ್ಸಿಗೋ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಅಮ್ಮ ಅಡುಗೆ ಮಾಡ್ತಾ ಇರ್ತಾರೆ ಹೋಗ್ಬಿಟ್ಟು ಅವ್ರ ಮುಂದೆ ಪ್ರೆಸೆಂಟ್ ಮಾಡಿ ಅಮ್ಮ ಡಿಪ್ರೆಷನ್ ಗೆ ಕಾಸಸ್ ಆಫ್ ಡಿಪ್ರೆಷನ್ ಗೊತ್ತಾ ಬಿಸ್ನೆಸ್ ಸೈಕಲ್ ಕಾಸಸ್ ಫಾರ್ ಬಿಸ್ನೆಸ್ ಸೈಕಲ್ ಗೊತ್ತಾ ಅವ್ರು ಕೇಳ್ಕೊಳ್ಳಿ ಬಿಡ್ತೀವಿ ಅವ್ರು ಕೇಳ್ಕೊಳ್ಳಿ ಬಿಡ್ಲಿ ತಲೆ ಕಟ್ಕೋಬೇಡಿ ಅವ್ರ ಮುಂದೆ ಸುಮ್ಮನೆ ಪ್ರೆಸೆಂಟ್ ಮಾಡ್ತಾ ಹೋಗಿ ನೀವ್ ಯಾವಾಗ ನೀವು ಕಲ್ತಿರುವಂತ ವಿಷಯವನ್ನ ನಾಲ್ಕು ಜನ ಮುಂದೆ ಪ್ರೆಸೆಂಟ್ ಮಾಡುವಂತ ನಾಲೆಡ್ಜ್ ಇದೆ ಅಥವಾ ಅಷ್ಟು ನಿಮ್ಗೆ ತರ ಅಂದ್ರೆ ಆ ಸಬ್ಜೆಕ್ಟ್ ಗಳ ತುಂಬಾ ಚೆನ್ನಾಗಿ ಅಥವಾ ಆ ಕಾನ್ಸೆಪ್ಟ್ ಅನ್ನ ತುಂಬಾ ಚೆನ್ನಾಗಿ ಎಕ್ಸಾಮ್ ಅಲ್ಲಿ ಬರೀತೀರಾ ನಾನ್ ಕೇಳ್ದು ನಾನು ಹೇಳ್ತೀನಿ ಹೇಳುದು ನಾನು ಬಂದಿದ್ರು ನಮ್ಮ ನಾನು ಹೇಳ್ತಾರ ರೆಕಾರ್ಡ್ ಆಗ್ತಿದ್ರೆ ನಾನು ಏನು ಬಯ್ಯ ರೆಕಾರ್ಡ್ ಆಫ್ ಮಾಡಿ ಬೈತೀನಿ ಓಕೆನಾ ಅದಕ್ಕೆ ನೀವೇನ್ ಓದಿರ್ತೀರೋ ಅದನ್ನ ನಿಮ್ಮ ಅಮ್ಮನ ಹತ್ರನೋ ತಮ್ಮನ ಹತ್ರನೋ ಅಕ್ಕನ ಹತ್ರನೋ ತಂಗಿ ಹತ್ರನೋ ತಲೆ ತಿಂತಿದ್ದಾಳೆ ಅಂದ್ರೆ ಪರವಾಗಿಲ್ಲ ನೀವು 15 ಮಾರ್ಕ್ಸ್ ಕ್ವಶನ್ಸ್ ಅಥವಾ 20 ಮಾರ್ಕ್ಸ್ ಕ್ವಶನ್ಸ್ ಅಥವಾ 5 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ನೀವು ಅವ್ರ ಹತ್ರ ಒಂದ್ಸರಿ ಪ್ರೆಸೆಂಟ್ ಮಾಡಿದ್ರೆ ಅಥವಾ ಅವ್ರ ಹತ್ರ ಒಂದ್ಸರಿ ಒಪ್ಸಿದ್ರೆ ನೀವು ನೋಡಿರುವ ಸ್ಕೂಲ್ಗಳಲ್ಲೆಲ್ಲ ಟೀಚರ್ಸ್ ಗಳು ಅಥವಾ ಟ್ಯೂಷನ್ ಗಳಲ್ಲಿ ಅಥವಾ ಸ್ಕೂಲ್ಗಳಲ್ಲೆಲ್ಲ ಟೀಚರ್ಸ್ ಏನ್ ಮಾಡ್ತಾರೆ ನೀವು ಇದನ್ನ ಕಲ್ತು ಒಪ್ಸೇ ಹೋಗ್ಬೇಕು ಅಂತ ಹೌದಾ ನಾವು ಕಲ್ತು ಒತ್ತಾಯ ಮಾಡಿ ಬಂದು ಒಪ್ಸೋ ಲೆವೆಲ್ ಅಲ್ಲಿ ಅಥವಾ ಆ ಏಜ್ ನಾವಿಲ್ಲ ನಾವೀಗ ಡಿಗ್ರಿಯಲ್ಲಿ ಇದೀವಿ ಸ್ವಲ್ಪ ಮೆಚೂರ್ಡ್ ಆಗಿದ್ದೀವಿ ಅವ್ರು ಕೇಳೋದು ಬೇಡ ನಾವೇ ರೆಡಿಯಾಗಿ ಆ ರೆಡಿಯಾಗಿರೋ ಕಾನ್ಸೆಪ್ಟ್ ಅನ್ನ ನಾಲ್ಕು ಜನ ಮುಂದೆ ಪ್ರೆಸೆಂಟ್ ಮಾಡಿ ಅದು ಜಾಸ್ತಿ ತಲೆ ಉಳಿತದೆ ಅಥವಾ ಅದ್ರಲ್ಲಿ ಏನಾದ್ರೂ ಕರೆಕ್ಷನ್ ಮಾಡಿಫಿಕೇಶನ್ ಮಾಡ್ಬೇಕಂದ್ರೆ ನಿಮಗೆ ಅನಿಸ್ತದೆ ಈಗ ನಾನು ಇವತ್ತು ಕ್ಲಾಸ್ ಅನ್ನ ಇವತ್ತು ಮಾಡಿದೀನಿ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಕೊಟ್ರೆ ಇದಕ್ಕಿಂತ ಇನ್ನು ಚೆನ್ನಾಗಾಗತ್ತೆ ಇನ್ನೂ ಯಾರಪ್ಪ ಏನೇನು ಮಾಡ್ಬೋದಿತ್ತು ಏನೇನು ತೆಗಿಬೇಕಿತ್ತು ಇದೆಲ್ಲ ಯೋಚನೆಗಳು ನನಗೆ ಬರ್ತದೆ ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ನೀವೇನು ಕಲ್ತಿರ್ತಿರೋ ಅದನ್ನ ಇನ್ನೊಬ್ರು ಮುಂದೆ ಪ್ರೆಸೆಂಟ್ ಮಾಡಿ ಆಗ ನಿಮ್ ತಲೆಯಲ್ಲಿ ಉಳಿತದೆ ಎಕ್ಸಾಮ್ ಅನ್ನು ಕೂಡ ತುಂಬಾ ಚೆನ್ನಾಗಿ ಬರೀತಾರೆ ನೆಕ್ಸ್ಟ್ ಸ್ಲೈಡ್ಗೆ ಹೋಗುತ್ತೆ ಸ್ಮಾರ್ಟ್ ಫೋನ್ಗಳು ಅಂದ್ರೆ ಈಗ ಏನಾಗ್ತದೆ ಅಂದ್ರೆ ನಿಮ್ಮ ಸ್ಮಾರ್ಟ್ ಫೋನ್ಗಳನ್ನ ಯೂಸ್ ಮಾಡೋದು ಅಥವಾ ಸೋಷಿಯಲ್ ಮೀಡಿಯಾ ಸ್ವಲ್ಪ ದಿನ ಬಿಟ್ಬಿಡಿ
ಇದೇನು ಇನ್ಸ್ಟಾಗ್ರಾಮ್ ವಾಟ್ಸಾಪ್ ಯಾವ ದನಮೇಶ್ವರ ದಿನ ಐಡಿ ಇಟ್ಕೊಂಡು ಅಲ್ಲಿ ಇದಾಡ್ತಾ ಇರ್ತಾರೆ ಪಬ್ಜಿ ಆಡ್ತಾ ಇರ್ತಾರೆ ಇದನ್ನೆಲ್ಲ ಬಿಡಿ ಒಂದು ವಿಷಯ ಹೇಳ್ತಿದ್ದೀನಿ ಯಾರು ಇಲ್ಲಿ ಕೇಳಿ ಯಾರು ಈ ಸ್ಮೋಕಿಂಗು ಡ್ರಿಂಕ್ಸ್ ಇದಕ್ಕೆಲ್ಲ ಅಡಿಕ್ಟ್ ಆಗಿರ್ತಾರೆ ಅವ್ರಿಗಿಂತ ಕೆಟ್ಟ ರೋಗ ಇದು ಯಾವುದು ಸ್ಮಾರ್ಟ್ ಫೋನ್ಗೆ ನಾವು ಅಡಿಕ್ಟ್ ಆಗ್ತೀವಲ್ಲ ಆ ಕೆಟ್ಟ ರೋಗ ಈ ಕೆಟ್ಟ ರೋಗವನ್ನು ನಾವು ಬಿಡಬೇಕು ಅಥವಾ ಏನ್ ಹೇಳ್ತೇವೆ ಅದಕ್ಕೆ ಚಟ ಅಂತ ಹೇಳ್ಬೋದು ಕೆಟ್ಟ ಚಟ ದಯವಿಟ್ಟು ಇದನ್ನ ಬಿಡಿ ಇದನ್ನ ಬಿಡೋವರೆಗೂ ನೀವು ಮುಕ್ತ ಹಿಡ್ಕೊಳ್ಳೋದಿಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ಆಯ್ತಾ ವಾಟ್ಸಪ್ ಫೇಸ್ಬುಕ್ ಇವರೆಲ್ಲ ನಿಮ್ ಕೈಯಿಂದ ಬಿಡೋವರೆಗೂ ನಿಮ್ ಕೈಗೆ ಬುಕ್ಸ್ ಬರೋದಿಲ್ಲ ಸೊ ಹಾಗಾಗಿ ನೀವು ಎಕ್ಸಾಮ್ಸ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡ್ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಈ ಒಂದು ಏನು ಸೋಷಿಯಲ್ ಮೀಡಿಯಾದಿಂದ ಆಗಿರ್ಬೋದು ಸ್ಮಾರ್ಟ್ ಫೋನ್ ಇಂದ ಸ್ವಲ್ಪ ದಿನ ಎಕ್ಸಾಮ್ ಮುಗಿಯೋರ್ಗಾದ್ರೂ ದೂರ ಇರಿ ಅಂತ ಹೇಳ್ಬೋದು ಓಕೆನಾ ಇದು ನಿಮ್ಮ ಅದೇನ ಹೇಳ್ತಾರ ಚಾಲೆಂಜ್ ಹೋಗ್ತಾರೆ ಅದರಲ್ಲಿ ಬರ್ತದೆ ನೀವು ಚಾಲೆಂಜ್ ಮಾಡ್ಬೇಕು ನನಗೆ ಮೊಬೈಲ್ ಬೇಡ ಸ್ವಲ್ಪ ದಿನ ತಗ್ದು ಬಿಸಾಡೋಣ ಅನ್ನೋಷ್ಟು ದೃಢ ನಿರ್ಧಾರವನ್ನ ನೀವು ಮಾಡಬೇಕು ನೀವೇ ತುಂಬಾ ಬಿಸ್ನೆಸ್ ಬಿಸ್ನೆಸ್ ಎಲ್ಲ ಏನು ಮಾಡ್ತಾ ಇಲ್ಲ ಅಥವಾ ಏನು ತುಂಬಾ ಜವಾಬ್ದಾರಿ ಇರುವಂತ ಕಾಲ್ಗಳು ಬರುತ್ತೆ ಅನ್ನೋದ್ ಏನೂ ಇಲ್ಲ ಈಗ ನೀವು ಸ್ಟಡಿ ಮಾಡ್ತಾರೆ ಅಷ್ಟೇ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ದಿನ ಸ್ಮಾರ್ಟ್ ಫೋನ್ ಅನ್ನು ತಂದು ಮೂಲೆಯಲ್ಲಿ ಬಿಸಾಡಿದ್ರು ತೊಂದರೆ ಇಲ್ಲ ಅಥವಾ ಬಳಸ್ಕೊಳ್ಳಿ ಸೋರ್ಸ್ ಗಳು ಕಲೆಕ್ಟ್ ಮಾಡ್ಕೊಳ್ಳಿ ಬಳಸ್ಕೊಳ್ಳಿ ಅದನ್ನ ಪಾಸಿಟಿವ್ ಆಗಿ ಬಳಸ್ಕೊಳ್ಳಿ ಸ್ವಲ್ಪ ದಿನ ಚಾಟ್ ಮಾಡೋದೆಲ್ಲ ನಿಲ್ಸಿ ಫ್ರೆಂಡ್ಶಿಪ್ ಎಲ್ಲ ಬಿಡಿ ಆಯ್ತಾ ಅದನ್ನೆಲ್ಲ ಬಿಟ್ಟು ಸ್ವಲ್ಪ ಏನ್ ಮಾಡ್ಬೇಕು ನೀವು ಸೋಷಿಯಲ್ ಮೀಡಿಯಾನೆಲ್ಲ ಅವಾಯ್ಡ್ ಮಾಡಿ ಓದಕ್ಕೆ ಶುರು ಮಾಡಿ ಒಳ್ಳೆ ಸ್ಕೋರ್ ಮಾಡ್ಬೋದು ನೆಕ್ಸ್ಟ್ ಸ್ಲೈಡ್ ಇವಾಗ ಇಲ್ಲಿ ಯಾವಾಗಲೂ ಬುಕ್ಸ್ 24 hours ಒಂದ್ಸರಿ ನಾವು ಯಾವ್ದೋ ಒಂದು ಕಾನ್ಸೆಪ್ಟ್ ಅನ್ನ ಬುಕ್ಸ್ ಅಲ್ಲಿ ಓದಿರ್ತೇವೆ ಕೇಳಿ ದಿನೇಶ ನಾವು ಒನ್ಸ್ ನಾವು ಏನಾದ್ರೂ ಯಾವ್ದಾದ್ರು ಕಾನ್ಸೆಪ್ಟ್ ಅನ್ನ ಬುಕ್ಸ್ ಅಲ್ಲಿ ಓದಿರ್ತೇವೆ ಅದನ್ನೇ ಮತ್ತೆ ರಿಪೀಟ್ ಮಾಡ್ಲಿಕ್ಕೆ ಆಗಲ್ಲ ಹೌದಾ ಪುನಃ ಪುನಃ ಬುಕ್ಸ್ ಅಲ್ಲಿ ಓದ್ತಾ ಹೋದ್ರೆ ನಮ್ಗೆ ಏನಾಗ್ತದೆ ತುಂಬಾ ಲೆಂತಿ ಆಗತ್ತೆ ಹೌದಾ ತುಂಬಾ ಲೆಂತಿ ಕಾನ್ಸೆಪ್ಟ್ ಗಳನ್ನ ಓದ್ತಾ ಕೂತ್ಕೊಳ್ಳಿಕ್ ಆಗಲ್ಲ ನೀವು ಅದನ್ನ ಶಾರ್ಟ್ ನೋಟ್ಸ್ ಗಳನ್ನ ಮಾಡ್ಕೊಳ್ಬೇಕು ಶಾರ್ಟ್ ನೋಟ್ಸ್ ಗಳನ್ನ ಮಾಡ್ಕೊಂಡು ಬುಕ್ಸ್ ಇಂದ ರಿಲ್ಯಾಕ್ಸೇಷನ್ ತಗೊಳ್ಳಿ ಶಾರ್ಟ್ ನೋಟ್ಸ್ ಅನ್ನ ಇಟ್ಕೊಳ್ಳಿ ಕೈಯಲ್ಲಿ ಶಾರ್ಟ್ ನೋಟ್ಸ್ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ಈಗ 10 ಮಾರ್ಕ್ಸ್ ಕ್ವಶನ್ ಎಲ್ಲ ಸುಮ್ಮನೆ ಪುರಾಣ ಓದಕ್ಕೆ ಬರಕಾಗಲ್ಲ ಅದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಏನನ್ಸ್ತು ಹೈಲೈಟ್ ಪಾಯಿಂಟ್ಸ್ ಏನನ್ಸ್ತು ಅದನ್ನೆಲ್ಲ ಶಾರ್ಟ್ ನೋಟ್ಸ್ ತರ ಮಾಡ್ಕೊಳ್ಳಿ ಆ ಶಾರ್ಟ್ ನೋಟ್ಸ್ ಅನ್ನ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ಅದನ್ನ ತಲೆ ಉಳಿತದೆ ನಿಮಗೆ ಏನು ಈ ಪ್ಯಾರದಲ್ಲಿ ಪ್ಯಾರನೇ ಅರ್ಥ ಆಗುವಂತ ಒಂದೇ ಲೈನ್ ಇರ್ತದೆ ಇಡೀ 15 or 10 ಲೈನ್ ಒಂದು ಪ್ಯಾರ ಏನ್ ಹೇಳುತ್ತೆ ಆ ಪ್ಯಾರವನ್ನೇ ಮೆಮೊರೈಸ್ ಅಥವಾ ಆ ಪ್ಯಾರವನ್ನ ಮತ್ತೆ ನಮ್ಮ ತಲೆಗೆ ರಿಯಲೈಸ್ ಮಾಡ್ಲಿಕ್ಕೆ ಅಥವಾ ಮೆಮೊರೈಸ್ ಮಾಡುವಂತ ಒಂದೇ ಒಂದು ವರ್ಡ್ ಇರ್ತದೆ ಆ ವರ್ಡ್ ಯಾವ್ದು ನೋಡ್ಕೊಳ್ಳಿ ಅಥವಾ ಆ ಒಂದು ಸೆಂಟೆನ್ಸ್ ಯಾವ್ದು ನೋಡ್ಕೊಳ್ಳಿ ಆ ಸೆಂಟೆನ್ಸ್ ನೋಡ್ಕೊಂಡ್ಬಿಟ್ರೆ ನೀವು 15 lines ಓದೋ ತಪ್ಪಿ ಇದು ನನಗೆ ಮೊದಲೇ ಗೊತ್ತಿರ್ತೀನಿ ನಾನು ರ್ಯಾಂಕ್ ಹೋಲ್ಡರ್ ಆಗ್ತದೆ ಯೂನಿವರ್ಸಿಟಿ ನನಗೆ ಈಗ ಗೊತ್ತಾಗ್ತಿದ್ದು ಪ್ರಯೋಜನ ಇಲ್ಲ ನಿಜವಾಗ್ಲೂ ಹೇಳ್ತೀನಿ ನಾವು ಟೀಚ್ ಮಾಡುವಾಗ ನಾವು ಯೋಚನೆ ನಾವು ಇಷ್ಟು ಇಡೀ ನೀವು ನೋಡಿರ್ಬೋದು ಬುಕ್ಸ್ ಅಲ್ಲಿ ಇರುವಂತಹ ಕಾನ್ಸೆಪ್ಟ್ ಎಲ್ಲ ಓದಿರ್ತೇವೆ ಬಟ್ ಆದ್ರೆ ಈ ಒಂದೊಂದು ಲೈನ್ ಗಳನ್ನ ನಾವು ನೋಡ್ತಾ ಇರ್ತೇವೆ ಈ ಒಂದು ಲೈನ್ ಅಲ್ಲಿ ಇಡೀ ನಮ್ಗೆ ಒಂದು ಪ್ಯಾರ ಏನಿದೆ ಆ ಪ್ಯಾರ ನೆನಪು ಮಾಡುವಂತ ಒಂದು ಲೈನ್ ಇದ್ದೇ ಇರುತ್ತೆ ಹೌದಾ ಗೋಬಿ ಎಷ್ಟೇ ದಪ್ಪ ಇದ್ರೆ ಒಂದು ಗಡ್ಡಿಯಲ್ಲಿ ಮೇಂಟೈನ್ ಮಾಡ್ತವಲ್ಲ ಚುಚ್ಚಿ ಫೈರ್ ಹಾಕೊಳ್ತವಲ್ಲ ಹಾಗೆ ಆ ಒಂದು ಲೈನ್ ಇರ್ತದೆ ಆ ಲೈನ್ ಅನ್ನ ನೆನ್ಪಿಟ್ಕೊಳ್ಳಿ ಆ ಲೈನ್ ಅನ್ನ ನೆನ್ಪಿಟ್ಕೊಂಡ್ರೆ ಪಕ್ಕ ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಆ ಲೈನ್ ಗಳು ನಿಮ್ಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ಬೋದು ನೆಕ್ಸ್ಟ್ ರೀಡ್ ಲೌಡ್ಲಿ ಏನು ಜೋರಾಗಿ ಓದ್ಬೇಕಂತೆ ನಿಮ್ಗೆ ಯಾವಾಗ ಒಂದು ಕಾನ್ಸೆಪ್ಟ್ ತಲೆಗೆ ಹೋಗ್ಬೇಕು ಯಾವಾಗ ಒಂದು ಕಾನ್ಸೆಪ್ಟ್ ತಲೆಗೆ ಹೋಗ್ಬೇಕು ನೀವು ಜೋರಾಗಿ ಓದ್ಬೇಕಂತ ಜೋರಾಗಿ ಓದಿದ ವಿಷಯ ಏನಾಗ್ತದೆ ಅಂತ ಹೇಳಿದ್ರೆ ಮತ್ತೆ ಅದು ಜೋರಾಗಿ ಮಾತಾಡಿದ ಜೋರಾಗಿ ಓದಿರೋ ವಿಷಯ ಕಿವಿಗೆ ಹೋಗಿ ಇಲ್ಲಿ ಸ್ಟೋರ್ ಆಗ್ತದೆ ಕೆಲವರು ಮನ್ಸಲ್ಲೇ ಓದುದು ಮನ್ಸಲ್ಲಿ ಓದ್ತ ನಿದ್ರೆ ಎಷ್ಟೋ ಜನ ಮಾಡಿರ್ತಾರೆ ನಾನು ನೋಡಿದೀನಿ ನಾನು ಮಾಡಿದೀನಿ ಸ್ಕೂಲ್ ಟೈಮಲ್ಲಿ ನಾನು ಕೂಡ ಹಿಂಗ್ ಇಟ್ಕೊಳ್ಳೋದು ಹಿಂಗ್ ಇಟ್ಕೊಂಡು ಬುಕ್ಸ್ ಓದ್ತಾ ಕೂತ್ಕೊಂಡು ಅಲ್ಲೇ ನಿದ್ರೆ ಓಕೆನಾ ಸೊ ಅದಕ್ಕೆ ನೀವು ಜೋರಾಗಿ ಓದ್ಬೇಕು ಜೋರಾಗಿ ಓದೋದ್ರಿಂದ ಏನಾಗ್ತದೆ ಒಂದು ಆ ಓದಿರುವಂತಹ ವರ್ಡಿಂಗ್ಸ್ ಏನಿದೆ ಈಗ ನಾನು ಏನು ಮಾತಾಡ್ತಿದ್ದೇನೆ ಈ ಮಾತಾಡಿರುವಂತ ವರ್ಡಿಂಗ್ಸ್ ಮತ್ತೆ ಕಿವಿಗೆ ಹೋಗುತ್ತೆ ಕಿವಿಯಿಂದ ಇಲ್ಲಿ ಸ್ಟೋರ್ ಆಗ್ತದೆ ನಮ್ಮ ಮೆಮೊರಿ ತುಂಬಾ ಫ್ರೀ ಇದೆ ಬಳಸ್ಕೋಬೇಕು ಯಾರು ಕೂಡ ಬಳಸ್ಕೊಳ್ಳಿಲ್ಲ ಎಲ್ಲರ ಮೆಮೊರಿನೂ ಖಾಲಿಯಾಗಿದೆ ಎಲ್ಲ ಮೊಬೈಲ್ ಅಲ್ಲಿ ಮಾತ್ರ ಫುಲ್ ಆಗಿರೋದು ತಲೆಯಲ್ಲಿರುವಂತ ಸ್ಟೋರೇಜ್ ಅನ್ನ ಯಾರು ಬಳಸ್ತಾ ಇಲ್ಲ ಬರೀ ಮೊಬೈಲ್ ಅಲ್ಲಿರುವಂತ ಸ್ಟೋರೇಜ್ ಅನ್ನ ನಾವು ಬಳಸ್ತಾ ಇದ್ದೇವೆ ಆ ತಲೆಯಲ್ಲಿರುವಂತ ಸ್ಟೋರೇಜ್ ಅನ್ನ ಬಳಸ್ಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು ಜೋರಾಗಿ ಓದ್ಬೇಕು ಮತ್ತೆ ಓದುವಾಗ ಪಿಕ್ಚರ್ಸ್ ಗಳಿದ್ರೆ ಪಿಕ್ಚರ್ಸ್ ಗಳ ಮುಖಾಂತರವಾಗಿ ನೀವು ಅದನ್ನ ಓದಿದ್ರೆ ತುಂಬಾ ಅನುಕೂಲ ನೀವು ಯಾವ್ದೋ ಒಂದು ಕಾನ್ಸೆಪ್ಟ್ ಗೆ ಡಯಾಗ್ರಾಮ್ ಚಾರ್ಟ್ ಈ ತರದ ಕೆಲವೊಂದು ಸೈನ್ಸ್ ಅಲ್ಲ ಇರ್ತದೆ ನಿಮ್ಗೆ ಹೌದಾ ಚಾರ್ಟ್ ಗಳಿರುತ್ತೆ ಡಯಾಗ್ರಾಮ್ ಗಳಿರುತ್ತೆ ಅದನ್ನ ನೀವು ಜಾಸ್ತಿ ಕಾನ್ಸೆಂಟ್ರೇಟ್ ಮಾಡಿದ್ರೆ ನಿಮ್ಗೆ ಏನಾಗ್ತದೆ ತುಂಬಾ ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಆಗ್ತದೆ ತುಂಬಾ ಏನಾಗ್ತದೆ ತುಂಬಾ ಚೆನ್ನಾಗಿ ನಿಮ್ಗೆ ಮೆಮೊರಿಯಲ್ಲಿ ಉಳ್ಕೊಳ್ತದೆ ಅಂತ ಹೇಳಿ ಹೇಳ್ಬೋದು ನೆಕ್ಸ್ಟ್ ಸ್ಲೈಡ್ ಇದು
ಏನು ಎಫೆಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟ್. ಎಫೆಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟ್ ನಮ್ಮಲ್ಲಿ ಯಾರಲ್ಲೂ ಇಲ್ಲ. ಇವತ್ತು ಬೆಳಗ್ಗೆ ಗೊತ್ತಾಗಿಲ್ಲ ನಮ್ಮ ಗಂಟೆ ಯಾರಲ್ಲೂ ಇಲ್ಲ ಅಂತ ಹೇಳಿ. ಹೌದಾ? ಸೊ 12 ಗಂಟೆಗೆ ನಮ್ಗೆ ಗೊತ್ತಾಗಿದೆ ಏನು ಟೈಮ್ ಮ್ಯಾನೇಜ್ಮೆಂಟ್ ನಮ್ಮ ಫಸ್ಟ್ ಇಯರ್ ಮಕ್ಕಳು ಮಾತ್ರ ಇದೆ ಅಂತ. ಹೌದಾ? ಅದರೊಳಗೆ ನಮ್ಮ ಸೆಕೆಂಡ್ ಇಯರ್ ಫೈನಲ್ ಇಯರ್ ಮಕ್ಕಳು ಪಾಪ ಬಂದಿದ್ರು, ಅವ್ರು ಯಾವಾಗಲೂ ಒಬಿಡಿಯಂಟ್. ಅವ್ರು ಯಾರು ಬಂದ್ಯಾರ ಅವರು ತುಂಬಾ ಒಬಿಡಿಯಂಟ್ ಸ್ಟೂಡೆಂಟ್ಸ್ ನಮ್ಗೆ ಗೊತ್ತಿದೆ. ಅವ್ರ ಮೇಲೆ ಬರ್ಬೇಕಷ್ಟೇ, ಅವ್ರು ಬಿಟ್ಟು ಇನ್ಯಾರು ಬರಲ್ಲ. ಓಕೆ, ತೊಂದರೆ ಇಲ್ಲ. ಯಾಕೆಂದ್ರೆ ಯಾರಿಗೆ ಯೂಸ್ ಆಗ್ಬೇಕು ಅವ್ರಿಗೆ ಯೂಸ್ ಆದ್ರೆ ಸಾಕು, ಅವಶ್ಯಕತೆ ಇರೋರು ಬಂದ್ರೆ ಸಾಕು, ಎಲ್ಲರನ್ನೂ ಕರ್ಕೊಂಡು ನಾವ್ ಇಲ್ಲಿ ಕೂತಿಕ್ಕಾಗಲ್ಲ. ಸೊ ಹಾಗಾಗಿ ಏನ್ ಹೇಳ್ತೀರಿ ಅಂತ ಹೇಳಿದ್ರೆ, ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ನಿಮ್ಗೆ ಎಲ್ಲಾ ಲೈಫ್ ಅಲ್ಲಿ ಎಲ್ಲಾ ಭಾಗದಲ್ಲೂ ಕೂಡ ಇಂಪಾರ್ಟೆಂಟ್ ಆಗ್ತದೆ. ನೀವು ನೋಡ್ಬೋದು, ಕ್ಲಾಸ್ಗೆ 10 ಗಂಟೆ ಕ್ಲಾಸ್ ಇದ್ರೆ 10:30 ವರೆಗೆ ಬರೋರು ತುಂಬಾ ಜನ ಬರಲೋ ಬೇಡವೋ ಅಂತ ಆನೆ ಎದ್ದು ಹೇಳ್ಕೊಂಡ್ ಬಂದ ನಿಧಾನ ಬರ್ತಿರ್ತಾರೆ. ಅವರಿಗೆ ಭಯನೇ ಇಲ್ಲ. ನಿಮ್ಗೆ ಅನಿಸ್ತಾ ಇದೆ, ನಿಮ್ಗೆ ಈಗ ಅನಿಸ್ತಾ ಇರ್ಬೋದು ಎಲ್ಲೋ ಒಂದ್ ಕಡೆ ನಾವು ಮಾಡ್ತಿರೋ ಸರಿ ಅಂತ, ಬಟ್ ಅದು ತಪ್ಪು. ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್, ನಿಮ್ಮ ಸಮಯವನ್ನ ನೀವು ಯಾವ ರೀತಿಯಾಗಿ ಸದ್ಬಳಕೆ ಮಾಡ್ಕೊಳ್ತಿರೋ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಜಾಬ್ಗೆ ಹೋಗುವಾಗ 5 ನಿಮಿಷ ಲೇಟ್ ಆಗೋದ್ರೆ ನಿಮ್ಮ ಜಾಬ್ ಅನ್ನು ಯಾರು ಮಾಡ್ಕೊಂಡು ಹೋಗಿರ್ತಾರೆ? ಇದೇ ನೆಗ್ಲಿಜಿಯನ್ಸಿ ಲೈಫ್ ಅಲ್ಲಿ ಕಂಟಿನ್ಯೂ ಆಗ್ತದೆ. ಎಷ್ಟೋ ಜಾಬ್ ಗಳನ್ನ ಜಾಬ್ ಆಪರ್ಚುನಿಟೀಸ್ ಇಲ್ಲ, ನೀವು ಟೈಮ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಜಾಬ್ ಅನ್ನ ಇನ್ಯಾರು ಮಾಡ್ಕೊಂಡು ಹೋಗಿರ್ತಾರೆ? ನೀವು ಜೂಮಾದ್ರೆ ಅದಾಡಬೇಕಾಗುತ್ತೆ. ಹಾಗಾಗಿ ನೀವು ಇಲ್ಲಿ ಕೂಡ ಸ್ಟಡೀಸ್ ಅಲ್ಲಿ ಕೂಡ ಅಷ್ಟೇ, ಟೈಮ್ ಅನ್ನ ನೀವೇನು ಟೈಮ್ ಟೇಬಲ್ ಅನ್ನ ಸೆಟ್ ಮಾಡಿರ್ತೀರೋ ಆ ಟೈಮ್ ಟೇಬಲ್ ಗೆ ಬದ್ಧರಾಗಿ ಕೆಲಸ ಮಾಡಿ. ಯಾವ ಮದುವೆ ಪ್ರೋಗ್ರಾಮ್ಸ್ ಗಳು ಇಲ್ಲ ನಮಗೆ ಸದ್ಯದಲ್ಲಿ, ಸತ್ತೋದ್ರು ಗೊತ್ತಿಲ್ಲ ನಮಗೆ, ಗೊತ್ತಾಗ್ಬಾರ್ದು. ನಮ್ಮ ಅಪ್ಪ ಅಮ್ಮ ಹೇಳ್ಬೇಕು, ಯಾರು ಸತ್ರು ನಮಗೆ ಹೇಳ್ಬೇಡ್ರಿ, ನನಗೆ ಓದ್ಬೇಕು, ಸೆಮಿಸ್ಟರ್ ಒಳ್ಳೆ ಸ್ಕೋರ್ ಮಾಡ್ಬೇಕಷ್ಟೇ. ಸೊ ಯಾವ ಮದುವೆ ಕಾರ್ಯಗಳು ಅಥವಾ ಏನು ಏನೇನೋ ಪ್ರೋಗ್ರಾಮ್ ಗಳು ಇರ್ತಾವಲ್ಲ, ಅವು ಯಾವ ಪ್ರೋಗ್ರಾಮ್ ಗಳು ಕೂಡ ನಿಮ್ ತಲೆಯಲ್ಲಿ ಇರಬಾರ್ದು. ಅದನ್ನೆಲ್ಲ ಸ್ವಲ್ಪ ದಿನ ಏನ್ ಮಾಡ್ಬೇಕು, ಸ್ಕಿಪ್ ಮಾಡ್ಬೇಕು. ಓಕೆನಾ? ಆಗ ಮಾತ್ರ ನೀವು ಒಳ್ಳೆ ಸ್ಕೋರ್ ಮಾಡ್ಬೇಕಾಗ್ತದೆ. ಓಕೆ, ಇಲ್ಲಿ ರೀಡಿಂಗ್ ಟ್ರಿಕ್ಸ್ ಗಳು ಏನೇನಿದೆ ಅಂತ ಹೇಳಿದಾಗಿ ಏನು ಟೈಮ್ ಅಂತ ಹೇಳಿ, ಏನು ಓದಿಕ್ಕೆ ಮುಖ್ಯವಾಗಿ ನೀವು ಟೈಮ್ ಸೆಟ್ ಮಾಡ್ತೀರ ಯಾವಾಗ? ನಾನೇ ಹೇಳ್ತೀನಿ ಯಾವಾಗ ಅಂತ, ನೀವು ಹೇಳೋದೇ ಬೇಡ. ಬೆಳಿಗ್ಗೆ ಓದೋಣ ಅಂತ ಹೇಳಿ ರಾತ್ರಿ ಬೇಗ ಮಾಡ್ಕೊಂಡ್ಬಿಡ್ತೀರ, ಆಯ್ತಾ? ಬೆಳಗ್ಗೆ ಎದ್ದಾಗಿಂದ ತಿಂಡಿ ಮಾಡ್ಕೊಂಡು ಮೊಬೈಲ್ ನೋಡ್ಕೊಂಡು ಮಧ್ಯಾಹ್ನ ಓದ್ಬಿಡೋಣ ಅಂತ ಬೆಳಗ್ಗೆ ಸ್ಕಿಪ್ ಮಾಡ್ತೀರ. ಮಧ್ಯಾಹ್ನ ಮುಗಿಸಿಟ್ಕೊಂಡ್ರೆ ನಿದ್ರೆ ಬಂತು, ಮಧ್ಯಾಹ್ನ ಮುಗಿಸಿಟ್ಕೊಂಡ್ರೆ ನಿದ್ರೆ ಬಂತು, ಪಡ್ಕೊಡ್ತೀರಾ ಸಂಜೆ ಎದ್ದು ಓದ್ಬೋದು. ಯಾಕಂದ್ರೆ ಮಧ್ಯಾಹ್ನ ಮಲಗಿರ್ತೀವಲ್ಲ, ಸೊ ಸಂಜೆ ಎದ್ದು ಓದ್ಬೋದು ಅಂತ ಹೇಳಿ ಸಂಜೆ ಮತ್ತೆ ಜೋಡ್ತೀರ. ಅಷ್ಟೊತ್ತಿಗೆ ಮನೆ 106 ಅಡ್ಕಸ್ಬೇಕು ಕೆಲಸಗಳು, ಹುಡುಗರಿಗೆ ಸುತ್ತೋದು, ಹುಡುಗಿಯರಿಗೆ ಮನೆ ಕೆಲಸ, ಪಾಪ ತಪ್ಪಾಗಿ ಮಾತಾಡ್ಬಾರ್ದು ಇರತ್ತೆ. ಹುಡುಗರಿಗೂ ಇರತ್ತೆ ಮನೆ ಕೆಲಸ, ಹುಡುಗರಿಗೂ ಅಮ್ಮ ಹೇಳ್ತೀನಿ ನಾನು ಕಷ್ಟ ಕೊಡ್ತಿದ್ದೀನಿ ನೆಲ ಒರೆಸಿದ್ದೀನಿ. ಗಂಡ್ಮಕ್ಳಿಗೂ ಇದೆ, ಹೆಣ್ಮಕ್ಳು ಇದ್ದಾರೆ ಮನೆ ಪಾಪ ಗಂಡ್ಮಕ್ಳಿಗೂ ಕೆಲಸ ಕೊಡ್ತಾರೆ. ಸೊ ಹಾಗಾಗಿ ಆ ಕೆಲಸಗಳು ಇಲ್ಲದಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಕೇಳಿ, ಇಲ್ಲದ್ರೆ ಮಧ್ಯಾಹ್ನ ಮಲಗಿರ್ತೇವೆ, ಮತ್ತೆ ಮೊಬೈಲ್ ಅನ್ನ ಮಧ್ಯಾಹ್ನ ಎಲ್ಲ ಮುಟ್ಟಿರುದಿಲ್ಲ, ಸಂಜೆ ಮತ್ತೆ ಮುಟ್ಟಲೇಬೇಕಾಗುತ್ತೆ ಮೊಬೈಲ್. ಆಗ ಅದು ಟೈಮ್ ಹೋಗಿದೆ ಗೊತ್ತಾಗಲ್ಲ, ಮತ್ತೆ ರಾತ್ರಿ ಬರುತ್ತೆ, ಮತ್ತೆ ನಾಳೆ ನೋಡ್ಕೊಳ್ಳೋಣ ಅನ್ನೋಂತ ಒಂದು ನೆಗ್ಲಿಜಿಯನ್ಸಿ ಬರುತ್ತೆ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಒಂದು ಟೈಮ್ ಸೆಟ್ ಅಥವಾ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಬಹಳ ಮುಖ್ಯ. ದಿನಗಳ ಕಳೆದಿದ್ರೆ ಗೊತ್ತಾಗಲ್ಲ, ನಾಳೆನೇ ಎಕ್ಸಾಮ್ ಬಂದ್ಬಿಡುತ್ತೆ. ಇವತ್ ರಾತ್ರಿ ನಮ್ಗೆ ಜೀವ ಬರುತ್ತೆ, ಏನ್ ಹಿಡ್ಕೊಂಡು ಬೇಸ್ ತಿಳಿದು ಹರಿದು ಚಗ್ದು ನುಂಗಿದ್ರು ನಿಮ್ಗೆ ಏನು ಬರಲ್ಲ, ಚಗ್ದು ನುಂಗಿದ್ರು ಏನು ಬರಲ್ಲ. ಸೊ ಅದಕ್ಕೇನೆ ನೀವು ಮೊದ್ಲೇನೆ ಅವೇರ್ ಆಗಿರಿ, ಮೊದ್ಲೇನೆ ನಿಮ್ಮಲ್ಲಿ ಅವೇರ್ನೆಸ್ ಇರಲಿ. ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ಜಾಸ್ತಿ ಟೈಮು ಓದ್ಲಿಕ್ಕೆ ತುಂಬಾ ಯೋಗ್ಯವಾದಂತಹ ಸಮಯ ಏನಪ್ಪಾ ಅಂತ ಹೇಳಿದ್ರೆ ಬೆಳಗ್ಗೆ, ಬೆಳಗ್ಗೆ 10 ಗಂಟೆವರೆಗೂ ಓದಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಬೇಕಂದ್ರೆ 10 ರಿಂದ 11 ಗಂಟೆವರೆಗೂ ಓದಿ. ನಾನೇ ಹೇಳ್ತಿದ್ದೀನಿ, 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಬೇಕಾದ್ರೆ ಮೂವಿ ನೋಡಿ, ಆಯ್ತಾ, ಮನೆ ಕೆಲಸ ಮಾಡಿ, ಇಲ್ಲದಿದ್ರೆ ಮಲ್ಕೊಳ್ಳಿ, ರೆಸ್ಟ್ ಮಾಡಿ. ಮತ್ತೆ ನಾನು ಹೇಳ್ತಿದ್ದೀನಿ, 5 ಗಂಟೆಯಿಂದ ಮತ್ತೆ ಓದಿ ಕೂತ್ಕೋಬೇಕು. ಸಂಜೆ 5 ಗಂಟೆಯಿಂದ ಓದ್ಲಿಕ್ಕೆ ಯೋಗ್ಯವಾದಂತಹ ಸಮಯ. ಅದು ಹೇಗೆ? ಯಾರ ಹತ್ರ ಇರಬಾರ್ದು, ದೂರದಲ್ಲಿ ಕೂತ್ಕೊಂಡು ಓದ್ಬೇಕು, ಸೈಲೆನ್ಸ್ ಪ್ಲೇಸ್ ಅಲ್ಲಿ ನೀವು ಓದ್ಕೋಬೇಕು. ಮತ್ತೆ ಮ್ಯಾಕ್ಸಿಮಮ್ ನನಗೆ ನನ್ನ ಪ್ರಿಫರಬಲ್ ಟೈಮ್ ಏನಪ್ಪಾ ಅಂತ ಹೇಳಿದ್ರೆ, ಓದ್ಲಿಕ್ಕೆ ರಾತ್ರಿ 8 ಗಂಟೆಗೆ 9 ಗಂಟೆಗೆ ಊಟ ಮಾಡಿ ನಾನು ಕೂತ್ಕೊಂಡ್ರೆ, ನಾನು PhD ಮಾಡುವಾಗ ನಾನು ಓದ್ತಿದ್ದು 7-8 ಗಂಟೆಗೆ ಎಲ್ಲ ಊಟ ಮಾಡಿ ಕೂತ್ಕೊಂಡ್ರೆ ಬೆಳಗ್ಗೆ 4 ಗಂಟೆವರೆಗೂ ಓದ್ತಾ ಇದ್ದೆ. ಯಾಕಂದ್ರೆ ಯಾರ್ದು ಡಿಸ್ಟರ್ಬೆನ್ಸ್ ಇರಲ್ಲ, ಯಾರ್ದು ಡಿಸ್ಟರ್ಬೆನ್ಸ್ ಇರಲ್ಲ, ಮತ್ತೆ ಯಾರು ಮೆಸೇಜ್ ಮಾಡಲ್ಲ, ಯಾರು ಕಾಲ್ ಮಾಡಲ್ಲ. ಅಮ್ಮ ಕರೆಯಲ್ಲ ಬಾಯಿಗೆ, ಆ ಕೆಲಸ ಮಾಡು, ಟೊಮೊಟೊ ತಂದ್ಕೊಡು, ಈರುಳ್ಳಿ ತೊಳ್ಕೊಡು, ಹೆಚ್ಕೊಡು, ಹೀಗೆ ಯಾವ ಕಥೆಗಳಿರಲ್ಲ. ನಿಮ್ಗೆ ಈ ಟೈಮು ಸೂಟೆಬಲ್, ಬಟ್ ಆದ್ರೆ ನಿಮ್ಗೆ ನಿದ್ರೆ ಬಿಟ್ರೆ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಂದ್ರೆ, ಯಾಕಂದ್ರೆ PhD ಮಾಡುವಾಗ ನಾವು ಯೂಶಲಿ ಜೀವಕ್ಕೆಲ್ಲ ಕೇರ್ ಮಾಡ್ಕೊಂಡ್ರೆ ಆಗುದಿಲ್ಲ.
ನಮಗೆ ಒಂದಿಷ್ಟು ಟೈಮ್ ಪಿರಿಯಡ್ ಅಂತ ಇರುತ್ತೆ ಆ ಟೈಮ್ ಪಿರಿಯಡ್ ಅಲ್ಲಿ ನಾವು ಕಾರ್ಯಬೇಕಾಗಿರುತ್ತೆ ಅಚೀವ್ಮೆಂಟ್ ಮಾಡಲೇಬೇಕಾಗಿರುತ್ತೆ ಸೊ ಆಗ ಅಷ್ಟು ಸ್ಟ್ರೆಂತ್ ತಗೋತಿದ್ವಿ ನಿಮಗೆ ಅಷ್ಟು ಬೇಡ ಅಂದ್ರೆ ರಾತ್ರಿ 12 ಗಂಟೆ 1 ಗಂಟೆ ವರೆಗೂ ಒಂದ್ ಗಂಟೆ ಮಲ್ಕೊಳ್ಬೇಕಂದ್ರೆ ಇಲ್ಲ ನಾನು ಸರ್ 3 ಗಂಟೆವರೆಗೂ ಓದ್ತೀನಿ ತೊಂದರೆ ಇಲ್ಲ 3 ಗಂಟೆವರೆಗೂ ಓದ್ತೀನಿ ಅಂದ್ರೆ ರಾತ್ರಿ 3 ಗಂಟೆವರೆಗೂ ಓದಿ 3 ಗಂಟೆ ಮಲ್ಕೊಂಡು ಬೆಳಗ್ಗೆ 9 ಗಂಟೆಗೆ ಹೇಳಿ ತೊಂದರೆ ಇಲ್ಲ ಈಗ ಏನಿದ್ರು ಕಾಲೇಜ್ ಇಲ್ಲ ಅಲ್ವಾ 9 ಗಂಟೆಗೆ ಹೇಳಿ ತೊಂದರೆ ಇಲ್ಲ ಯಾಕಂದ್ರೆ ನೀವು ಅಲ್ಲಿ ಕೂತ್ಕೊಂಡು ಎಫರ್ಟ್ ಹಾಕಿ ಇರ್ತೀರಾ ತುಂಬಾ ನಾನು ಹೇಳ್ತೀನಿ ತುಂಬಾ ಚೆನ್ನಾಗಿ ತಲೆಗೆ ಹೋಗುತ್ತೆ ನೀವು ಒಮ್ಮೆ ರಾತ್ರಿ ಓದು ರಾತ್ರಿ ಓದಿ ನೋಡಿ ಎಕ್ಸ್ಪ್ಲೇನ್ ಇದೆಯಾ एक लाइट एंड नॉन स्पाइसी फूड एंड कर्ड्स एके सारे वटे तुम तीन बिड़ो हेगिद्रु मनेल्लिद्दीवि अम्मा इवत्तु नॉन वेज माडम्म सर्रे वटे तुम ऊट माडो स्पाइसी फूड गळन्न अवॉइड माडि ओदो टाइम अल्लि स्पाइसी फूड अन्न अवॉइड माडि याकंद्रे लेजीनेस नमगे बरोदे इल्लि स्पाइसी फूड इंद अदर जोते लाइट फूड गळन्न तगोळ्ळि स्वल्प फूड गळु तुंबा जास्ति बेड ಎಷ್ಟೇ ರುಚಿಯಾಗಿರಲಿ ಊಟಗಳು ಎಷ್ಟೇ ರುಚಿಯಾಗಿರಲಿ ಓದೋ ಟೈಮಲ್ಲಿ ಸ್ವಲ್ಪ ಮಾತ್ರ ಹೊಟ್ಟೆ ಹಸಿದ್ರೆ ಖಂಡಿತವಾಗ್ಲೂ ನಿಮಗೆ ನಿದ್ರೆ ಬರಲ್ಲ ಕರ್ಡ್ಸ್ ತಿನ್ಬೇಡಿ ಮೊಸರು ಮೊಸರು ತಿನ್ಬೇಡಿ ಮಧ್ಯಾಹ್ನ ಟೈಮಲ್ಲೂ ಅಷ್ಟೇ ಸಕ್ಕರೆ ಹಾಕಿ ಮೊಸರು ತಿನ್ನೋರು ಅಥವಾ ಊಟದ ಜೊತೆ ಮೊಸರು ಯೂಸ್ ಮಾಡೋ ದಯವಿಟ್ಟು ಆ ಮೊಸರನ್ನ ಯೂಸ್ ಮಾಡಬೇಡಿ ಯಾಕೆ ಅಂತ ಹೇಳಿದ್ರೆ ನೀವು ಓದ್ಲಿ ಬಿಡಲ್ಲ ಲಾಸ್ಟ್ ಬೆಂಚ್ ಅವರು ನಿಮಗೆ ಹಿಂಗೆ ಮಾತಾಡಕ್ ಬಿಡ ಜೀವಮಾನದಲ್ಲಿ ನೀವು ಹಿಂಗೆ ಮಾತಾಡ್ತೀರ ಗೊತ್ತಾ ಉದಾಹರಣೆ ಆಗಲ್ಲ ಹಂಗಾಗ್ಬಿಡ ಕೇಳಿ ಅದಕ್ಕೆ ಮೊಸರು ತಿನ್ಬೇಡಿ ನಮ್ಮ ಅಪ್ಪ ಅಮ್ಮ ಟಿವಿ ಹಾಕೊಂಡು ಕೂತ್ಕೊಂಡಿರ್ತಾರೆ ನಾವು ರೂಮಲ್ಲಿ ಹೋಗ್ತಿದ್ರು ಓದ್ತಾ ಇದೀವಿ ಹೌದಾ
ಮನೆಯಂತ ಮೂರು ಬಾಗಿಲು ಸೌಂಡ್ ಬಂತು ಮೈ ಅಂತ ಹೇಳಿ ನಮ್ಮ ಮೈಂಡ್ ಅಲ್ಲಿಗೆ ಹೋಯ್ತು. ಅದಕ್ಕೆ ನೀವು ಸೆಲೆಕ್ಟ್ ಮಾಡುವಾಗ, ಸ್ಟಡಿ ಮಾಡಲಿಕ್ಕೆ ಪ್ಲೇಸ್ ಅನ್ನು ಸೆಲೆಕ್ಟ್ ಮಾಡುವಾಗ ದಯವಿಟ್ಟು ತುಂಬಾ ಸೈಲೆಂಟ್ ಆಗಿರುವಂತಹ ಪ್ಲೇಸ್ ಅನ್ನ ಚೂಸ್ ಮಾಡಿ. ಸಾಧ್ಯ ಆಗ್ತದ ನೀವು ಹಳ್ಳಿ ಸೈಡ್ ಮಕ್ಕಳಾದ್ರೆ ದಯವಿಟ್ಟು ಯಾರು ಒಳ್ಳೆ ವಿಶಾಲವಾಗಿರೋ ಮರದ ಅಡಿಗಡೆ ಹೋಗ್ಬಿಟ್ಟು ಒಳ್ಳೆ ಗಾಳಿ ಆಮ್ಲಜನಕ ಅದ್ರ ಜೊತೆಯಲ್ಲಿ ಒಳ್ಳೆ ಆಮ್ಲಜನಕ ಜೊತೆಗೆ ನೀವು ಯಾವಾಗ ಆಕ್ಸಿಜನ್ ಸಿಗ್ತದೋ ನಿಮ್ ಬಾಡಿಗೆ, ಸೊ ನಿಮ್ಗೆ ಏನಾಗ್ತದೆ ಎನರ್ಜಿ ಹೆಚ್ಚಾಗ್ತದೆ. ಅದ್ರ ಜೊತೆಗೆ ಆರಾಮದಲ್ಲಿ ಕುತ್ಕೊಂಡು ಓದ್ಬೋದು. ಏನ ಅವ್ನು ಹೇಳಿ ಈ ಕಡೆ ಆಯ್ತಾ, ಅವನ ಮರದಡಿ ಕೋರ್ಸ್ ಇಲ್ಲ ಕಟ್ಟ. ಸೊ ಹೀಗೆ ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಸೆಲೆಕ್ಟ್ ಮಾಡುವಂತ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವೇನಾದ್ರೂ ಗಲಾಟೆ ಇರುವಂತಹ ಪ್ಲೇಸ್ ಅಲ್ಲಿ ನೀವೇನಾದ್ರೂ ಕುತ್ಕೊಂಡು ಓದಿದ್ರಿ ಅಂತ ಹೇಳಿದ್ರೆ ನೀವು ಓದಿದ್ದು ಕೂಡ ವ್ಯರ್ಥ. ನಾನು ಯಾವಾಗ ಕ್ಲಾಸ್ ಅಲ್ಲಿ ಸ್ಟೂಡೆಂಟ್ ಹೇಳ್ತಿರ್ತೀನಿ ಏನಂತ ಹೇಳಿದ್ರೆ, ನೀವು ಕ್ಲಾಸ್ ಅಲ್ಲಿ ಬಂದು ಒಂದ್ ಗಂಟೆ ಕುತ್ಕೊಳ್ತೀರಾ, ಕುತ್ಕೊಂಡು ತಲೆಗಟ್ಟೆ ಮಾಡ್ಕೊಂಡು ಅವನ ಹತ್ರ ಇವನ ಹತ್ರ ಬಂದ್ ನೋಡ್ಕೊಂಡು ಮಾತಾಡ್ಕೊಂಡು ನಾಟಕ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನೀವು ಒಂದ್ ಗಂಟೆ ಕ್ಲಾಸ್ ಅನ್ನು ನೀಟಾಗಿ ಕೇಳಿದ್ರಿ ಅಂದ್ರೆ, ಒಂದ್ ಗಂಟೆ ನೀಟಾಗಿ ಕ್ಲಾಸ್ ಅನ್ನು ಕೇಳಿದ್ರಿ ಅಂದ್ರೆ, ಸರ್ಕಲ್ ಮಾಡಿರೋ ಕ್ಲಾಸ್ ಅನ್ನು ಕೇಳಿದ್ರಿ ಅಂದ್ರೆ, ನೀವು ಓದೋದೇ ಬೇಡ ಎಕ್ಸಾಮ್ಸ್. ನೀವು ಜಸ್ಟ್ ರಿವಿಷನ್ ಮಾಡಿದ್ರೆ ಸರ್ ನೀವೇನ್ ಮಾಡ್ತೀರಾ, ಇಲ್ಲೂ ಕುತ್ಕೊಂಡು ಬೆಂಚ್ ಅಲ್ಲಿ ಬಿಸಿ ಮಾಡಿ ಇಲ್ಲೂ ಟೈಮ್ ವೇಸ್ಟ್ ಮಾಡಿರ್ತೀರಾ. ಎಕ್ಸಾಮ್ ಟೈಮ್ ಅಲ್ಲೂ ಕೂಡ ಇದನ್ನೇ ಮಾಡ್ತೀರಾ, ಏನು ನೆಗ್ಲೆಕ್ಟ್ ಮಾಡ್ಕೊಂಡು ಕುತ್ಕೊಳ್ತೀರಾ. ಸೊ ಹಾಗಾಗಿ ನಿಮ್ದು ಸ್ಪೋರ್ಟ್ಸ್ ಅನ್ನ ಬರಲ್ಲ. ಅದಕ್ಕೆ ಅಟ್ ಲೀಸ್ಟ್ ಕೇಳಿ ಈ ಕ್ಲಾಸ್ ಅನ್ನ ನೀಟಾಗಿ, ಇಲ್ಲದಿದ್ರೆ ಏನ್ ಮಾಡಿ ಕುತ್ಕೊಂಡು ಓದಿ ಆಯ್ತಾ. ಸೊ ಹಾಗಾಗಿ ಒಳ್ಳೆ ಪ್ಲೇಸ್ ಅನ್ನ ಚೂಸ್ ಮಾಡಿ ಓದಿದ್ದೀನಿ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಗಿವ್ ಸ್ಪೇಸ್ ಫಾರ್ ಸಮ್ ರಿಲೇಷನ್ಸ್ ಅಂತ ಹೇಳಿ, ರಿಲೇಷನ್ಶಿಪ್ ಅಂತ ಹೇಳಿರ್ಬೋದು. ಈಗ ನಿಮ್ಮದು ಏನೇ ರಿಲೇಷನ್ಶಿಪ್ ಇರ್ಬೋದು, ಅಮ್ಮ ಅತ್ತೆ ಮದುವೆ ಇದೆ, ತಂಗಿ ಮದುವೆ ಇದೆ. ನಾನು ರೀಸೆಂಟ್ ಆಗಿ ಕೇಳಿದಾಗೆ ತುಂಬಾ ಜನ ಎಲ್ಲರ ಮದುವೆ ಈಗಲೇ ಎಕ್ಸಾಮ್ ಟೈಮಲ್ಲೇ ಮದುವೆಗಳು, ಮದುವೆ ಹರಕೆ ಕುರಿ ಕಡಿಯೋದು ಕೋಳಿ ಕಡಿಯೋದು ಎಲ್ಲ ಅಲ್ಲೇ ಇರೋದು. ನೀನು ಯಾವತ್ತು ಎಕ್ಸಾಮ್ ಬಿಟ್ಮೇಲೆ ನೀನು ಯಾವ ಹರಕೆಗಳು ಇರಲ್ಲ, ಯಾವ ಮದುವೆ ಇರಲ್ಲ. ಸೊ ಹಾಗಾಗಿ ಈ ರಿಲೇಷನ್ಶಿಪ್ ಸ್ವಲ್ಪ ದಿನ ಹಿಂದೆ ಹೇಳಿ ಯಾಕೆ ಅಂತ ಹೇಳ್ತೀನಿ. ನೀವು ಮಾರ್ಕ್ಸ್ ಕಡಿಮೆ ತೆಗೆದ್ರಿ ಅಂದ್ರೆ ಇದೇ ರಿಲೇಷನ್ಶಿಪ್ ನಿಮ್ಗೆ ಆಡ್ಕೊಳ್ತಾರೆ. ನಿಮ್ಮ ಅಪ್ಪ ಅಮ್ಮನ ಮುಂದೆ ಮರ್ಯಾದೆ ತೆಗೆದು ಮಾತಾಡ್ತಾರೆ. ನಿಮ್ ಯೋಗ್ಯತೆಗೆ ಕಾಲೇಜಿಗೆ ದೊಡ್ಡ ಡಿವಿಎಸ್ ಅಂತ ಒಳ್ಳೆ ಕಾಲೇಜಿಗೆ ಕರ್ಕೊಂಡು ಸೇರಿಸಿದ್ರೆ ನಿಮ್ಮ ಮಗನ್ನ ನಾವು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿರೋ ಮಕ್ಕಳೇ ಚೆನ್ನಾಗಿ ಓದಿಯಾರಪ್ಪ, ಇದೇ ಮಾತು ಬರುತ್ತೆ ಆಡ್ಕೊಳ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ಸ್ವಲ್ಪ ದಿನ ಈ ರಿಲೇಷನ್ಶಿಪ್ ಅನ್ನ ದೂರ ಇಡಿ. ಅಣ್ಣ ಅಕ್ಕ ತಂಗಿ ರಿಲೇಷನ್ ಯಾವ್ದೇ ಮದುವೆ ಇರಲಿ, ಮದುವೆ ಪಾಡಿ ಮದುವೆ ಆಗುತ್ತೆ. ನೀವು ಮತ್ತೆ ವಿಡಿಯೋ ಸಿಗ ಸಿಡಿ ಸಿಗತ್ತಲ್ಲ ಮದುವೆಯಲ್ಲಿ ಹೇಗಿದ್ರು ರೆಕಾರ್ಡ್ ಮಾಡಿರ್ತಾರೆ, ಆದ್ರೆ ನೀವು ಇರಲ್ಲ, ಅದೊಂದೇ ಮಿಸ್ಟೇಕ್. ಅದ್ರ ನೀವು ಇರುದಿಲ್ಲ, ಬಟ್ ಆದ್ರೆ ನೀವು ನೋಡ್ಕೋಬಹುದು. ಯಾವತ್ತು ಸುಮ್ಮನೆ ಲಕ್ಷ ಗಟ್ಟಲೆ ಖರ್ಚು ಮಾಡಿ ವಿಡಿಯೋ ರೆಕಾರ್ಡಿಂಗ್ ಮಾಡಿರ್ತಾರೆ, ಯಾರು ಸಾಯವರೆಗೂ ತೆಗೆದು ನೋಡೋದೇ ಇಲ್ಲ. ಅದು ನೀವು ಒಂದ್ಸರಿ ತೆಗೆದು ನೋಡ್ಕೋಬಹುದು. ದಯವಿಟ್ಟು ಈ ರಿಲೇಷನ್ಶಿಪ್ ಗಳನ್ನೆಲ್ಲ ಸ್ವಲ್ಪ ದಿನ ಮಟ್ಟಿಗೆ ಎಕ್ಸಾಮ್ ಆಗುವವರೆಗೂ ನಿಮ್ಗೆ ಇರುವಂತಹ ಫ್ರೆಂಡ್ಶಿಪ್ ಆಗಿರ್ಬೋದು ಆಯ್ತಾ. ಇನ್ ಯಾವ್ದೋ ಯಾವ್ದೇ ರೀತಿಯಾದಂತಹ ಸಂಬಂಧಗಳಿಗೆ ಜಾಸ್ತಿ ಪ್ರಿಫರೆನ್ಸಸ್ ಅನ್ನ ಕೊಡಬೇಡಿ. ಯಾವ್ದು ನಿಮ್ ಜೊತೆ ಬರಲ್ಲ ಆಯ್ತಾ ರಂಜಿತಾ, ಯಾವ್ದು ನಿಮ್ ಜೊತೆ ಬರಲ್ಲ. ಎಕ್ಸಾಮ್ ತಗ್ಗಿರೋ ಮಾರ್ಕ್ಸ್ ಮಾತ್ರ ನಿಮ್ ಜೊತೆ ಬರೋದು. ಸೊ ಹಾಗಾಗಿ ನೀವು ಏನ್ ಮಾಡ್ಬೇಕು, ಓದ್ಬೇಕಷ್ಟೇ. ರಿಲೇಷನ್ಶಿಪ್ ಗಳನ್ನ ಸ್ವಲ್ಪ ದಿನ ಮಟ್ಟಿಗೆ ಸ್ಕಿಪ್ ಮಾಡಬೇಕು, ಇಲ್ಲದ್ರೆ ಸೈಡಿಗೆ ತಳಬೇಕು ಅಂತ ಹೇಳಿ ಹೇಳಿಕೆ ಪ್ರಾಕ್ಟಿಕಲಿ ಅಂದ್ರೆ ಇಟ್ ಮೀನ್ಸ್ ಏನು, ಯಾವ್ದೇ ಒಂದು ಕಾನ್ಸೆಪ್ಟ್ ಓದ್ತೀರಾ ಅಂತ ಹೇಳಿದ್ರೆ ನಮ್ದು ರಿಯಲ್ ಲೈಫ್ಗೆ ಸ್ವಲ್ಪ ಅಪ್ಲೈ ಮಾಡಿ ಓದಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸುಮ್ನೆ ಏನೋ ಓದ್ತಾ ಇದ್ದೀನಿ ಅನ್ನುವಂತ ಓದೋದು ಬೇಡ. ನಿಮ್ಮ ರಿಯಲ್ ಲೈಫ್ಗೆ ನೀವ್ ಏನ್ ಮಾಡ್ಬೇಕು, ಅಪ್ಲೈ ಮಾಡ್ಕೊಂಡು ಓದ್ತಾ ಇದ್ರೆ ನಿಮ್ಗೆ ಏನಾಗ್ತದೆ ಅರ್ಥ ಆಗ್ತದೆ. ಏನು ಲಾ ಆಫ್ ಡಿಕ್ರೀಸಿಂಗ್ ಮಾರ್ಜಿನಲ್ ಯುಟಿಲಿಟಿ ಇದೆಯಲ್ಲ, ಹೇಗೆ ಹೇಗೆ ಗೊತ್ತಾ ಹೇಳ್ತೀರಾ? ಯಾರಪ್ಪ ಹೇಳ್ತೀರಾ? ಎಕನಾಮಿಕ್ಸ್ ಬಂದಿದ್ದೇ ತಪ್ಪ, ಅದು ನೀವೇ ಎಕನಾಮಿಕ್ಸ್ ಅವ್ರೆ ಮಾಡ್ಬೇಕಿತ್ತ, ಇದನ್ನ ನಮಗೆ ಕೇಳ್ಬೇಕಿತ್ತ ಅಂತ ಅಂತೀರಾ. ಓಕೆ, ಬಟ್ ಏನಂತ ಹೇಳಿದ್ರೆ ಇಲ್ಲಿ ಎಟ್ ಎ ಟೈಮ್ ಏನಾಗ್ತದೆ, ಎಟ್ ಎ ಟೈಮ್ ಒಂದು ವಸ್ತುವನ್ನ ಕಂಟಿನ್ಯೂಷನ್ ಆಗಿ ಕನ್ಸ್ಯೂಮ್ ಮಾಡ್ತಾ ಹೋದ್ರೆ ಅಥವಾ ಉಪಯೋಗಿಸ್ತಾ ಹೋದ್ರೆ ನಮ್ಮಲ್ಲಿ ಇರುವಂತ ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂತ ಲೆವೆಲ್ ಕಡಿಮೆ ಆಗ್ತಾ ಹೋಗ್ತದೆ ಅಂತ ಹೇಳ್ತೀನಿ. ಹೌದಾ? ಅದೇ ಅಲ್ವಾ ಮಾರ್ಜಿನಲ್ ಡಿಮಿನಿಷಿಂಗ್ ಮಾರ್ಜಿನ್, ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂದ್ರೆ ಅದನ್ನ ನಾವೇನ್ ಮಾಡ್ಬೇಕು, ದೋಸೆಗೆ ಹೋಲಿಸ್ಕೊಳೋದು. ಒಂದ್ ದೋಸೆ ಮಸಾಲ ದೋಸೆ ಫಸ್ಟ್ ದೋಸೆ ತಿನ್ನುವಾಗ ಎಷ್ಟು ಖುಷಿ ಇರುತ್ತೆ, ಎರಡನೇ ದೋಸೆ ತಿನ್ನುವಾಗ ಆಸೆ ಅಥವಾ ಖುಷಿ ಕಡಿಮೆ ಆಗಿರುತ್ತೆ. ಅಲ್ಲೇ ನೆಕ್ಸ್ಟ್ ಒಂದ್ ಗಂಟೆ ಬಿಟ್ಟಲ್ಲ, ಆ ಕ್ಷಣದಲ್ಲಿ ಒಂದ್ ದೋಸೆ ತಿಂದ ತಕ್ಷಣ ಇನ್ನೊಂದು ಅರ್ಬಿನ್ ಸರ್ ತಂದ್ಕೊಡ್ತ ತಗೊಳ್ಳಿ ತಿನ್ರಿ ಅಂತ. ಇನ್ನೊಂದ್ ದೋಸೆ ಮತ್ತೆ ಇನ್ನೊಂದು ತಗೊಳಪ್ಪ ನಮ್ಮ ಹುಡುಗ ಖುಷಿ ತಿನ್ನು. ಮೂರನೇ ನಾಲ್ಕನೇ ದಿನ ವಾಂತಿ ಬರ್ಸೋದು ವಾಪಸ್ ಹೊಡೆಯುತ್ತೆ. ಹೌದಾ? ಸೊ ಇದನ್ನ ನಾವು ಮಾರ್ಜಿನಲ್ ಯುಟಿಲಿಟಿ ಅಂತ ಹೇಳ್ತೇವೆ. ಸೊ ಇದನ್ನ ಡಿಫಿನಿಷನ್ ಮಾರ್ಜಿನಲ್ ಯುಟಿಲಿಟಿ ಅಂತ ನಾವೇನ್ ಕರಿತೀವಿ, ಇದನ್ನ ನಾವೇನ್ ಮಾಡ್ತೀವಿ, ನಮ್ಮ ನಮ್ಮ ಒಂದು ಲೈಫ್ಗೆ
ಎಲ್ಲಾ ಕ್ವೆಶ್ಚನ್ಸ್ ಅನ್ನು ನೀವು ಓದಿದ್ರೆ ನಿಮ್ಗೆ ಗೊತ್ತು, ಆವಾಗ ನಿಮ್ಗೆ ಒಂದು ಐಡಿಯಾ ಬರ್ತದೆ ಯಾವ್ದನ್ನ ಬರೀಬೇಕು ಯಾವ್ದನ್ನ ಬೇಕು. ನೀವು ನೋಡಿ ಒಂದೇ ಕ್ವೆಶನ್ ಗೆ ಸಂಬಂಧಪಟ್ಟಾಗ ಎರಡು ಮೂರು ಕ್ವೆಶನ್ಸ್ ಇರ್ತದೆ. ನೀವು ಅಬ್ಸರ್ವ್ ಮಾಡಿ, ಎ ಸೆಕ್ಷನ್ ಅಲ್ಲೂ ಅದೇ ಪಾಠದಲ್ಲಿ ಅದೇ ಕ್ವೆಶನ್ ಗೆ ಸಂಬಂಧಪಟ್ಟಾಗ ಒಂದು ಕ್ವೆಶನ್ ಬಂದಿರುತ್ತೆ, ಬಿ ಸೆಕ್ಷನ್ ಅಲ್ಲೂ ಅದೇ ಬಂದಿರುತ್ತೆ. ಸೊ ಹಾಗಾಗಿ ನೀವ್ ಏನ್ ಮಾಡ್ಬೇಕು, ನೀಟಾಗ ಅದನ್ನೆಲ್ಲ ನೋಡ್ಕೊಂಡ್ರೆ ನೀವು ಯಾವ್ದನ್ನ ಈಸಿಯಾಗಿ ಅಟೆಂಡ್ ಮಾಡ್ಬೋದು, ಯಾವ್ದನ್ನ ನೀಟಾಗಿ ಬರೀಬಹುದು ಅನ್ನೋದನ್ನ ನೀವು ನೋಡ್ಬೋದು. ನೆಕ್ಸ್ಟ್ ಏನಿದೆಪ್ಪ, ಅದು ಬಂದೋಯ್ತಲ್ಲ, ಮತ್ತೆ ಅದು ಬೇಡ ಆಯ್ತಾ. ನಿಮ್ಗೆ ಇಲ್ಲಿ ಮುಖ್ಯವಾಗಿ ಯಾವ ಕ್ವೆಶನ್ ತುಂಬಾ ಈಸಿ ಆಗಿರ್ತದೆ, ಯಾವ ಕ್ವಶನ್ ತುಂಬಾ ಈಸಿ ಆಗಿರ್ತದೆ ಆ ಕ್ವಶನ್ ಅನ್ನ ಸ್ವಲ್ಪ ಫಸ್ಟ್ ಗೆ ಟಚ್ ಮಾಡುವ. ಓಕೆ ನೋಡಿ, ನಾನು ಹೇಳ್ತಿದ್ದೇನೆ ನಿಮ್ಗೆ ಕ್ವಶನ್ ಪೇಪರ್ ಪೂರ್ತಿ ಓದ್ತೀರಾ, ಅದರಲ್ಲಿ ಯಾವ್ದೋ ಒಂದು ಕ್ವಶನ್ ಯಾವ್ದೋ ಒಂದು ಸೆಕ್ಷನ್ ಅಲ್ಲಿ ತುಂಬಾ ಕ್ವಶನ್ಸ್ ನಿಮ್ಗೆ ನನಗೆ ತುಂಬಾ ಫೆಮಿಲಿಯರ್ ಇದೆ, ತುಂಬಾ ಚೆನ್ನಾಗಿ ಅರ್ಥ ಆಗಿದೆ, ತುಂಬಾ ಚೆನ್ನಾಗಿ ಗೊತ್ತಿದೆ, ಆ ಕ್ವಶನ್ಸ್ ಅನ್ನ ಫಸ್ಟ್ ಅಟೆಂಡ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ವ್ಯಾಲ್ಯೂಯೇಷನ್ ಮಾಡುವಂತವ್ರು ಫಸ್ಟ್ ಇಂದನೇ ವ್ಯಾಲ್ಯೂಯೇಷನ್ ಮಾಡುದು, ಹಿಂಗಡೆಯಿಂದ ಮಾಡಲ್ಲ. ಹಿಂಗಡೆ ಬೇಕಾದ್ರೆ ಕಷ್ಟ ಇರೋ ಸಬ್ಜೆಕ್ಟ್ ಕಷ್ಟ ಇರೋ ಆನ್ಸರ್ಗಳನ್ನು ಹೇಗಾದ್ರೂ ಬರೀರಿ, ಬಟ್ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುವಂತಹ ಪ್ರಶ್ನೆಗಳನ್ನ ಮೊದಲಿಗೆ ಅಟೆಂಡ್ ಮಾಡಿ. ಆಗ ನೀವೇನ್ ಮಾಡ್ತೀರಾ, ಅಲ್ಲಿ ಏನಾಗ್ತದೆ ಕ್ವಶನ್ ನೋಡಿದಾಗ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಅನ್ನೋಂತ ಒಂದು ಏನ್ ಹೇಳ್ತಾರೆ ಆಲೋಚನೆಯಲ್ಲಿ ಇನ್ನೂ ನೆಕ್ಸ್ಟ್ ಮಾರ್ಕ್ಸ್ ಎಲ್ಲ ಚೆನ್ನಾಗಿ ಬೀಳ್ತಾ ಹೋಗುತ್ತೆ. ತುಂಬಾ ಗಮನದಲ್ಲಿ ಇಟ್ಕೊಳ್ಳಿ. ಕೆಲವರು ಏನ್ ಮಾಡ್ತಾರೆ, ಸುಮ್ಮನೆ ಏನು ಅಟೆಂಡ್ ಮಾಡಿದೆ ಅಂತ ಮಾಡ್ಬೇಡಿ ಎಕ್ಸಾಮ್ ಅನ್ನ, ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ತುಂಬಾ ಈಸಿ ಇರುವಂತ ಕ್ವಶನ್ಸ್ ಗಳನ್ನ ಆನ್ಸರ್ ಮಾಡ್ತಾ ಹೋಗಿ. ಓಕೆನಾ, ನೆಕ್ಸ್ಟ್ ಏನಪ್ಪ, ಈಗ ನಿಮ್ಗೆ ಕ್ವಶನ್ ಓದ್ತೀರಾ, ಕ್ವಶನ್ ಓದ್ ತಕ್ಷಣ ಏನಾಗ್ತದೆ, ಕೆಲವರು ತುಂಬಾ ಜನ ಪ್ರಾಬ್ಲಮ್ ಅಂತ ಹೇಳಿದರೆ, ಸರ್ ಈಗ ನಾಲ್ಕೈದು ಕ್ವಶನ್ ನೋಡಿದೆ ಅದರಲ್ಲಿ ಕೆಲವೊಂದು ಆನ್ಸರ್ ಮಾಡ್ತಾ ಹೋದ್ರೆ ಈ ಕಡೆಯಿಂದ ಗೊತ್ತಿರುವಂತ ಕ್ವಶನ್ ಗಳು ಕೂಡ ಮರ್ಕೋತಕ್ಕೆ ಏನ್ ಮಾಡ್ಬೇಕು ಅಂತ ಲಾಸ್ಟ್ ಅಲ್ಲಿ ಒಂದು ಪೇಜ್ ಇಟ್ಕೊಡಿ. ಸೆಂಟ್ರಲ್ ಬರೀಬೇಕು, ತುಂಬಾ ದೊಡ್ಡದಾಗಲ್ಲ. ಯಾವುದೋ ಒಂದು ಕಾನ್ಸೆಪ್ಟ್ ಗೆ ಕಾಸಸ್ ಫಾರ್ ಬಿಸ್ನೆಸ್ ಐಟಲ್ ಈಗ 15 ಪಾಯಿಂಟ್ ಇದೆ, 15 ಪಾಯಿಂಟ್ ಬೇಗ ಅದ್ ಕ್ವಶನ್ ಬಂದ್ಬಿಟ್ಟಿದೆ, ನಾನು ಓದಿರೋದು ಬಂದಿದೆ, ನಾನು ಓದಿದೀನಿ ನೆನ್ಪಲ್ಲಿ ಇರಲ್ಲ ಅನ್ನಿಸ್ತ, ತಕ್ಷಣಕ್ಕೆ ಲಾಸ್ಟ್ ಪೇಜ್ ಅಲ್ಲಿ ಸೆಂಟ್ರಲ್ದಾಗ 15 ಪಾಯಿಂಟ್ ಬರ್ತದೆ. ಅದ್ರ ಜೊತೆಗೆ ಇನ್ನೊಂದು ಯಾವ್ದೋ ಕ್ವಶನ್ ಪಾಯಿಂಟ್ಸ್ ಗಳು ನೆನಪಿದೆಯಾ, ಅದನ್ನು ಒಂದು 15 ಪಾಯಿಂಟ್ ಅನ್ನ ನೆನಪು ತಕ್ಕೊಂಡ್ಬಿಡ್ಬೇಕು. ಯಾವ್ದಾದ್ರು ಗೊತ್ತಿದೆ ಅದನ್ನ ಒಂದು ಶೀಟ್ ವೇಸ್ಟ್ ಆದ್ರೂ ಪರವಾಗಿಲ್ಲ, ಒಂದ್ ಶೀಟ್ ಅಲ್ಲಿ ನೀಟ್ ಆಗಿ ಸೆಂಟ್ರಲ್ದಾಗ ಪಾಯಿಂಟ್ ಗಳನ್ನ ಬರ್ಕೊಂಡ್ಬಿಡಿ. ಬರ್ಕೊಂಡ್ರೆ ನಿಮ್ಗೆ ಏನಾಗ್ತದೆ, ಲಾಸ್ಟ್ ಗೆ ಆ ಕ್ವಶನ್ ಅನ್ನ ಇಟ್ಕೊಂಡಾಗ ನಿಮ್ಗೆ ಅದು ಮರ್ತೋದ್ರು ಕೂಡ ಲಾಸ್ಟ್ ಅಲ್ಲಿ ಇರ್ತದೆ. ಇಲ್ಲಾಂದ್ರೆ ಏನಾಗ್ತದೆ ಅಂದ್ರೆ, ಯಾವ್ದೋ ಒಂದು 10 ಮಾರ್ಕ್ಸ್ ಕ್ವಶನ್ ಅಟೆಂಡ್ ಮಾಡುವಾಗ ಈಗ 5 ಮಾರ್ಕ್ಸ್ ಇಂದು ಇನ್ನೊಂದು 15 ಮಾರ್ಕ್ಸ್ ಇದೆಲ್ಲ ಕ್ವಶನ್ಸ್ ಪಾಯಿಂಟ್ಸ್ ಗಳೆಲ್ಲ ಹಳ್ಳಾಗ್ಬೋದು. ಯಾಕೆಂದ್ರೆ ನಾವು ಇದರಲ್ಲಿ ತುಂಬಾ ಡೀಪ್ ಆಗಿ ಇಳಿದಿರ್ತೇವೆ, ಫಸ್ಟಿಗೆ ನಾವು ಫಸ್ಟಿಗೆ ಅಟೆಂಡ್ ಮಾಡೋ ಕ್ವಶನ್ ತುಂಬಾ ಡೀಪ್ ಆಗಿ ಇಳಿದು ಬಂದಿರ್ತೇವೆ. ಆಮೇಲೆ ಅಯ್ಯೋ ಇವರು ಅದಲ್ಲಪ್ಪ ಅಂತೇವ್ರೆ ಮತ್ತೊಬ್ಬರು ನೆನಪೇ ಬರೋದಲ್ಲಪ್ಪ ಅನ್ನೋದಕ್ಕೆ ನೀವೇನ್ ಮಾಡ್ಬೇಕು, ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಿದೆ, ಪಾಯಿಂಟ್ಸ್ ಗಳನ್ನ ಲಾಸ್ಟ್ ಅಲ್ಲಿ ಒಂದ್ ಪೇಜ್ ಅಲ್ಲಿ ಸೆನ್ಸಿಟಿವಾಗಿ ಬರ್ಬೋದು. ಓಕೆನಾ, ನೆಕ್ಸ್ಟ್ ಇದು ತುಂಬಾ ಇಂಪಾರ್ಟೆಂಟ್. ಇದಕ್ಕೆ ಇದಕ್ಕೋಸ್ಕರನೇ ನಾನು ಈ ವಿಷಯವನ್ನು ಸ್ಟಾರ್ಟ್ ಮಾಡಿದ್ದು. ಏನಕ್ಕೆ ಅಂತ ಹೇಳಿದ್ರೆ, ನಾನು ಪೇಪರ್ ವ್ಯಾಲ್ಯೂಯೇಷನ್ ಮಾಡಿದಾಗ ನನ್ನ ಗಮನದಲ್ಲಿ ಬಂದಿದ್ದು ಸೆಕೆಂಡ್ ಇಯರ್ಸ್ ಎಸ್ಪೆಷಲಿ ಸೆಕೆಂಡ್ ಇಯರ್ಸ್ ಮಕ್ಕಳು ಮಾಡಿರುವಂತಹ ಮಿಸ್ಟೇಕ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಎಕ್ಸ್ಕ್ಯೂಸ್ ಜಾಸ್ತಿ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಮೇನ್ ಕ್ವಶನ್ ಯಾವುದು, ಸಬ್ ಹೆಡ್ಡಿಂಗ್ ಯಾವುದು, ಹೆಡ್ಡಿಂಗ್ ಯಾವುದು ಅಂತ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ. ಹೇಗೆ ಅಂತ ಹೇಳಿದ್ರೆ, ಹೇಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಮೇನ್ ಫಸ್ಟ್ ಮೇನ್ ಇದೆಯಲ್ಲ, ಫಸ್ಟ್ ಮೇನ್ ಕ್ವಶನ್ ಅಟೆಂಡ್ ಮಾಡ್ತೀವಿ, ಫಸ್ಟ್ ಮೇನ್ ಅನ್ನ ನಾವು ಈ ಒಂದು ಲೈನ್ ಹಾಕಿರ್ತೇವಲ್ಲ ಸೈಡ್ ಲೈನ್, ಲೈನ್ ಇಂದ ಹೊರಗೆ ಹಾಕ್ತೇವೆ. ಹೌದಾ, ಲೈನ್ ಇಂದ ಹೊರಗಡೆ ಫಸ್ಟ್ ಮೇನ್ ಅನ್ನ ಹಾಕೊಳ್ತೀವಿ. ಫಸ್ಟ್ ಮೇನ್ ಫಸ್ಟ್ ಕ್ವಶನ್ ಅನ್ನ ಅದು ಕೂಡ ಲೈನ್ ಇಂದ ಹೊರಗೆ ಬರಬೇಕು. ಆ ಫಸ್ಟ್ ಮೇನ್ ಫಸ್ಟ್ ಕ್ವಶನ್ ಇದು ಸಬ್ ಪಾಯಿಂಟ್ಸ್ ಅನ್ನ ಲೈನ್ ಒಳಗಡೆ ಬರಬೇಕು. ಹೌದಾ, ಎಲ್ಲ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಎಲ್ಲದನ್ನು ಒಳಗೆ ಹಾಕ್ಬಿಡುದು, ಇಲ್ಲಂದ್ರೆ ಎಲ್ಲದನ್ನು ಹೊರಗೆ ಹಾಕ್ಬಿಡುದು. ಪೇಪರ್ ವ್ಯಾಲ್ಯೂಯೇಷನ್ ಮಾಡೋರಿಗೆ ಕೆಟ್ಟು ಸಿಟ್ಟು ಬರುತ್ತೆ, ಕೆಟ್ಟು ಸಿಟ್ಟು ಬರುತ್ತೆ ಅಂದ್ರೆ ಅದನ್ನ ಯಾರು ನೋಡ್ತಾ ಕೂತ್ಕೊಳ್ಳೋದಿಲ್ಲ. ನಾವು ಪೇಪರ್ ವ್ಯಾಲ್ಯೂಯೇಷನ್ ಮಾಡೋದು ಅಷ್ಟು ಆ ಸಿಟ್ಟು ಬಂತು ಅಂದ್ರೆ ನಿಮ್ ಮಾರ್ಕ್ಸ್ ಆಟೋಮೆಟಿಕಲಿ ಡೌನ್ ಆಗುತ್ತೆ. ನೀವು ಎಷ್ಟೇ ಚೆನ್ನಾಗಿ ಬರ್ದಿರ್ಲಿ, ಎಷ್ಟೇ ಮುತ್ತು ಜೋಡಿಸ್ದಂಗೆ ನಿಮ್ ಅಕ್ಷರ ಇರಲಿ, ಏನೇ ಇರಲಿ, ನಿಮ್ಗೆ ವ್ಯಾಲ್ಯೂ ಇಂಟ್ರೆಸ್ಟ್ ನೀವು ಏನಾದ್ರೂ ಸಿಟ್ಟು ಬರ್ಸಿದ್ರಿ ಅಂದ್ರೆ ನಿಮ್ ಪರ್ಸೆಂಟೇಜ್ ಬಿತ್ತು ಅಂತಾನೆ ಅರ್ಥ. ಹೇಳ್ತೇವೆ ನಾವು ಮೂಡು ಹೇಗೆ ಇರ್ತದೆ, ವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೆ ಎಲ್ಲೋ ಹೆಂಡತಿ ಹತ್ರ ಜಗಳಾಡ್ಕೊಂಡ್ಬಂದಿರ್ಬೋದು, ಇಲ್ಲ ಎಲ್ಲೋ ಗಂಡನ ಹತ್ರ ಜಗಳಾಡ್ಕೊಂಡ್ಬಂದಿರೋದು, ಇಲ್ಲ ಅಪ್ಪ ಅಮ್ಮ ಬೈಕ್ ಬರ್ತಿರ್ಬೋದು, ಇಲ್ಲ ಇನ್ಯಾರೋ ಏನೋ ತೊಂದರೆ ಕೊಟ್ಟು ಬರ್ತಾ ರೋಡಲ್ಲಿ ಅವನ ಬೈಕ್ ಒಂದು ಬುದ್ಧದ ಅಥವಾ ಭಾರ ಮಾಡ್ದ ಅಂತ ಸಿಟ್ಟು ಬಂದಿರ್ಬೋದು, ಆ ಟೆನ್ಷನ್ ಅಲ್ಲಿ ಬಂದು ಕೂತ್ಕೊಂಡಿರ್ತಾರೆ. ಅದ್ರ ಜೊತೆ ಇದನ್ನ ನೋಡಿದ್ರು ಅಂದ್ರೆ ಪಕ್ಕ ನಿಮ್ ಮಾರ್ಕ್ಸ್ ಬಿತ್ತು ಅಂತ ಮಾರ್ಕ್ಸ್ ಕೊಡ. ನಾನು ಕೊಡಲ್ಲ, ನಾಳೆ ನೀವು ಟೀಚರ್ಸ್ ಆದ್ರೆ ನೀವು ಕೊಡಲ್ಲ. ಯಾಕೆ ಅಂತ ಹೇಳ್ತೀನಿ ನಿಮ್ಗೆ ನೋಡಿ, ಒಂದ್ ವಿಷಯ ಹೇಳ್ತೀನಿ ಸಿಂಪಲ್ ಆಗಿ ಕೇಳಿ. ಒಂದು ಹಣ್ಣನ್ನ ಕಟ್ ಮಾಡಿ ನಿಮ್ಮ ಅಮ್ಮ ಬೌಲ್ ಅಲ್ಲಿ ಹಾಕಿ ತಗೊಂಡ್ಬಂದು ಒಂದು ಕಡ್ಡಿ ಹಾಕ್ಬಿಟ್ರೆ ಚೆನ್ನಾಗಿ ತಿಂತೀವಿ. ಹೌದಾ, ಏ ಹೋಗ ಅದನ್ನ ಕಡ್ಬಿಟ್ಟು ತಿನ್ನೋ ತಗೊಂಬಾರ ಅಂದ್ರೆ ಯಾವನಾರು ತಗೊಂಡ್ಬರ್ತೀವ? ಇಲ್ಲ, ಯಾಕೆ ಅಂತಂದ್ರೆ ಅದನ್ನ ಕುಯ್ಬೇಕು, ಮ್ಯಾಣ ಒರೆಸ್ಬೇಕು, ಕೈಗೆ ಎಣ್ಣೆ ಹಚ್ಕೋಬೇಕು, ಕೋಳೆ ಬೆಳೆಸ್ಬೇಕು, ಸುಂದು ಬಾಯಿಗೆ ಹೋಗ್ಬೇಕು.
ಸಿಟ್ ಬರ್ತಾರೆ ನನಗೂ ಬರುತ್ತೆ ಹಾಗೆ ನೀವು ಕೂಡ ಅಷ್ಟೇ ನಿಮ್ಮ ಆನ್ಸರ್ ಸಿಸ್ಟಮ್ಯಾಟಿಕ್ ಆಗಿತ್ತು ಅವಳು ಈಗ ಕಷ್ಟ ಅನ್ಸುತ್ತೆ ಕೂತ್ಕೊಳಕ್ಕೆ ಎಕ್ಸಾಮ್ ಅಲ್ಲಿ ಸ್ಕೋರ್ ಮಾಡಕ್ ಕಷ್ಟ ಆಯ್ತಾ ಹೇಳ್ತಾ ಇದ್ದೀನಿ ನೀವು ಸ್ವಲ್ಪ ಎಫರ್ಟ್ ಹಾಕಿ ಸ್ವಲ್ಪ ತಲೆ ಕೆಡಿಸ್ಕೊಂಡು ಓದಿರ್ತೀರಾ ಬರ್ದಿರ್ತೀರಾ ಆ ಬರ್ದಿರೋ ಸಿಸ್ಟಮ್ಯಾಟಿಕ್ ಆಗಿಲ್ಲ ಅಂತಂದ್ರೆ ಆಟೋಮೆಟಿಕಲಿ ಮಾರ್ಕ್ಸ್ ಡೌನ್ ಆಗುತ್ತೆ ದಯವಿಟ್ಟು ಅದಕ್ಕೆ ನಿಮ್ಗೆ ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ ಸಿಸ್ಟಮ್ಯಾಟಿಕ್ ಆಗಿ ಬರೀರಿ ಮೇನ್ ಹೆಡ್ಡಿಂಗ್ ಅನ್ನ ಹಾಕಿ ಮತ್ತೆ ಇನ್ನೊಂದಿದೆ ಇನ್ನೊಂದಿದೆ 15 ಮಾರ್ಕ್ಸ್ ಕ್ವಶನ್ ನಾನು ಫಸ್ಟ್ ಅಟೆಂಪ್ಟ್ ಮಾಡ್ತೀನಿ ಹೌದಾ 15 ಮಾರ್ಕ್ಸ್ ಕ್ವಶನ್ ನಾನು ಫಸ್ಟ್ ತಗೊಳ್ತೀನಿ ಅಂತ ಆದ್ರೆ ನೀವು 15 ಮಾರ್ಕ್ಸ್ ಕ್ವಶನ್ ಎಲ್ಲಾ ಮುಗಿಸ್ಬೇಕು ಅದ್ರ ಮಧ್ಯದಲ್ಲಿ ಒಂದು 5 ಮಾರ್ಕ್ಸ್ ಸೇರಿಸುವಾಗಿಲ್ಲ ಅದ್ರ ಮಧ್ಯದಲ್ಲಿ 10 ಮಾರ್ಕ್ಸ್ ಸೇರಿಸುವಾಗಿಲ್ಲ ಅದು ಕೂಡ ವ್ಯಾಲ್ಯೂಯೇಟರ್ಗೆ ಕಷ್ಟ ಆಗುತ್ತೆ ವ್ಯಾಲ್ಯೂಯೇಟರ್ ಮಾಡ್ತಾರೆ ಸಿಟ್ ಮಾಡ್ಕೊಳ್ತಾರೆ ಅದಕ್ಕೆ ನೀವ್ ಏನ್ ಮಾಡ್ಬೇಕು ಒನ್ಸ್ ನಾವೇನಾದ್ರೂ 5 ಮಾರ್ಕ್ಸ್ ಸೆಷನ್ ಏನಾದ್ರೂ ಫಸ್ಟ್ ತಗೊಂಡ್ವಿ ಅಂತ ಹೇಳಿದ್ರೆ ಸೆಕ್ಷನ್ ಅನ್ನ ತಗೊಂಡ್ವಿ ಅಂತ ಹೇಳಿದ್ರೆ 5 ಮಾರ್ಕ್ಸ್ ಕಂಪ್ಲೀಟ್ ಮಾಡಿನೇ ನೆಕ್ಸ್ಟ್ 10 ಮಾರ್ಕ್ಸ್ ಹೋಗ್ಬೇಕು ಅದಾದ್ಮೇಲೆ ಮತ್ತೆ 15 ಮಾರ್ಕ್ಸ್ ಹೋಗ್ಬೇಕು ಇಲ್ಲ ನೀವು ಮಿಕ್ಸ್ ಅಪ್ ಮಾಡಿದ್ರೆ ಅಂದ್ರೆ ಮಾತ್ರ ನಿಜವಾಗ್ಲೂ 5 ಮಾರ್ಕ್ಸ್ ಇದೆ 10 ಮಾರ್ಕ್ಸ್ ಇದೆ ಅದು ಗೊತ್ತಾಗಲ್ಲ ಅವ್ರು ಏನ್ ಮಾಡ್ತಾರೆ ವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೆ ಒಂದಿಷ್ಟು ಟೈಮ್ ಅಂತ ಇರುತ್ತೆ ಇಷ್ಟು ಪೇಪರ್ ಅಂತ ಲಿಮಿಟೆಡ್ ಇರುತ್ತೆ ಅವರಿಗೆ ಅವ್ರು ಏನ್ ಮಾಡ್ಬೇಕು ಬೇಗ ಮಾಡಿ ಹೋಗ್ಬೇಕು ಅನ್ನೋ ಒಂದು ಅರ್ಜೆಂಟ್ ಅಲ್ಲಿ ಮಾಡ್ತಾರೆ ಒಟ್ಟಾರೆ 10 ಮಾರ್ಕ್ಸ್ ಗೆಲ್ಲ 5 ಮಾರ್ಕ್ಸ್ ಇದು ಅಂದ್ರೆ 3 ಮಾರ್ಕ್ಸ್ ಕೊಟ್ರೆ ಅರ್ಥ ಆಯ್ತಾ ಅದು 15 ಮಾರ್ಕ್ಸ್ ಕ್ವೆಶ್ಚನ್ ಅನ್ಕೊಂಡು 5 ಮಾರ್ಕ್ಸ್ ಇಷ್ಟೇ ಬರ್ದು ಅಂತ 2 ಮಾರ್ಕ್ಸ್ 1 ಮಾರ್ಕ್ಸ್ ಕೊಟ್ರೆ ಏನ್ ಮಾಡ್ತೀರಾ ಅದಕ್ಕೆ ನೀವು ಸಿಸ್ಟಮ್ಯಾಟಿಕ್ ಆಗಿ ಬಂದ್ರೆ ವ್ಯಾಲ್ಯೂಯೇಷನ್ ಸಿಸ್ಟಮ್ಯಾಟಿಕ್ ಆಗಿ ಆಗುತ್ತೆ ಮಾರ್ಕ್ಸ್ ಕೂಡ ತುಂಬಾ ಏನು ಸಕ್ಸಸ್ಫುಲ್ ಆಗಿ ಚೆನ್ನಾಗಿ ಸಿಗುತ್ತೆ ಓಕೆನಾ ನೆಕ್ಸ್ಟ್ ಪಾಯಿಂಟ್ ಏನಿದೆ ತುಂಬಾ ಅದೇ ಮೇನ್ ಕಂಪ್ಲೀಟಿಂಗ್ ಅಲ್ಲ ಓಕೆ ಮತ್ತೆ ನೆಕ್ಸ್ಟ್ ಮೇಕ್ ಹ್ಯಾಪಿ ಟು ಇವ್ಯಾಲ್ಯೂಯೇಟರ್ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಇವ್ಯಾಲ್ಯೂಯೇಟರ್ ಗೆ ನೀವು ಖುಷಿ ಪಡಿಸ್ಬೇಕು ಹೇಗೆ ಹೇಗೆ ಖುಷಿ ಪಡಿಸ್ಬೇಕು ಅರವಿಂದ್ ಸರ್ ಕೇಳಿ ಅರವಿಂದ್ ಸರ್ ವ್ಯಾಲ್ಯೂಯೇಷನ್ ಹೋಗಿದ್ರೆ ಕೇಳಿ ಅವರಿಗೆ ಯಾವ ತರ ಕ್ವಶನ್ ಪೇಪರ್ ಇರ್ಲಿ ಆನ್ಸರ್ ಶೀಟ್ ಬುಕ್ಲೆಟ್ ಇಷ್ಟ ಆಗುತ್ತೆ ಅಂತ ಯಾಕಂದ್ರೆ ಯಾವ ತರದ್ ಇಷ್ಟ ಆಗುತ್ತೆ ಅಂದ್ರೆ ಯೂಶಲಿ ಯಾರು ತುಂಬಾ ಹೆಡ್ಡಿಂಗ್ ಸಬ್ ಹೆಡ್ಡಿಂಗ್ ಮೇನ್ ಹೆಡ್ಡಿಂಗ್ ಗಳನ್ನೆಲ್ಲ ನೀಟ್ ಆಗಿ ಮೇಂಟೈನ್ ಮಾಡ್ತಾರೆ ಅದ್ರ ಜೊತೆಯಲ್ಲಿ ಯಾರು ಪಾಯಿಂಟ್ಸ್ ಗಳನ್ನ ನೀಟ್ ಆಗಿ ಮೆನ್ಷನ್ ಮಾಡಿರ್ತಾರೆ ನೀಟ್ ಆಗಿ ಅದರಲ್ಲಿ ಪಾಯಿಂಟ್ ಯಾವ್ದು ಎಕ್ಸ್ಪ್ಲನೇಷನ್ ಯಾವ್ದು ಗೊತ್ತಿರಲಿಲ್ಲ ಕೆಲವರು ಎಲ್ಲ ಸೇರಿಸಿ ಚಿತ್ರಣ ಮಾಡಿರ್ತಾರೆ ಚಿತ್ರಣ ಮಸರಣ ಮಾಡ್ಕೊಂಡು ಬಂದಿರ್ತಾರೆ ಅದ್ರಲ್ಲಿ ಯಾವ್ದು ಸೇಮ್ ಹೇಳ್ತಾರೆ ಮೇನ್ ಹೆಡ್ಡಿಂಗ್ ಯಾವ್ದು ಅಥವಾ ಕ್ವಶನ್ಸ್ ಯಾವ್ದು ಗೊತ್ತಿರಲಿಲ್ಲ ನಿಮಗೆ ಕಷ್ಟ ಆದ್ರೂ ಪರವಾಗಿಲ್ಲ ಆನ್ಸರ್ ನ ಮೇಲ್ಗಡೆ ಒಂದ್ಸಲ ಕ್ವಶನ್ ಅನ್ನ ಬರೀರಿ ಕ್ವಶನ್ ಅನ್ನ ಬರ್ದಿನ ಆನ್ಸರ್ ನೀವು ಮಾಡಿ ಅದು ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಕ್ವಶನ್ ಅನ್ನ ಬರೀರಿ ಜೊತೆಲಿ ನಿಮ್ಗೆ ಒಂದ್ ಸಣ್ಣ ಟ್ರಿಕ್ಸ್ ಏನಪ್ಪ ಅಂತ ಹೇಳಿದ್ರೆ ನಿಮ್ಗೆ ಯಾವಾಗ 15 ಮಾರ್ಕ್ ನಿಮ್ ಕ್ವಶನ್ ಗೆ 15 ಪಾಯಿಂಟ್ಸ್ ನೆನಪಿದ್ರೆ ಅವ್ರು 1 2 3 4 ಹಾಕೊಂಡು ಪಾಯಿಂಟ್ ಗೆ ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಯಾರಿಗೆ ಆ 15 ಪಾಯಿಂಟ್ ಗೆ ಬರೀ 7 8 ಪಾಯಿಂಟ್ ಗಳು ನೆನಪಿದೆ ಅವ್ರು ಸ್ಟಾರ್ ಹಾಕೊಂಡು ಸ್ಟಾರ್ ಹಾಕೊಂಡು ಯಾಕೆ ಅಂದ್ರೆ 15 ಮಾರ್ಕ್ ಕೊಡುವಾಗ ಅವ್ರು ಸ್ಟಾರ್ ಎಣಿಸ್ತಾ ಕೊಡಲ್ಲ ವ್ಯಾಲ್ಯೂಯೇಷನ್ ಮಾಡೋರು ಸ್ಟಾರ್ ಎಣಿಸ್ತಾ ಕೊಡಲ್ಲ ಈಗ 15 ಆದ್ರೆ ನೀನು 15 ಬರ್ತೀರ ನನಗೆ ನೆನಪಿದೆ 15 ಪಾಯಿಂಟ್ ನೆನಪಿದೆ ಅಂದಾಗ 15 ಬರೆದ್ರೆ ಓ 15 ಬರ್ದೇಳೆ ಏನು ಫುಲ್ ಮಾರ್ಕ್ಸ್ ಕೊಡೋಣ ಅಂತ ರೈಟ್ ಹಾಕಿ ಆ ಫುಲ್ ಮಾರ್ಕ್ಸ್ ಕೊಡ್ತಾರೆ ಸ್ಟಾರ್ ಆದ್ರೆ ಸ್ಟಾರ್ ಎಣಿಸ್ತಾ ಕೊಡಲ್ಲ ಯಾಕಂದ್ರೆ ಸ್ಟಾರ್ ಹಾಕಿದಾಗ ಯೂಶಲಿ ನಮ್ಗೆ ಗೊತ್ತಾಗುತ್ತೆ ಏನು ನಾನು ನಾವೇಳಿರೋ ಐಡಿಯಾ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಗೊತ್ತುಂಟು ನಮ್ಗೆ 15 ಪಾಯಿಂಟ್ಸ್ ಅಲ್ಲಿ ಒಂದು 7 ಪಾಯಿಂಟ್ಸ್ ಮಾತ್ರ ನೆನಪಿದೆ ಆ 7 ಪಾಯಿಂಟ್ಸ್ ಗೊತ್ತಿದ್ದಾಗ 1 2 3 4 5 6 7 ಅಂತ ಹಾಕಕ್ಕೆ ಹೋಗ್ಬೇಡಿ ಅಲ್ಲಿ ನೀವೇ ಮಾಡಿ ಸ್ಟಾರ್ ಅಥವಾ ಏನಾದ್ರೂ ಈಗ ಯಾರೋ ಮಾರ್ಕ್ ಅನ್ನ ಹಾಕೊಂಡು ಆ ಪಾಯಿಂಟ್ಸ್ ಗಳನ್ನ ಮೆನ್ಷನ್ ಮಾಡಿ ಅದ್ರ ಎಕ್ಸ್ಪ್ಲನೇಷನ್ ಬರೀತಾ ಹೋಗಿ ಮತ್ತೆ ಆ ಪಾಯಿಂಟ್ಸ್ ಗಳನ್ನ ನೀವು ಏನ್ ಬರೀತಿರೋ ಅದನ್ನ ಹೈಲೈಟ್ ಮಾಡಿ ಮೇನ್ ಆಗಿ ಹೈಲೈಟ್ ಮಾಡಿ ಯಾರು ಹೈಲೈಟ್ ಮಾಡಿ ಚೆನ್ನಾಗಿ ತೋರಿಸ್ತಾರೋ ಅವ್ರು ಮಾತ್ರ ಒಳ್ಳೆ ಸ್ಕೋರ್ ಅನ್ನು ತಗೊಳ್ತಾರೆ ನೀವು ಎಷ್ಟೇ ಕಷ್ಟಪಟ್ಟು ಬರೆದ್ರು ನೀವು ಅದನ್ನ ಇವ್ಯಾಲ್ಯೂಯೇಟರ್ಗೆ ಖುಷಿ ಆಗೋ ರೀತಿಯಲ್ಲಿ ಬರ್ದಿಲ್ಲ ಅಂತಂದ್ರೆ ಒಂದು ಮಾರ್ಕ್ಸ್ ಇದ್ದಾರೆ ಮತ್ತೆ ಒಂದೊಂದು ಕ್ವಶನ್ ಆದ್ಮೇಲೆ ಒಂದೊಂದು ಗೆರೆಯನ್ನ ಹಾಕಿ ನೆಕ್ಸ್ಟ್ ತಲೆ ನೋಡ್ತಿದ್ದಾರೆ ಎಷ್ಟೋ ಕೆಲವರಿಗೆ ಹಾಗಾಗಿ ಮತ್ತೇನು ಈ ಮೆಥಡ್ ವೈಸ್ ರೈಟಿಂಗ್ ಎಕ್ಸಾಮಿನೇಷನ್ ಅಂದ್ರೆ ಈಗ 5 ಮಾರ್ಕ್ಸ್ ಕ್ವಶನ್ ಬರೆಯುವಾಗ ಒಬ್ಬೊಬ್ರು ಏನ್ ಮಾಡ್ತಾರೆ 5 ಮಾರ್ಕ್ಸ್ ಕ್ವಶನ್ ಈಸಿ ಇದೆ ಅಂದ್ರೆ ತುಂಬಾ ತುಂಬಿಸ್ತಾ ಹೋಗೋದು 15 ಮಾರ್ಕ್ಸ್ ಬರ್ದಾ ಬರೆಯುದು ಅಥವಾ 15 ಮಾರ್ಕ್ಸ್ ಗೊತ್ತು ಅಂದ್ರೆ ಬರೀ 15 ಮಾರ್ಕ್ಸ್ ಬರೀತಾ ಟೈಮ್ ಮಾಡಬೇಕು ಅದಕ್ಕೆ ನೀವೇನ್ ಮಾಡ್ಬೇಕು ಟೈಮ್ ಅನ್ನ ಸೆಟ್ ಮಾಡ್ಕೋಬೇಕು 15 ಮಾರ್ಕ್ಸ್ ಒಂದು ಕ್ವಶನ್ ಎಷ್ಟು ಟೈಮ್ ನೀವು ಟೈಪ್ ಮಾಡ್ತಾ ಇರಿ ವಾಚ್ ಪ್ರತಿಯೊಬ್ಬರು ಕಟ್ಕೊಂಡು ಹೋಗಿ ನಿಮ್ಮ ವಾಚ್ ಅನ್ನ ಬಿಚ್ಚಿ ನಿಮ್ ಟೇಬಲ್ ಮೇಲೆ ಇಟ್ಕೊಳ್ಳಿ ಒಂದು 15 ಮಾರ್ಕ್ಸ್ ಇಷ್ಟು ಟೈಮ್ ಸೆಟ್ ಮಾಡ್ಕೊಡಿ ಅದು ಕಂಪ್ಲೀಟ್ ಆಗ್ಬೇಕು ಇನ್ ಕೇಸ್ ಕಂಪ್ಲೀಟ್ ಆಗಿದೆ ಅಂದ್ರೆ ಜಾಗ ಬಿಟ್ಟು ನೆಕ್ಸ್ಟ್ ಕ್ವಶನ್ ಗೆ ಅಟೆಂಡ್ ಮಾಡಿ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಕ್ವಶನ್ಸ್ ಗಳನ್ನು ನೀವು ಅಟೆಂಡ್ ಮಾಡ್ಬೇಕು ಪ್ರತಿಯೊಂದು ಯಾವ ಕ್ವಶನ್ ಗೊತ್ತಿಲ್ಲ ಅಂದ್ರೂ ಕೂಡ ಅಟೆಂಡ್ ಮಾಡ್ಬೇಕು ನಿಮ್ ನಾಲೆಡ್ಜ್ ಅಲ್ಲಿ ಏನಿದೆ ಬರೀ ಇನ್ ಕೇಸ್ ನನಗೆ ಕ್ವಶನ್ ಗೊತ್ತಿಲ್ಲ ನನಗೆ ಕೆಲವೊಂದು ಕ್ವಶನ್ ಆನ್ಸರ್ ಗೊತ್ತಿಲ್ಲ ನಿಮ್ದು ಆ ಕ್ವಶನ್ ಅಟೆಂಡ್ ಮಾಡಿ ನಿಮ್ಗೆ ಎಷ್ಟು ನಾಲೆಡ್ಜ್ ಅಲ್ಲಿ ಆ ಕಾನ್ಸೆಪ್ಟ್ ಬಗ್ಗೆ ಗೊತ್ತಿದೆಯೋ ಜನರಲ್ ಆಗಿ ಬರೀರಿ ಆಗ ನಿಮ್ಗೆ ಏನಂತಾರೆ ಅಟ್ಲೀಸ್ಟ್ ಒಂದೋ ಎರಡು 5 ಮಾರ್ಕ್ಸ್ ಒಂದೋ 2 ಮಾರ್ಕ್ಸ್ ಸಿಕ್ಕಿದ್ರೆ ಸಾಕಲ್ವಾ ನೀವೇನು ಅಟೆಂಡ್ ಮಾಡಿಲ್ಲ ಅಂದ್ರೆ ಏನೂ ಸಿಗಲ್ಲ ಅಟೆಂಡ್ ಮಾಡಿದೆ ಅಂದ್ರೆ ಜೀರೋ ಅದಕ್ಕಿಂತ ಬೆಟರ್ ಏನೋ ಅವ್ರು ಒಳ್ಳೆ ಮೂಡರ್ ಇದ್ರು ಅಂದ್ರೆ ಅದಕ್ಕೆ ಅದಕ್ಕೊಂದು ಮೂರೋ ಎರಡೋ ಮಾರ್ಕ್ಸ್ ಕೊಟ್ಟರು ಅಂದ್ರೆ ನಿಮ್ ಪರ್ಸೆಂಟೇಜ್ ಬೂಸ್ಟ್ ಆಗುತ್ತೆ ಸೊ ಹಾಗಾಗಿ ನೀವು ಪ್ರತಿಯೊಂದು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ
ಮಾರ್ಕ್ಸ್ ಗಳನ್ನ ಎಷ್ಟು ಮಾರ್ಕ್ಸ್ ಇರೋ ಕ್ವೆಶ್ಚನ್ ಗಳನ್ನ ಹೇಗೆ ಬರೀಬೇಕು ಅಂತ ನೋಡಿ ನೋಡಿ ನನಗೆ ಇನ್ನೂ ಒಂದು ದೊಡ್ಡ ಪರೀಕ್ಷೆ ಇರುತ್ತೆ ನಿಮಗೆ ಏನು ಅಂತ ಹೇಳಿದ್ರೆ ಎಕ್ಸಾಮ್ ಬರೆಯುವಾಗ 15 ಮಾರ್ಕ್ಸ್ ಇರೋ ಕ್ವೆಶ್ಚನ್ ಅನ್ನ ನಿಮಗೆ 5 ಮಾರ್ಕ್ಸ್ ಕೊಡ್ತಾನೆ ಅದು ದೊಡ್ಡ ವಿಷಯ ಆಗಲ್ಲ ಅದು ದೊಡ್ಡ ವಿಷಯ ಅಲ್ಲ 5 ಮಾರ್ಕ್ಸ್ ಇರೋ ಕ್ವೆಶ್ಚನ್ ಅನ್ನ 15 ಕೊಡ್ತಾನೆ ಅದು ದೊಡ್ಡ ವಿಷಯ ಯಾವನು ಬರೆಯಲ್ಲ ಇಷ್ಟೇ ಬರೀತಾರೆ 5 ಮಾರ್ಕ್ಸ್ ಇರೋ ಕ್ವೆಶ್ಚನ್ ಇಷ್ಟೇ ಇರುತ್ತೆ ನೀವು ಇಷ್ಟೇ ಬರ್ದು ಬರ್ತೀರಾ ಅದಕ್ಕೆ 15 ಮಾರ್ಕ್ಸ್ ಸಿಗಲ್ಲ ಅದಕ್ಕೆ ನಾನು ಹೇಳ್ತಾ ಇದೀನಿ ನೀವು ಆ ಕ್ವೆಶ್ಚನ್ ಅನ್ನ ಯಾವುದೇ ಒಂದು ಕ್ವೆಶ್ಚನ್ ಅನ್ನ 5 ಮಾರ್ಕ್ಸ್ ನಿಮ್ಮ ನಿಮ್ಮ ನಾಲೆಡ್ಜ್ ಅನ್ನ ಚೆಕ್ ಮಾಡಿ ಕೊಡುವಂತದ್ದು ಇವ್ಯಾಲ್ಯೂಯೇಟರ್ ಅಂತ ಏನು ಹೇಳ್ತಾರೋ ಅಥವಾ ಕ್ವೆಶ್ಚನ್ ಅನ್ನು ಸೆಟ್ ಮಾಡುವಂತರು ಏನು ಹೇಳ್ತಾರೆ ಮಕ್ಕಳ ನಾಲೆಡ್ಜ್ ಅಥವಾ ಟ್ಯಾಲೆಂಟ್ ಅನ್ನ ಚೆಕ್ ಮಾಡ್ಲಿಕ್ಕೆ ಕೊಡುವಂತದ್ದು 15 ಮಾರ್ಕ್ಸ್ ಗೆ 5 ಮಾರ್ಕ್ಸ್ ಇರೋ ಕ್ವೆಶ್ಚನ್ ಅನ್ನ ಕೊಡ್ತಾನೆ ಆಗ ನೀವು ಏನು ಮಾಡಬೇಕು ಎಕ್ಸಾಂಪಲ್ಸ್ ಗಳನ್ನೆಲ್ಲ ಹಾಕೊಂಡು ಹೋಗಬೇಕು ಅಥವಾ ಆ ಕಾನ್ಸೆಪ್ಟ್ ಗೆ ಇನ್ನೇ ವಿಷಯ ನಿಮಗೆ ಗೊತ್ತು ಅದನ್ನ ಆಡ್ ಅಪ್ ಮಾಡ್ಕೊಂಡು ಹೋಗಬೇಕು ಅಂತೂ ಇಂತೂ ನೀವು 15 ಮಾರ್ಕ್ಸ್ ಗೆ ರೀಚ್ ಆಗುವಷ್ಟು ಕಾನ್ಸೆಪ್ಟ್ ಅನ್ನ ನೀವು ಬರೀಬೇಕು ಆಗ ನಿಮಗೆ ಏನಾಗ್ತದೆ ಅಂತ ಹೇಳಿದ್ರೆ ಒಳ್ಳೆ ಸ್ಕೋರಿಂಗ್ ಮಾಡಬಹುದು ಇಲ್ಲ ಅಂತಂದ್ರೆ ನೀವು ಏನೋ ಮಿಸ್ ಆಗಿ 5 ಮಾರ್ಕ್ಸ್ ಗೆ 15 ಮಾರ್ಕ್ಸ್ ಕೊಟ್ಟಿದ್ದಾರೆ ನನಗೆ ಲಾಸ್ಟ್ ಗೆ ಗ್ರೇಸ್ ಮಾರ್ಕ್ ಕೊಡ್ತಾರೆ ಅನ್ನ ತಲೆಯಲ್ಲೇ ಇಟ್ಕೊಂಡು ಹೋಗಬೇಡಿ ನಮಗೆ ಮಾರ್ಕ್ ಶೀಟ್ ಇದ್ರಲ್ಲಿ 2 ಮಾರ್ಕ್ಸ್ ಗೆ ಕೊಡೋ ಕ್ವೆಶ್ಚನ್ ಅನ್ನ 15 ಮಾರ್ಕ್ಸ್ ಗೆ ಕೊಟ್ಟಿದ್ದಾರೆ 2 ಮಾರ್ಕ್ಸ್ ಗೆ ಕೊಡೋ ಸಿಲ್ಲಿ ಕ್ವೆಶ್ಚನ್ ಅನ್ನ 15 ಮಾರ್ಕ್ಸ್ ಗೆ ಬರೀಬೇಕು ಆಗ ನಮ್ಮ ಟ್ಯಾಲೆಂಟ್ ಅಲ್ಲಿ ಗೊತ್ತಾಗ್ತದೆ ಸೋ ಅಂತ ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಮತ್ತೆ ನೆಕ್ಸ್ಟ್ ಏನಪ್ಪ ರೈಟ್ ಮೋರ್ ಅಂಡ್ ಮೋರ್ ಈ ಲಾಸ್ಟ್ ಪಾಯಿಂಟ್ ಏನು ಇಲ್ಲ ನನಗೇನು ನನಗೆ ಏನು ಪ್ರಯೋಜನ ಇಷ್ಟೆಲ್ಲ ನಾನು ಗಟ್ಟು ನೋವು ಮಾಡ್ಕೊಂಡು ಮಾತಾಡ್ತಿದ್ದೀನಿ ಇಷ್ಟೆಲ್ಲ ಮಾತಾಡ್ತೀನಿ ನನಗೆ ಯಾರು ದುಡ್ಡು ಕೊಡಲ್ಲ ನಮ್ಮ ಕಾಲೇಜಿನ ಮಕ್ಕಳು ನಮ್ಮ ಮಕ್ಕಳು ಒಳ್ಳೆ ಸ್ಕೋರ್ ಮಾಡ್ಬೇಕು ಒಂದೇ ರೀಸನ್ ಗೆ ನಾನು ಇಷ್ಟೆಲ್ಲ ಮಾತಾಡ್ತಿದ್ದೀನಿ ದಯವಿಟ್ಟು ಇದನ್ನ ತಲೆಯಲ್ಲಿಟ್ಕೊಳ್ಳಿ ಜಾಸ್ತಿ ಬರೀ ಕುವೆಂಪು ಯೂನಿವರ್ಸಿಟಿಯಲ್ಲಿ ನಿಮಗೆ ಜಾಸ್ತಿ ಕಂಟೆಂಟ್ ನೋಡಿ ಮಾರ್ಕ್ಸ್ ಕೊಡ್ತಾರೆ ಕಂಟೆಂಟ್ ನೋಡಿ ಮಾರ್ಕ್ಸ್ ಕೊಡೋದ್ರಿಂದ ಸಾಧ್ಯ ಆದಷ್ಟು ಸ್ವಲ್ಪ ಸ್ಪೀಡ್ ಅಪ್ ಮಾಡಿ ನಾನು ಹೇಳ್ತಿದ್ದೇನೆ ಎಲ್ಲಾ ಪ್ರಮೋಷನ್ ಅಲ್ಲಿ ಪಾಸ್ ಆಗಿದ್ದೀರಾ ಎಲ್ಲಾ ಪ್ರಮೋಷನ್ ಅಲ್ಲಿ ಪಾಸ್ ಆಗಿದ್ದೀರಾ ಎಲ್ಲರಿಗೂ ಈಗ ಬರಿವಟ್ಟು ಹೆಚ್ಚು ಹೋಗಿರುತ್ತೆ ನಾನು ಹೇಳ್ತಾ ಇದ್ದೀನಿ ಏನೋ ಬರಿಯೋಟ್ ಹೆಚ್ಚು ಹೋಗಿರುತ್ತೆ ಪ್ರಮೋಷನ್ ಅಲ್ಲಿ ಪಾಸ್ ಆಗಿರ್ತೀರಾ ಸೊ ಹಾಗಾಗಿ ಸ್ವಲ್ಪ ಏನಂತದೆ ಎಕ್ಸಾಮ್ ಅಲ್ಲಿ ಕುತ್ಕೊಂಡು ಬರೆಯುವಂತ ಪೇಷನ್ಸ್ ಇರಲ್ಲ ದಯವಿಟ್ಟು 3 ಗಂಟೆ ಇರುವಂತಹ 3 ಗಂಟೆಯನ್ನು ಬಳಸ್ಕೊಳ್ಳಿ 3 ಗಂಟೆನು ಬಳಸ್ಕೊಳ್ಳಿ ಅರ್ಧ ಗಂಟೆ ಬೇಗ ಎದ್ದು ಬರೋದು 5 ನಿಮಿಷ ಬೇಗ ಎದ್ದು ಬರೋದು ಇವೆಲ್ಲ ಮಾಡಬೇಡಿ ಇರೋ ಎಕ್ಸಾಮಿಗೆ 3 ಗಂಟೆ ಏನಿದೆ ಆ 3 ಗಂಟೆನು ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡ್ಕೊಳ್ಳಿ ಜೊತೆಯಲ್ಲಿ ಜಾಸ್ತಿ ಬರೀಲಿ ಕಂಟೆಂಟ್ ಜಾಸ್ತಿ ಬರೀಲಿ ಸ್ವಲ್ಪನೇ ಬರೆದು ದಯವಿಟ್ಟು ಕಡಿಮೆ ಮಾರ್ಕ್ಸ್ ತಗೊಳ್ಳೋಂತ ಒಂದು ಪ್ರಯತ್ನಗಳನ್ನ ಮಾಡಬೇಡಿ ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಜಾಸ್ತಿಯನ್ನು ಬರೀಬೇಕು ಜಾಸ್ತಿ ಬರೆದಾಗ ನಿಮಗೆ ಜಾಸ್ತಿ ಮಾರ್ಕ್ಸ್ ಸಿಗುತ್ತೆ ನೆಕ್ಸ್ಟ್ ಟೈಮ್ ನೋಡೋಣ ನಿಮಗೋಸ್ಕರ ಅಲ್ಲ ನಿಮ್ ತಂದೆ ತಾಯಿಗೋಸ್ಕರ ಯಾಕೆ ಅಂತ ಹೇಳಿದ್ರೆ ನಿಮ್ ಕ್ಲಾಸ್ಗೂ ಸರಿಯಾಗಿ ಕೊಡ್ಲಿಲ್ಲ ಇದು ನಿಮ್ ತಂದೆ ತಾಯಿಗೋಸ್ಕರ ಸೆಷನ್ ನಡೆಸ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ಕಷ್ಟಪಟ್ಟು ದುಡ್ಡು ದೊಡ್ಡ ಕಾಲೇಜ್ ಇದು ಲಾಸ್ಟ್ ಟೈಮ್ ಹೇಳಿ ಯಾವ ಕ್ವಶನ್ ಅನ್ನ ಬಿಡ್ಬೇಡಿ ಅಂತ ನಾನು ಹೇಳಿದ್ರೆ ಹೌದಾ ಆಯ್ತು ನೆಕ್ಸ್ಟ್ ನೆಕ್ಸ್ಟ್ ಹೇಳಿದಪ್ಪ ಇಷ್ಟ ಇಲ್ಲ ಅಂದ್ರೆ ಹೋಗಿ ತೊಂದರೆ ಇಲ್ಲ ಹೋಗ್ತಿರೋದ್ರೆ ಬಾಗಿಲು ತೆಗಿರಿ ಹೋಗೋರು ಹೋಗಿ ಯಾರಿಗೆ ಯೂಸ್ ಆಗುತ್ತೆ ತೊಂದರೆ ಇಲ್ಲ ದಯವಿಟ್ಟು 5 ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ ತಲೆಹಾಟ ಮಾಡ್ಬೇಡಿ ಆಯ್ತಾ ಇಲ್ಲಿ ಕೇಳಿ 5 ನಿಮಿಷ ಇಲ್ಲಿ ಏನಂತಂದ್ರೆ ನಿಮ್ಗೆ ಏನ್ ಕೇಳಿದ್ರು ಅದನ್ನ ಬರೀ ನಿಮಗೆ ಏನ್ ಗೊತ್ತ ಅದನ್ನ ಬರೀಬೇಡಿ ನಾನು ಹೇಳ್ತಿದ್ದೀನಿ ಕೆಲವರೆಲ್ಲ ಏನ್ ಮಾಡ್ತಾರೆ ನಿಮ್ಗೆ ಯಾವ್ದೋ ಒಂದು ಕ್ವಶನ್ ಕೇಳ್ತಾರೆ ಆ ಕ್ವಶನ್ ಅನ್ನು ನೀವು ಬರೆಯಲ್ಲ ಅದನ್ನ ಬಿಟ್ಟು ನಿಮಗೆ ಏನ್ ಗೊತ್ತ ಅದನ್ನ ಬರೀತಾರೆ ಅದಕ್ಕೆ ಮಾರ್ಕ್ ಸಿಗಲ್ಲ ಆಯ್ತಾ ಕಾಸಸ್ ಫಾರ್ ಬಿಸ್ನೆಸ್ ಸೈಕಲ್ ಕೇಳಿದ್ರೆ ಕಾಸಸ್ ಫಾರ್ ಇನ್ಫ್ಲೇಷನ್ ಬರೆದ್ರೆ ಕೊಡ್ತಾರ ಮಾರ್ಕ್ಸ್ ಕಾಸಸ್ ಫಾರ್ ಬಿಸ್ನೆಸ್ ಸೈಕಲ್ ಇಂದ ಏನಾದ್ರೂ ಬೇರೆ ಎಕ್ಸ್ಟ್ರಾ ಬರೆದ್ರೆ ಏನಾದ್ರೂ ಕೊಟ್ಟಿಯಾರು ಕಾಸಸ್ ಫಾರ್ ಏನಂತಾರೆ ಇನ್ಫ್ಲೇಷನ್ ಡಿಫ್ಲೇಷನ್ ಅಂತ ಬರೆದ್ರೆ ಎಲ್ಲಿಂದ ಮಾರ್ಕ್ಸ್ ಕೊಡ್ತಾರೆ ಅದಕ್ಕೆ ನೀವು ಮುಖ್ಯವಾಗಿ ನಿಮ್ಗೆ ಏನ್ ಗೊತ್ತು ಅದನ್ನ ಬರೆಯೋದನ್ನ ಬಿಡಿ ಬೇರೆಯವ್ರಿಗೆ ಈಗ ಏನು ಕೇಳಿದರೆ ಅದನ್ನ ನೀವು ಅಟೆಂಡ್ ಮಾಡಿ ಅಂತ ಹೇಳ್ಬೋದು ನೆಕ್ಸ್ಟ್ ಏನಪ್ಪ ಅದೇ ಕ್ವಶನ್ ಅನ್ನ ಡಿವೈಡ್ ಮಾಡ್ಕೊಂಡು ಟೈಮ್ ನೋಡ್ಕೊಳ್ಳಿ ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ನೀವು ಈ ಎಕ್ಸಾಮ್ ಅನ್ನ ಇಂಗ್ಲಿಷ್ ಅಲ್ಲಿ ಬರೀತಿರೋ ಕನ್ನಡದ ಬರೀತಿರೋ ಮುಖ್ಯ ಅಲ್ಲ ಚೆನ್ನಾಗಿ ಬರೀತಿರೋ ಮುಖ್ಯ ನಿಮ್ಗೆ ಸ್ಕೋರ್ ಮಾಡ್ಲಿಕ್ಕೆ ಅದು ತುಂಬಾ ಇಂಪಾರ್ಟೆಂಟ್ ನೀವು ಇಂಗ್ಲಿಷ್ ಅಲ್ಲಿ ನೀವು ಓದ್ಕೊಳ್ಳಿ ಇಂಗ್ಲಿಷ್ ಅಲ್ಲಿ ಓದ್ಕೊಳ್ಳಿ ನಾನು ಇಂಗ್ಲಿಷ್ ಅಲ್ಲಿ ಓದ್ಕೊಂಡು ಕನ್ನಡದ ತುಂಬಾ ಚೆನ್ನಾಗಿ ಬರೀತೀನಿ ಅನ್ನೋದ್ರೆ ಕನ್ನಡದಲ್ಲೇ ಬರೀರಿ ಎರಡು ಬೆನಿಫಿಟ್ ಇದೆ ಇಲ್ಲಿ ಇಂಗ್ಲಿಷ್ ಅಲ್ಲಿ ಬರೆದವರಿಗೆ ಸ್ಕೋರ್ ಜಾಸ್ತಿ ಕೊಡ್ತಾರೆ ಅದೊಂದು ಬೆನಿಫಿಟ್ ಆದ್ರೆ ಡ್ರಾಬ್ಯಾಕ್ ಏನಂತಂದ್ರೆ ಇಂಗ್ಲಿಷ್ ಅಲ್ಲಿ ಪಾಯಿಂಟ್ಸ್ ಗಳು ಜಾಸ್ತಿ ಸಿಗಲ್ಲ
ಓಕೆನಾ ಕನ್ನಡದಲ್ಲಿ ವಿಷಯಗಳು ಜಾಸ್ತಿ ಗೊತ್ತಿರುತ್ತೆ ಜಾಸ್ತಿ ಬರೆದ್ರೆ ಜಾಸ್ತಿ ಮಾರ್ಕ್ಸ್ ಕೊಡಲ್ಲ ಅಂತ ಸಮ್ ಟೈಮ್ಸ್ ಅನ್ಸುತ್ತೆ ಬಟ್ ಅದರ ವಿಷಯ ನೀವು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರೆ ಫುಲ್ ಮಾರ್ಕ್ಸ್ ತಗೋತೀರ ಸೊ ಹಾಗಾಗಿ ನೀವು ಯಾವ್ದ್ರಲ್ಲಿ ಇಂಗ್ಲಿಷ್ ಅಲ್ಲಿ ಬರೀತಿರೋ ಕನ್ನಡದಲ್ಲಿ ಬರೀತಿರೋ ಅನ್ನೋದು ಮ್ಯಾಟರ್ ಅಲ್ಲ ನೀವು ಯಾವ್ದ್ರಲ್ಲಿ ಬರೀತಿರಿ ಯಾವ್ದ್ರಲ್ಲಿ ಚೆನ್ನಾಗಿ ಗೊತ್ತಿದೆ ಅದರಲ್ಲೇ ಬರೀ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಗೊತ್ತಿದ್ರೆ ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಬರೀರಿ ಒಳ್ಳೆ ಸ್ಕೋರ್ ಸಿಗುತ್ತೆ ಕನ್ನಡದಲ್ಲಿ ಗೊತ್ತಿತ್ತಂದ್ರೆ ದಯವಿಟ್ಟು ಕನ್ನಡದಲ್ಲಿ ಬರೀರಿ ತುಂಬಾ ಚೆನ್ನಾಗಿ ಬರೀರಿ ತುಂಬಾ ಚೆನ್ನಾಗಿ ನೀವು ಅದನ್ನ ಏನಂತಾರೆ ಆನ್ಸರ್ ಮಾಡಿ ನಿಮ್ಗೆ ಒಳ್ಳೆ ಸ್ಕೋರ್ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ ಓಕೆನಾ ನೆಕ್ಸ್ಟ್ ಏನಪ್ಪ ಮ್ಯಾಕ್ಸಿಮಮ್ ನೀವು ಡಯಾಗ್ರಾಮ್ ಇರುವಂತಹ ಪೋರ್ಷನ್ ಸ್ವಲ್ಪ ಏನು ಡಯಾಗ್ರಾಮ್ ಇದೆಯೋ ಅಥವಾ ಚಿತ್ರ ಇದೆಯೋ ಈಗ ನೀವು ಹಿಸ್ಟ್ರಿಯಲ್ಲಿ ಭಾರತದ ಚಿತ್ರವನ್ನು ಬರೆದ್ರೆ ಮಾರ್ಕ್ಸ್ ಕೊಡ್ತೀನಿ ಅಂತ ಏನಾದ್ರು ಬರ್ತೀರಿ ಅದನ್ನ ಅಂತದನ್ನ ಅಟೆಂಡ್ ಮಾಡಿ ಅಥವಾ ನಮ್ಮ ಎಕನಾಮಿಕ್ಸ್ ಅಲ್ಲಿ ಯಾವುದು ಇದು ಏನ್ಷಿಯನ್ ಥಿಯರಿ ಆಗಿರ್ಬೋದು ಅಥವಾ ಕ್ರಾಫ್ಟ್ ಇರುವಂತಹ ಯಾವುದೇ ಒಂದು ಕಾನ್ಸೆಪ್ಟ್ ಅನ್ನ ಲಾ ಆಫ್ ಡಿಮ್ಯಾಂಡ್ ಆಗಿರ್ಬೋದು ಅಥವಾ ಇನ್ನು ನೀವು ಯಾವ್ದು ಪಾಪ್ಯುಲೇಷನ್ ಥಿಯರಿಗೆ ಸಂಬಂಧ ಪಾಪ್ಯುಲೇಷನ್ ಥಿಯರಿಗಳಿದೆ ಆ ಥಿಯರಿಗಳನ್ನೆಲ್ಲ ನೀವು ಯಾವುದೇ ಥಿಯರಿಗಳನ್ನ ನೀವು ಅಟೆಂಡ್ ಮಾಡಿದ್ರು ಕೂಡ ನಿಮ್ಗೆ ಅಲ್ಲಿ ನಿಮ್ಗೆ ಮುಖ್ಯವಾಗಿ ಹೇಳ್ತೀನಿ ಥಿಯರಿ ಪಾರ್ಟ್ ಅಲ್ಲಿ ಹತ್ತು ಕೊಡ್ಲಿಕ್ಕೆ ರೈಟ್ಸ್ ಇಲ್ಲ ನಮ್ಗೆ ಅಂತ ಹೇಳಿದ್ರೆ ಇವ್ಯಾಲ್ಯುಯೇಟರ್ಗೆ ಹತ್ತು ಕೊಡುವಂತ ಮಾರ್ಕ್ಸ್ ರೈಟ್ಸ್ ಇಲ್ಲ ಅದಕ್ಕೆ ನೀವು ಏನಾದ್ರೂ ಅಟ್ಲೀಸ್ಟ್ ಡಯಾಗ್ರಾಮ್ ಇರುವಂತಹ ಕಾನ್ಸೆಪ್ಟ್ ಗಳು ಅಥವಾ ನೀವು ಮ್ಯಾಥಮೆಟಿಕ್ಸ್ ನೋಡಬಹುದು ಮ್ಯಾಥಮೆಟಿಕ್ಸ್ ಸ್ಟಾಟಿಸ್ಟಿಕ್ಸ್ ಕಂಪ್ಯೂಟರ್ ಪ್ರಿಸಿಷನ್ ಇಂಥ ಸಬ್ಜೆಕ್ಟ್ ಗೆಲ್ಲ 100 out of 100 ಸಿಗುತ್ತೆ ಬಟ್ ಆದ್ರೆ ಬಿ ಎ ಅಲ್ಲಿ ಅಥವಾ ಎಂ ಎ ಅಲ್ಲಿ ನೀವು ಯಾವುದೇ ಸಬ್ಜೆಕ್ಟ್ ಗಳಿಗೆ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಇದ್ರಲ್ಲೆಲ್ಲ ನೀವು ಅಷ್ಟು 100 out of 100 ತೆಗೆಯಕ್ಕೆ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಥಿಯರಿ ಪಾರ್ಟಿಗೆ ಫುಲ್ ಮಾರ್ಕ್ಸ್ ಕೊಡುವಾಗ ಪಾರ್ಟ್ ಅಂತ ಥಿಯರಿ ಪಾರ್ಟ್ ಇದೆ ಅದಕ್ಕೆ ನೀವು ಬುದ್ಧಿ ಓಡಿಸ್ಬೇಕು ಥಿಯರಿ ಪಾರ್ಟ್ ಬಿಟ್ಟದ್ರ ಜೊತೆಯಲ್ಲಿ ಡಯಾಗ್ರಾಮ್ ಇರುವಂತಹ ಯಾವ್ದಾದ್ರು ಕ್ವಶನ್ಸ್ ಕೊಟ್ಟಿದಾರ ಡಯಾಗ್ರಾಮ್ ಇರುವಂತಹ ಕ್ವಶನ್ಸ್ ಯಾವ್ದಾದ್ರು ಕೊಟ್ಟಿದ್ರೆ ಅದನ್ನ ಅಟೆಂಡ್ ಮಾಡಿದ್ರೆ ನಿಮ್ಗೆ ಅದಕ್ಕೆ ಫುಲ್ ಮಾರ್ಕ್ಸ್ ಸಿಗುತ್ತೆ ಡಯಾಗ್ರಾಮ್ಸ್ ಟೇಬಲ್ಸ್ ಈ ತರ ಇರುವಂತಹ ಕಂಟೆಂಟ್ ಗಳನ್ನ ನೀವು ಏನಾದ್ರು ಅಟೆಂಡ್ ಮಾಡಿದ್ರೆ ಅದಕ್ಕೆ ನಿಮ್ಗೆ ಫುಲ್ ಮಾರ್ಕ್ ಸಿಗ್ತದೆ ಅಂತ ಹೇಳಬೇಕು ನೆಕ್ಸ್ಟ್ ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಒಂದ್ಸರಿ ನೀವು ಏನು ಬರ್ದಿರ್ತಿರೋ ಅದ್ ಎಲ್ಲಾ ಕ್ವಶನ್ ಅನ್ನು ಅಥವಾ ನೀವು ಬರ್ದಿರುವಂತ ಎಲ್ಲಾ ಕ್ವಶನ್ ಗಳು ಸರಿಯಾಗಿದೆ ಬೇಗ ಅರ್ಧ ಗಂಟೆ ಮುಂಚೆನೆ ಅಕಸ್ಮಾತ್ ನನ್ನ ಪೇಪರ್ ಆಗಿದೆ ಅಥವಾ 5 ನಿಮಿಷ ಮುಂಚೆನೆ ನನ್ನ ಪೇಪರ್ ಪಡೆದು ಮುಗಿಸಾಗಿದೆ ಕೆಲವರು ಏನ್ ಮಾಡ್ತಾರೆ ಅವ್ರು ನೀವು ಬಂದ್ಬಿಡ್ತಾ ಕೊಡ್ತಾರೆ ಅದನ್ನ ಮಾಡಬಾರ್ದು ಏನಾದ್ರೂ ಮಿಸ್ಟೇಕ್ ಇದೆಯಾ ಸಬ್ ಹೆಡಿಂಗ್ ಅಲ್ಲಿ ಮಿಸ್ಟೇಕ್ ಇದೆಯಾ ಮೇನ್ ಹೆಡಿಂಗ್ ಅಲ್ಲಿ ಮಿಸ್ಟೇಕ್ ಇದೆಯಾ ಏನಾದ್ರೂ ಆಡ್ ಆಫ್ ಮಾಡ್ಬೋದಾ ಒಂದ್ಸರಿ ಪೂರ್ತಿ ನಿಮ್ಮ ಕ್ವಶನ್ ಆನ್ಸರ್ ಬುಕ್ಲೇಟ್ ಏನಿದೆ ಆನ್ಸರ್ ಬುಕ್ಲೇಟ್ ಅನ್ನ ಏನಂತಾರೆ ಫ್ರಂಟ್ ಇಂದ ಹಿಡಿದು ಫುಲ್ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರೆಗೂ ಒಂದ್ಸರಿ ನೀಟ್ ಆಗಿ ಅಬ್ಸರ್ವ್ ಮಾಡಿ ಬರೀರಿ ಸೊ ಖಂಡಿತವಾಗ್ಲೂ ಮಿಸ್ಟೇಕ್ ಇದೆ ನಮ್ಮ ಮುಗಿದು ಮುಖ್ಯವಾಗಿ ಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ ಈ ಸೆಮಿಸ್ಟರ್ ಒಳ್ಳೆ ಸ್ಕೋರ್ ಒಳ್ಳೆ ಸ್ಕೋರ್ ನಾನು ಮಾಡಿದ್ದು ಪ್ರಯೋಜನ ಆಗುತ್ತೆ ಎಷ್ಟೋ ಜನ ಬೈಕೊಂಡಿರ್ತಾರೆ ನನಗೆ ಸಂಬಂಧ ಇಲ್ಲ ಯಾಕೆಂದ್ರೆ ನಿಮ್ಮ ಅಪ್ಪ ಅಮ್ಮನಿಗೆ ನಾನು ಜಸ್ಟಿಫೈ ಮಾಡಿದ್ದೀನಿ ಅಥವಾ ಜಸ್ಟಿಫಿಕೇಶನ್ ಕೊಟ್ಟಿದ್ದೀನಿ ಅಥವಾ ಏನು ನ್ಯಾಯಸಮ್ಮತವಾಗಿ ಕೆಲಸ ಮಾಡಿದ್ದೀನಿ ಸೊ ಈ ನಾನು ಏನ್ ಹೇಳಿದ್ದೀನಿ ಅದನ್ನ ಸೀರಿಯಸ್ ಆಗಿ ತಲೆಯಲ್ಲಿ ಇಟ್ಕೊಳ್ಳಿ ಸ್ಕೋರ್ ಚೆನ್ನಾಗಿ ಮಾಡ್ಬೇಕು ಅಂತಂದ್ರೆ ಚೆನ್ನಾಗಿ ಓದಿ ಚೆನ್ನಾಗಿ ಬರೀರಿ ನಿಮ್ದೆಲ್ಲ ಸ್ಕೋರ್ ಚೆನ್ನಾಗಿ ಬಂದ್ರೆ ಅವಾಗ ನಿಮ್ಗೆ ಏನಾಗುತ್ತೆ ಖುಷಿ ಆಗ್ತದೆ ಓಕೆನಾ ಥ್ಯಾಂಕ್ ಯು 1.5 hours